ತೀರ್ಥರೂಪ ಸಮಾನರಾದ ಅಣ್ಣನವರಿಗೆ ತ್ಯಾಗುವಿನ ಶಿರಸಾಷ್ಟಾಂಗ ನಮಸ್ಕಾರಗಳು. ನಾನು ಇಂಜಿನಿಯರಿಂಗ್ ಫೈನಲ್ ಪರೀಕ್ಷೆಯಲ್ಲಿ ಮೊದಲನೇ ದರ್ಜೆಯಲ್ಲಿ ಪಾಸಾಗಿದ್ದೇನೆ. ರಾಘವೇಂದ್ರ, ಎಲ್ಲ ನಿನ್ನ ಅನುಗ್ರಹನಪ್ಪ. ಆಮೇಲೆ ಅಣ್ಣ, ನನ್ನ ಈ ಸಾಧನೆ ಪ್ರಯತ್ನಗಳ ಹಿಂದೆ ತಮ್ಮೆಲ್ಲರ ಪರಿಶ್ರಮ ಆಶೀರ್ವಾದ ಇದೆಯೆಂದು ನಂಬಿದ್ದೇನೆ. ನಾನು ನಿಮ್ಮಿಂದ ಸಾವಿರಾರು ಮೈಲುಗಳಷ್ಟು ದೂರದಲ್ಲಿದ್ದರೂ ನೀವೆಲ್ಲರೂ ನನ್ನ ಕಣ್ಣು ಮುಂದೆ ಇರುವಂತೆ ಅನಿಸುತ್ತಿದೆ. ಅಣ್ಣ, ನೀವು ಸೋಫಾದಲ್ಲಿ ಕುಳಿತಿದ್ದೀರಾ? ನಿಜ ನಿಜ, ಅಮ್ಮ ನಿಮ್ಮ ಬಲಗಡೆಯ ಕುರ್ಚಿಯಲ್ಲಿ ಕುಳಿತಿದ್ದಾರೆ. ಅಮ್ಮನ ಮಡಿಲಲ್ಲಿ ಸೌಮ್ಯ ಕುಳಿತಿದ್ದಾಳೆ. ಅವಳ ಒಂದು ಹಲ್ಲನ್ನು ಹಕ್ಕಿ ತಿಂದು ಹಾಕಿದೆ. ಅಜ್ಜಿ, ಚಿಕ್ಕಪ್ಪಂಗೆ ನನ್ನ ಹಲ್ಲು ಬಿದ್ದಿದೆ ಅಂತ ಹೆಂಗ್ ಗೊತ್ತಾಯ್ತು? ನಿಮ್ಮ ಪಕ್ಕದಲ್ಲಿ ಒಂದು ಕೋತಿ ಇದೆ. ಅದು ನನ್ನ ಪತ್ರ ಓದಲು ಕಷ್ಟಪಡ್ತಾ ಇದೆ. ಅದರ ಹೆಸರು ರಾಜು ಅಂದ್ರೆ. ಈತ ನಿನ್ನ ಎಡಪಕ್ಕದಲ್ಲಿ ಕುಳಿತಿದ್ದಾಳೆ. ಅವಳ ಮುಖದ ಮೇಲೆ ಇಂಕಿನ ಕಲೆ ಹತ್ತಿದೆ. ಲೀಕ್ ಪೆನ್ನು ನಾನೇನ್ ಮಾಡ್ಲಿ? ಅತ್ತಿಗೆ ಗೀತಾಳ ಪಕ್ಕದಲ್ಲಿ ಕುಳಿತು ನನ್ನ ಬಗ್ಗೆ ಏನು ಬರೆದಿದ್ದಾನೋ ಎಂದು ತಿಳಿದುಕೊಳ್ಳಲು ಕಾತುರದಿಂದ ಕಾಯುತ್ತಿದ್ದಾಳೆ. ಅತ್ತಿಗೆ, ನಿಮ್ ಕೈ ಊಟ ಮಾಡಿ 3 ವರ್ಷ ಆಯ್ತು. ನಾನು ಅಲ್ಲಿಗೆ ಬಂದಾಗ ನನಗೆ ಶಾವಿಗೆ ಪಾಯಸ ಹೋಳಿಗೆ ಮಾಡಬೇಕು. ಸತ್ಯ ಈಗ ಎಲ್ಲಿದ್ದಾನೆ ಅಂತ ಹೇಳ ಅಣ್ಣ. ಅವನು ತನ್ನ ಮಾಮೂಲಿ ಜಾಗದಲ್ಲಿ ಕುಳಿತು ಪುಸ್ತಕದ ಹುಳುವಾಗಿದ್ದಾನೆ. ಅವನ ಸರ್ವಸ್ವೂ ಪುಸ್ತಕವೇ ಎಂದು ಮತ್ತೆ ಹೇಳಬೇಕಾಗಿಲ್ಲ. ಇನ್ನೊಬ್ಬ ವ್ಯಕ್ತಿ ಬಗ್ಗೆ ಹೇಳಣ್ಣ. ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಕಿಟಕಿ ಹತ್ರ ನಿಂತು ನೀ ಓದೋದನ್ನ ಕದ್ದು ಕೇಳ್ತಾ ಇರೋ ನಮ್ಮ ಎದುರು ಮನೆ ಪುಟ್ಟಪ್ಪ. ಯಲಾಯೂನ, ನಾನ್ ಇಲ್ಲಿ ಕಿಟಕಿ ಹಿಂದೆ ನಿಂತು ಕೇಳ್ತಿರೋದು ಅಲ್ಲ, ಅವನಿಗೆ ಹೆಂಗ್ ತಿಳಿತಪ್ಪ? ತಮ್ಮ ಇಂಜಿನಿಯರಿಂಗ್ ಕಲಿಯೋದು ಬಿಟ್ಟು ಜ್ಯೋತಿಷ್ಯ ಹೇಳದನ ಕಲ್ತುಬಿಟ್ನ. ಇನ್ನು ನಿಮ್ಮ ಬಗ್ಗೆ ಏನು ಬರೆಯಲಿ? ನೀವು ನನ್ನ ಅಣ್ಣ, ತಂದೆ, ನನ್ನ ದೇವರು, ನನ್ನ ಸರ್ವಸ್ವ. ನೀವು ನನ್ನ ಓದಿಗಾಗಿ ನಿಮ್ಮ ಜೀವನವನ್ನೇ ತೆಗೆದಿದ್ದೀರಾ. ಈ ನಿಮ್ಮ ಉಪಕಾರವನ್ನು 7 ಜನ್ಮದಲ್ಲೂ ನನ್ನಿಂದ ತೀರಿಸುವುದಕ್ಕಾಗುವುದಿಲ್ಲ. ಇವತ್ತು ನಾನೇನಾದರೂ ಆಗಿದ್ದರೆ ಅದಕ್ಕೆ ನೀವು ಅತ್ತಿಗೆ ಕಾರಣ. ಅಣ್ಣ, ನಿಮಗೆ ಇನ್ನೊಂದು ಸಂತೋಷವಾದ ವಿಷಯ ಗೊತ್ತೇ? ನನ್ನ ಮೆರಿಟ್ಗಾಗಿ ನನಗೆ ಇಂಡಿಯಾ ದೇಶದಲ್ಲೇ ಕೆಲಸ ಸಿಕ್ಕಿದೆ. ನಾನು ಆದಷ್ಟು ಬೇಗ ಅಲ್ಲಿಗೆ ಬಂದು ನಿಮ್ಮನ್ನು ಸೇರುತ್ತೇನೆ. ಇಂತಿ ತ್ಯಾಗರಾಜ್. ಅಪ್ಪಾಜಿ, ನಾನು ನಿಮಗೆ ಭಾಷೆ ಕೊಟ್ಟಾಗ ನಡ್ಕೊಂಡಿದ್ದೀನಿ. ತ್ಯಾಗೋನ ಫಾರಿನ್ ಕಳಿಸಿ ಇಂಜಿನಿಯರಿಂಗ್ ಓದಿಸಿದ್ದೀನಿ. ಸತ್ಯ ಬುದ್ಧಿವಂತ, ಅವನು ನಾಳೆ ದೊಡ್ಡ ಅಧಿಕಾರಿ ಆಗೇ ಆಗ್ತಾನೆ. 3 ಜನ ಅಣ್ಣಂದ್ರಿಗೆ ಒಬ್ಳೇ ಒಬ್ಳು ತಂಗಿ ಗೀತಾ, ಅವಳನ್ನು ಒಂದು ಒಳ್ಳೆ ಮನೆಗೆ ಸೇರಿಸ್ತೀನಿ. ಆದರೆ ಅಪ್ಪಾಜಿ, ಇಂಥ ಸಂತೋಷದ ದಿವಸಗಳಲ್ಲಿ ನೀವು ನಮ್ಮ ಜೊತೆ ಇಲ್ವಲ್ಲ ಅನ್ನೋ ಸಂಕಟ ನನ್ನ ಜೀವ ಹಿಂಡುತ್ತಾ ಇದೆ. ತಂಗು, ನೀನು ಚಿಕ್ಕವನಾಗಿದ್ದಾಗಲೇ ತಾಯಿ ಕಳ್ಕೊಂಡ್ಬಿಟ್ಟೆ. ನಿನಗೆ ನಾನು ತಾಯಿ ಪ್ರೀತಿನೂ ಕೊಡಲಿಲ್ಲ, ತಂದೆಯಾಗಿಯೂ ನಾನು ನಿನ್ನ ಸರಿಯಾಗಿ ಪ್ರೀತಿಸ್ಲಿಲ್ಲಪ್ಪ. ಹಾಗೆಲ್ಲ ಮಾತಾಡ್ಬೇಡಿ ಅಪ್ಪಾಜಿ. ನೀವು ನನಗೇನು ತಾನೇ ಕೊಟ್ಟಿಲ್ಲ? ಏನಪ್ಪ ಕೊಟ್ಟೆ? ಒಬ್ಬಳು ಮಲ್ ತಾಯಿ, ಇಬ್ರು ಮಲ್ ತಮ್ಮಂದಿರು, ಒಬ್ಬಳು ಮಲ್ ತಂಗಿ. ಇವ್ರ ಜೊತೆಗೆ ನಾನು ಮಾಡಿದ ಸಾಲ ಸೋಲ ನನ್ನ ನಿನಗೆ ಕೊಟ್ಟಪ್ಪ. ಅಪ್ಪಾಜಿ, ಚಿಕ್ಕಮ್ಮ ನನ್ನ ತಾಯಿ ಸಮಾನ, ನನ್ನ ತಂಗಿ ತಮ್ಮಂದಿರನ್ನ ನನ್ನ ಒಡ ಹುಟ್ಟಿದವರು ಅಂತ ನಾನು ತಿಳ್ಕೊಂಡಿದ್ದೀನಿ. ನಾವೆಲ್ಲರೂ ನಿಮ್ಮ ರಕ್ತ ಹಂಚ್ಕೊಂಡು ಹುಟ್ಟಿದವರಲ್ವಾ? ನನ್ನ ತಾಯಿ ತಂಗಿ ತಮ್ಮಂದ್ರೆ ನನ್ನ ಜೀವ ಜೀವನ, ನನ್ನ ಸರ್ವಸ್ವ. ಧರ್ಮರಾಜು, ನಿನ್ನ ಧರ್ಮ ಬುದ್ಧಿನೇ ನಿನ್ನನ್ನು ಯಾವತ್ತಿಗೂ ಕಾಪಾಡುತ್ತಪ್ಪ, ಯಾವತ್ತಿಗೂ ಕಾಪಾಡುತ್ತೆ. ಅಯೋಗ್ಯನಾದ 100 ಜನ ಮಕ್ಕಳಿಗಿಂತಲೂ ಯೋಗ್ಯನಾದ ನಿನ್ನಂಥ ಒಬ್ಬ ಮಗ ಸಾಕಪ್ಪ, ಒಬ್ಬೇ ಒಬ್ಬ ಮಗ ಸಾಕಪ್ಪ. ಅಪ್ಪಾಜಿ, ನಾನು ನಿಮಗೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೋಂಥ ಶಕ್ತಿ ದೇವರು ನನಗೆ ಕೊಡಲಿ ಅಂತ ಆಶೀರ್ವಾದ ಮಾಡಿ ಅಪ್ಪಾಜಿ.
ನಿಮ್ ಜೊತೆ ಆರಾಮಾಗಿದ್ದು ಬಿಡ್ತೀನಿ. ನಮಸ್ಕಾರ ನಮಸ್ಕಾರ. ಅಯ್ಯೋ ರಾಮ್ 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 ರಾಮ್. ಧರ್ಮರಾಜ್ ಕಂಗ್ರಾಜುಲೇಷನ್ ಕಂಗ್ರಾಜುಲೇಷನ್. ತ್ಯಾಗು ಬೇಟೆದು ವಿಷಯ ಕೇಳಿ ನಮ್ಗೆ ಬಹುತ್ ಖುಷಿ ಆಗಿದಾವ್. ಅವ್ರದ್ದು ಯಾವಾಗ ಬರ್ತದೆ? ಬರ್ತಾನ್ ಬಿಡೋ ಶೆಟ್ಜಿ, ನಮ್ಗೆ ನಮ್ ತಮ್ಮ ಬರ್ತಾನೆ ಅಂತ ಖುಷಿ, ನಿನಗೆ ನಿನ್ನ ಅಸ್ಲು ಬಡ್ಡಿ ಚಕ್ರ ಬಡ್ಡಿ ಬರುತ್ತೆ ಅಂತ ಖುಷಿ. ಅರೆ ಭಾಯ್, ಹಿಂಗೆ ಯಾಕೆ ಮಾತಾಡ್ತಿದ್ದಾವ್? ನಮ್ಮ ಹತ್ರ ಒಬ್ಬ ಅಣ್ಣ ಮನೆ ಅಡ ಇಟ್ರೆ ಇನ್ನೊಬ್ಬ ತಮ್ಮ ಸಾಲ ಚುಕ್ತ ಮಾಡಿ ಮನೆ ಬಿಡಿಸ್ಕೊಳಕ್ಕೆ ಬರ್ತಿದಾವ್. ಇದು ನಮ್ಗೆ ಮಾತ್ರ ಖುಷಿ, ನಿಮ್ಗೆ ಇಲ್ಲ? ಹೌದಲೆ ಶೇರ್ಜಿ, ಇಂಥ ಬೆಲ್ಲದಂತ ಮಾತಾಡೆ ಬಡ್ಡಿ ಚಕ್ರ ಬಡ್ಡಿ ಜಡ್ದು ಬಿಡ್ತಿ ಮಗನೇ ನೀನು. ಸತ್ಯ ಸತ್ಯ, ಇದ್ರಲ್ಲೊಂದು ಚೀಟಿ ಇತ್ತಮ್ಮ. ಏನ್ರು ಇದು, ಲಾಟ್ರಿ ಎತ್ತಾ ಇದೀರಾ? ಹೌದು ಲಾಟ್ರಿನೇ. ಯಾಕೋ ಇದಲ್ಲ ನಮ್ ಕಾಲೇಜಲ್ಲಿರೋ ಬ್ಯೂಟಿ ಕ್ವೀನ್ ಮಾತಾಡ್ಸೋದಿಕ್ಕೆ. ಲವ್ ಮಾಡೋಕಮ್ಮ. ಲವ್ ಮಾಡೋದಕ್ಕೂ ಮಾತಾಡೋದಕ್ಕೆ ಏನೋ ಸಂಬಂಧ? ಹೌದಪ್ಪ, ದಿನಕ್ಕೊಬ್ಬೊಬ್ರು ಸರದಿ ಪ್ರಕಾರ ಅವಳು ಫ್ರೆಂಡ್ಶಿಪ್ ಮಾಡಕ್ಕೋಸ್ಕರ ಟ್ರೈ ಮಾಡ್ತಾ ಇದೀವಿ. ಇವತ್ತು ಇದ್ರಲ್ಲಿ ಇರೋ ಚೀಟಿ ಎತ್ತಾಗ ಯಾರ ಹೆಸರು ಬರ್ತೋ ಅವನೇ ಹೀರೋ. ಯಾರೋ ಅವಳು? ಇನ್ಯಾರು, ನಮ್ ಕ್ಲಾಸ್ಮೇಟ್ ಆಶಾ. ನೀನೇ ಚೀಟಿ ಎತ್ತಿ ಆದಷ್ಟು ಶಾಲೆ ಹೆಸರು ಅನೌನ್ಸ್ ಮಾಡಿದ್ರು. ಎತ್ತುಗುರು ಬೇಗ ಪ್ಲೀಸ್. ರಾಮಕೃಷ್ಣ, ಏನ್ರು ಇದು, ಲಾಟ್ರಿ ಬದಲು ಲಕ್ವ ಹೊಡಿತಾ ನಂಗೆ? ದೇವ್ರೆ, ಆ ಕರೆಂಟ್ ಹತ್ರ ಹೇಗಪ್ಪ ಹೋಗೋದು? ಯೂಟ್ಯೂಬ್ ಇಲ್ಲೇ ಬರ್ತಾ ಇದ್ದಾಳೆ. ರಾಮಕೃಷ್ಣ, ಹೋಗಿ ನಿನ್ನ ಲಕ್ ಟೆಸ್ಟ್ ಮಾಡಮ್ಮ. ಅವಳು ಹೊಡೆದ್ರೆ ಅವಳ ಕೈನಲ್ಲಿ ಏಟ್ ತಿನ್ನೋಕ್ಕೂ ಅದೃಷ್ಟ ಮಾಡಿರ್ಬೇಕಮ್ಮ. ನಡಿ. ಎಕ್ಸ್ಕ್ಯೂಸ್ ಮೀ, ಬಹಳ ಬಹಳ ಕಷ್ಟಪಟ್ಟು ಎರಡೇ ಎರಡು ಬ್ಲಾಕ್ ಟಿಕೆಟ್ ತಂದಿದ್ದೀನಿ. ಇವತ್ ಸಂಜೆ ನಾವಿಬ್ರು ಸಿನಿಮಾಕ್ ಹೋಗೋಣ ಆಶಾ ಡಿಯರ್. ವಾಟ್ ಈಸ್ ದಿಸ್? ಐದು ವರ್ಷದಿಂದ ಒಂದೇ ಕ್ಲಾಸ್ ಅಲ್ಲಿ ಓದ್ತಿರೋ ಒಂದು ಹುಡುಗನ ಕೆನ್ನೆಗೆ ಒಂದು ಹುಡುಗಿ ಹೊಡೆಯುವಷ್ಟು ಧೈರ್ಯನಾ? ವೆರಿ ಬ್ಯಾಡ್, ವೆರಿ ಬ್ಯಾಡ್. ಅವಳು ಸೊಕ್ಕ ಅಡಗಿಸುವಷ್ಟು ಧೈರ್ಯ ಇದೆ ನಿನಗೆ? ಆ ಧೈರ್ಯ ಅಂದ್ರೆ ಏನು ಅಂತಾನೆ ನನಗೆ ಗೊತ್ತಿಲ್ಲ ಕಣ್ರು. ಟ್ರೈ ಮಾಡ್ಲಿ ಬಿಡೋ ಬಾಬು, ಸೋತರ್ ಲಿಸ್ಟ್ ಅಲ್ಲಿ ಇವನ್ ಹೆಸರು ಸೇರಿಸಿದ್ರಾಯ್ತು. ನೋಡ್ತಾ ಇರು, ಈ ಮೈನಾ ಹಕ್ಕಿಗೆ 24 ಗಂಟೆ ಒಳಗಡೆ ನಾನು ಕಾಳ್ ಹಾಕ್ಲಿಲ್ಲ, ನನ್ನ ಹೆಸರು ಸತ್ಯರಾಜ ಅಲ್ಲ. ಇಟ್ ಇಸ್ ಎ ಚಾಲೆಂಜ್. ಏನು ಅವನ್ ನನ್ ಮೇಲೆ ಚಾಲೆಂಜ್ ಮಾಡಿದ್ನ? ಹೌದು ಕಣೆ, ಇನ್ 24 ಗಂಟೆಲಿ ನಿನ್ನ ಕಾಳ್ ಹಾಕಿ ನಿನ್ನ ಹಿಡಿತಾನಂತೆ. ಹೌದು, ಏನು ಅವನ ಹೆಸರು? ಸತ್ಯರಾಜ್ ಅಂತ. ಹೇಗಿದೆಯ ಅವನ್ ಪರ್ಸನಾಲಿಟಿ? ದಪ್ಪಗಿದನ, ತೆಳಗಿದನ, ಎರಡಕ್ಕೂ ಮಧ್ಯ? ಉದ್ದನ, ಗಿಡ್ಡನ? ಉದ್ದನೂ ಇಲ್ಲ, ಗಿಡ್ಡನೂ ಇಲ್ಲ, ಸಮ ಆಗಿದ್ದಾನೆ. ಎಂತ ಹೆಣ್ಣಾದ್ರೂ ಸೋಲು ಅಂತ ರೂಪ ಕಣೆ ಅವಂದು. ಈ ಆಶಾ ಸೋಲವಳಲ್ಲ, ಸವಾಲ್ಗೆ ಸವಾಲ್ ಹಾಕೋಣ ಕಣೆ. ನಿನ್ನ ಎಲ್ಲ ಸವಾಲ್ಗೂ ನಾನು ಸಿದ್ಧ. ನನಗೆ ನೀನ್ ಬೇಕು, ನಿನ್ನ ಮೈತ್ರಿ ಬೇಕು. ನಿನ್ನ ಸೌಂದರ್ಯನ ವರ್ಣನೆ ಮಾಡೋಕೆ ನನ್ನಲ್ಲಿ ಪದಗಳೇ ಇಲ್ಲ. ವರ್ಲ್ಡ್ ಡಿಕ್ಷನರಿ ಎಲ್ಲ ಸ್ಟಡಿ ಮಾಡಿದೆ, ಬಟ್ ನೋ ನೋ ಯೂಸ್. ನಿನ್ನ ಬಟ್ಟಲು ಗಂಡು, ನಿನ್ನ ಗುಲಾಬಿ ಕೆನ್ನೆ, ರೇಷ್ಮೆ ಅಂತ ಕೂದಲು, ಸಂಪಿಗೆ ಅಂತ ಮೂಗು. ಏನ್ ಗುರು, ಅವಳ ಸೌಂದರ್ಯ ವರ್ಣನೆ ಮಾಡ್ತಾ ಮಾಡ್ತಾ ಕವಿ ಆಗ್ತಿದೆಯಲ್ಲಪ್ಪ. ಇದು ಫಾರ್ಮುಲಾ ನಂಬರ್ ಒನ್, ತಿಳ್ಕೊ. ಏನ್ ಗುರು ಅದು? ಯಾವುದೇ ಹುಡುಗಿ ಜೊತೆ ಸ್ನೇಹ ಬೆಳೆಸ್ಕೋಬೇಕಾದ್ರು ಫಸ್ಟ್ ಆಫ್ ಆಲ್ ಅವಳನ್ನ ಹೊಗಳಿ ಅಟ್ಟಕ್ಕೇರಿಸ್ಬೇಕು. ಅದು ಹೇಗ್ ಗುರು? ಇಂತಹ ಕಣ್ಗಳನ್ನ ನೋಡೇ ಇಲ್ಲ, ಇದು ಕಣ್ಗಳಲ್ಲ ನಕ್ಷತ್ರ ಅಂತ ಹೇಳ್ಬೇಕು. ಇದು ಹುಬ್ಬಲ್ಲ, ಕಾಮನ ಬಿಲ್ಲು. ನಿನ್ನ ನಡಿಗೆ ನವಿಲು, ಕಂಠ ಕೋಗಿಲೆ, ಮುಖ ಮಲ್ಲಿಗೆ. ಅವಳು ಹಾಗೆ ಕರಗಿ ನಾಚಿ ನೀರಾಗಿ ಹರಿದೋಗ್ತಾಳೆ, ಹರಿದೋಗ್ತಾಳೆ ಅಷ್ಟೇ. ಇದೆಲ್ಲ ಸಾಧ್ಯ ಅಲ್ಲ ಗುರು. ಎವ್ರಿಥಿಂಗ್ ಇಸ್ ಪಾಸಿಬಲ್. ಸೊಂಡಿಲಿ ಅಂತ ಹುಡುಗಿನು ತಾನು ಭಾರಿ ಸುಂದರಿ ಅಂತ ತಿಳ್ಕೊಂಡಿರ್ತಾಳೆ. ಯಾವನಾದ್ರೂ ಲೈನ್ ಹೊಡೆದ್ರೆ ಸಾಕು, ಬೀಳ್ತಾಳೆ, ಲೈನ್ ಬಂದು ಬಿದ್ದು ಬಿಡ್ತಾಳೆ. ನಾವು ನಮ್ಮ ಕಾಲೇಜ್ ಆನ್ಯುವಲ್ ಪಿಕ್ನಿಕ್ ಹೋಗ್ತೀವಿ ನೋಡು, ಅವತ್ತು ತೋರಿಸ್ತೀನಿ.
ಚೆಲುವಿನಲ್ಲಿ ಸಾಟಿಯಿಲ್ಲ ಯಾವ ರತಿಯೂ, ತುಟಿಯು ನಗೆ ಮೇಟಿದಾಗ ಪ್ರೇಮ ಶ್ರುತಿಯೂ, ಅಮೃತ ಶಿಲೆ ಬಂದೆಯ ಅಮರ ಕಲೆಯ, ಸೊಬಗು ಸುರ ಗಂಗೆಯ ಸುಖದ ಸೆಲೆಯ, ದೇವಿ ಉಮೆಯ ರಮೆಯ ನಿನ ಪೂಜ ಮಾಡುವಾಸೆಯೂ, ಚೆಲುವಿನಲ್ಲಿ ಸಾಟಿಯಿಲ್ಲ ಯಾವ ರತಿಯೂ. ಶಿಲೆ ಬಂದೆಯ ಅಮರ ಕಲೆಯ, ಸೊಬಗು ಸುರ ಗಂಗೆಯ ಸುಖದ ಸೆರೆಯ, ದೇವಿ ಉಮೆಯ ರಮೆಯ ನಿನ ಪೂಜ ಮಾಡುವಾಸೆಯು, ಚೆಲುವಿನಲ್ಲಿ ಸಾಟಿಲ್ಲ ಯಾವ ರತಿಯು, ತುಟಿಯು ನಗೆ ಮೀಡಿದಾಗ ಪ್ರೇಮ ಶ್ರುತಿಯು. ಆಶಾ, ನಿಮ್ಮ ಈ ಸೌಂದರ್ಯ ನೋಡಿ ಕಲ್ಲು ಕೂಡ ಕವಿತೆ ಹಾಡುತ್ತೆ, ಹುಟ್ಟು ಮೂಗಾನು ಮಾತಾಡ್ಬಿಡ್ತಾನೆ. ನಿಮ್ ಮಾತು ಕೇಳ್ತಾ ಇದ್ರೆ ನಾನು ಮೂಗಿ ಆಗ್ಬಿಡ್ತೀನಿ. ನಿಮ್ಮಂಥವ್ರ ಸ್ನೇಹ ಮಾಡೋಕೆ ಅದೃಷ್ಟ ಬೇಕು. ಆಶಾ, ನನಗೆ ನಿಮ್ಮನ್ನು ಹೀಗೆ ತಪ್ಪಿಕೊಂಡಿರಬೇಕು ಅಂತ ಆಸೆ. ನನಗೂ ನಿಮ್ಮನ್ನ ಹೀಗೆ ತಪ್ಪಿಕೊಂಡಿರಬೇಕು ಅಂತ ಆಸೆ. ಆಶಾ, ಹಾಗಾದ್ರೆ ನಾಳೆ ನೀವು ನನಗೆ ಎಲ್ಲಿ ಸಿಗ್ತೀರಾ? ನಾಳೆ ಅಶೋಕ ಸ್ವಿಮ್ಮಿಂಗ್ ಪೂಲ್ ಹತ್ರ ಬರ್ತೀರಾ? ಆಶಾ ಎಲ್ಲಿದ್ದಾರೆ? ಅಲ್ಲ, ಆಫೀಸ್ನಲ್ಲಿದ್ದಾಳೆ. ವೆಲ್ಕಮ್.
ಸಾರಿ ಮೇಡಮ್, ನಾನು ನಾನು ಆಫೀಸ್ ಅಂತ ತಿಳ್ಕೊಂಡು ಒಳಗಡೆ ಹೋದೆ. ಅಲ್ಲಿ ಮಾಡೋದ್ ಮಾಡ್ಬಿಟ್ಟು ಸುಳ್ಳು ಬೇರೆ ಹೇಳ್ತೀಯ. ಅಯ್ಯೋ, ಐ ಪ್ರಾಮಿಸ್, ಅಂತದೇನು ನಾನು ಮಾಡ್ಲಿಲ್ಲ. ನಾನಿರೋವರೆಗೂ ಏನ್ ಮಾಡೋಕ್ಕೂ ಸಾಧ್ಯ ಇಲ್ಲ. ಈ ಹುಡುಗಿರ ಕಾವಲಿರೋ ನಾನು ಯಾರು ಗೊತ್ತಾ? ಶೂರ್ಪಣಕಿ. ಶಟ್ ಅಪ್, ಶೂರ್ಪಣಕಿ ಅಲ್ಲ, ಜಾರ್ಜ್ ಜಾನಕಿ, ಬಾಕ್ಸಿಂಗ್ ಕುಂಗ್ ಫು ಕ್ವೀನ್. ನಿಜ ಹೇಳೋ, ಯಾಕೆ ಇಲ್ಲಕ್ಕೆ ಬಂದೆ? ನಾ ಆಶಾ ನೋಡಕ್ ಬಂದೆ. ಹೈವಾನ್, ಕಳ್ಳನ್ ಗೊತ್ ಬಿಳ್ಳೆನೆ ಬನ. ನಿನ್ನ ಮೈ ಮೂಳೆನೆಲ್ಲ ಪುಡಿ ಪುಡಿ ಮಾಡಿ, ನಿನ್ನ ಮೈನ ಕೊಚ್ಚಿ ಕೈಮಾ ಮಾಡಿ ನಾಡು ಮೀಟರ್ ಹೋಟ್ಲ್ ಕಳಿಸ್ಬಿಡ್ತೀನಿ. ಈ ಜಾರ್ಜ್ ಜಾನಕಿ ಕೈ ಸಿಕ್ಕದ ಮೇಲೆ ಮುಗಿತು ನಿನ್ ಕತೆ. ಯಾರು ಕಾಪಾಡಕ್ ಸಾಧ್ಯ ಇಲ್ಲ. ಫಾರ್ಮುಲಾ ನಂಬರ್ ಟೂ ನಾಳೆ ಏನ್ ಮೂಡಿ ಮಾಡುತ್ತೆ ಅಂತ ನೀವೇ ನೋಡ್ತೀರಿ. ದೊಡ್ಡ ದೊಡ್ಡ ಬಟ್ಲ ಕಣ್ಣೀರೋಳು ನೀನು, ನೀನೇ ನೋಡ್ಕೊಂಡ್ ಬರಬಾರ್ದಾಗಿತ್ತ? ರಸ್ತೆಯಲ್ಲಿ ನಡಿಬೇಕಾದ್ರೆ ಕನ್ಸು ಕಾಣಬಾರ್ದು, ಕಂಡ್ರೆ ಹೀಗೆ ಆಗೋದು. ಯಾರ ಬಗ್ಗೆ ಕನ್ಸು ಕಾಣ್ತಾ ಇದೆ ಡಾರ್ಲಿಂಗ್? ವಿಷ್ಣುವರ್ಧನ್, ಅಂಬರೀಶ್. ಡೋಂಟ್ ಟಾಕ್ ರಬ್ಬಿಶ್. ಹಾ, ಇದೇ ನಿನ್ ಮನೇನೆ ಚಿನ್ನ? ನೀನು ಒಂಟಿ, ನಾನು ಒಂಟಿ, ಇಬ್ರು ಈ ಸಂಜೆ ಸೇರಿದ್ರೆ ಮಜವೋ ಮಜಾ. ಇದೇ ಹತ್ರದಲ್ಲಿ ಬಾರ್ ಇದೆ, ಗೋಡ್ಬೀನ್ ಹಾಕೊಂಡು ಕಬ್ಬನ್ ಪಾರ್ಕಲ್ಲಿ ಕಾಲಾಡಿಸ್ತಾ ಮಲಗಿದ್ರೆ ಕೆನ್ನೆಗೆ ಹೊಡಿತೇನೆ ನನ್ ಕಲಂಗಡಿ. ನಿಧಾನ ನಿಧಾನ, ಈ ಕಲ್ಲಂಗಡಿ ತಂಟೆಗೆ ಹೋದ್ರೆ ನಿನ್ ಮುಖಮೂತಿ ಎಲ್ಲ ಎತ್ತಂಗಡಿ ಮಾಡ್ಬಿಡ್ತೀನಿ. ಯಾರೋ ನೀನು? ಇವಳಗ ಅಣ್ಣನ ತಮ್ಮನ ನೀನು? ಎರಡೂ ಅಲ್ಲ. ಮತ್ತಿನ್ಯಾರು? ನೋಡು ಮಗು, ಸುಂದರವಾದ ಹುಡುಗಿರ ಹತ್ರ ಹೀಗ್ ಚೀಪಾಗಿ ನಡ್ಕೊಡ್ರೆ ಏನಾಗುತ್ತೆ ಗೊತ್ತಾ? ಏನಾಗುತ್ತೆ? ಇದಲ್ಲ ಈ ಕಲ್ಲಂಗಡಿ. ನೀ ಅಣ್ಣನಾ ತಮ್ಮನ? ನಾನ್ ಅಣ್ಣ, ಅವಳ ತಂಗಿ. ನಾನು? ನೀನು ನನ್ ಗುರು. ಗುರು ಬಿಡು ಗಾಡಿ. ಗುರು ನನ್ ಗಾಡಿ. ಸೋ ಈ ನಾಟಕ ಎಲ್ಲ ನನ್ನ ಹತ್ರ ನಡೆಯಲ್ಲ, ಬಿ ಕೇರ್ಫುಲ್. ನಾಟಕನ? ಇದೇ ಪ್ರಪಂಚ. ನಿಜ ನಾಟಕ ಅನ್ಕೋತಾರೆ, ನಾಟಕ ನಿಜ ಅನ್ಕೋತಾರೆ. ದೇವರಾಣೆ, ನಮ್ ಹೀರೋ ಹೀಗಾಗುತ್ತೆ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ ಅಮ್ಮ. ಲೇ, ಅವಳು ಹುಡುಗಿ ಎಲ್ಲ ಕಣೋ, ನಮ್ಮ ತಾಯಾಳೆ ಪವರ್ ಹೌಸ್ ಮುಟ್ಟರೆ ಶಾಕ್ ಹೊಡೆಯತ್ತೆ. ಹೊಡೀತು. ಕೆಮಿಸ್ಟ್ರಿ ಪ್ರಾಬ್ಲಮ್ಸ್ ಇಟ್ಸ್ ಜಸ್ಟ್ ಲೈಕ್ ಮ್ಯಾರಿಡ್ ಕಪಲ್ಸ್. ಐ ಮೀನ್ ಹಸ್ಬೆಂಡ್ ಅಂಡ್ ವೈಫ್ ಇದ್ದಾಗೆ. ಇಫ್ ಯು ವಿನ್ ಓವರ್ ದ ವೈಫ್, ಹಸ್ಬೆಂಡ್ ಇಸ್ ಕಾನ್ಕರ್ಡ್. So, don't get scared of chemistry problems. That is already solved. Alekka, ganda enti iddage.
ಮನೆಗೆ ಉಳಿಯೋದು ಶೂನ್ಯ. Can anybody solve this? Come on. Come on. Asha, can you do this? Yes, sir. Silence. Silence. Come on. Silence. Silence. ಸುಮ್ ಸುಮ್ನೆ ನಗ ಅವ್ರ ಹುಚ್ಚಿರು ಅಂತಾರೆ. ಹೇ ಮಿಸ್ಟರ್ ಸಮಿಯರ್, ಸಾಲ್ವ್ ದಿಸ್ ಪ್ರಾಬ್ಲಮ್. ಶೂರ್ ಸರ್, ಆದ್ರೆ ಇವ್ರನ್ನ ಸ್ವಲ್ಪ ಆ ಕಡೆ ಹೋಗೋಕೆ ಹೇಳಿ ಸರ್. ಯಾಕೆ? ಯಾಕೆ ಅಂದ್ರೆ ನಮ್ಮ ಅಪ್ಪನ ಇರೋದೇ ನಾನೊಬ್ನೇ ಮಗ, ನಾನ್ ಸತ್ತೋಗ್ಬಿಟ್ರೆ ನಮ್ಮ ಅಪ್ಪನ ತಿಥಿ ಮಾಡೋರು ಯಾರು ಸರ್? ಸಾರಿ ಸರ್, ಆಶಾ ಅವರು 440 volts ಅಂತ ಬೆನ್ನಿ ಬೋರ್ಡ್ ಹಾಕೊಂಡಿರುವಾಗ ಹತ್ರ ನಾನು ಹ್ಯಾಕ್ ಬರ್ಲಿ ಸರ್? ನೀವೇ ನೋಡಿ ಸರ್ ಹಿಂದೆ. ಈ ಡ್ರೆಸ್ ನಿನಗೋಸ್ಕರ ಲಂಡನ್ ನಿಂದ ತಂದಿದ್ದೀನಿ ಕಣೋ, ಟೇಕ್ ಇಟ್. ಥ್ಯಾಂಕ್ ಯು ಬ್ರದರ್. ಸತ್ಯ, ಈ ಡ್ರೆಸ್ಸು ಕಾಲೇಜ್ನಲ್ಲಿ ಹುಡುಗಿರಿಗೆ ಡೌ ಹಾಕಕ್ಕೆ ಉಪಯೋಗಕ್ಕೆ ಬರುತ್ತೆ. ಹಾ, ನೀನು ಅಲ್ಲಿ ಅದೇ ಕೆಲಸ ಮಾಡ್ತಿದ್ಯಾ? ಯೋ ನಾಟಿ. ಗೀತಾ, ಈ ಸೀರೆ ನಿನಗೆ, ಬೇಗ ಉಟ್ಕೊಂಬಮ್ಮ. ಇಲ್ಲಪ್ಪ, ನಾನಿದ್ದಿನ ನಿನ್ ಮದ್ವೆಲಿ ಉಟ್ಕೋತೀನಿ. ಏ ಕಳ್ಳಿ, ಎಷ್ಟೊಂದು ಮಾತಾಡೋದು ಕಲ್ತು ಬಿಟ್ಟಿದ್ಯಾ ನೀನು. ಅಣ್ಣ, ನಾನು ಇಲ್ಲಿಂದ ಹೋಗುವಾಗ ಈ ಹುಡುಗಿ ಪುಟ್ಟು ಪಾರ್ವಾಳ ಇದ್ದಾಗಿದ್ಲು. ನಿಜ ಕಣೋ, ಈಗ ಅವಳಗೊಂದು ಗಂಡ್ ತರಬೇಕು, ನಿನಗೊಂದು ಹೆಣ್ ತರಬೇಕು. ಹೇಗಿದ್ಯೋಟಿ? ನಿಮ್ ಕೈಯಿಂದ ಏನ್ ಕೊಟ್ರು ಅದು ಅಮೃತವಾಗಿರುತ್ತೆ. ಅದಕ್ಕೆ ಹುಚ್ಚಪ್ಪ, ಎಲ್ರೂ ಹೆಂಡತಿ ಬರೋವರೆಗೂ ಹೀಗೇನೆ ತಾಯಿ ಅತ್ತಿಗೆ ಅಂತ ಒದ್ದಾಡ್ತಾರೆ, ಆಮೇಲೆ ಎಲ್ಲ ಮರ್ತೋಗ್ತಾರೆ. ನಾನು ಎಲ್ರು ಹಾಗಲ್ಲ. ಅದಕ್ಕೆ ನೀನು ಅಣ್ಣ ನನಗೋಸ್ಕರ ಮಾಡಿರೋ ತ್ಯಾಗ ಸೇವೆನ ಮರ್ತ್ರೆ ನಾನ್ ತಿನ್ನೋ ಅನ್ನ ಮಣ್ಣಾಗ್ಬಿಡುತ್ತ. ಅದ್ಗೆ ಬಿಡ್ತು ಅನ್ನು. ತ್ಯಾಗು, ಏನದ್ಗೆ ಬಾ ಇಲ್ಲಿ. ಅದು ನೀಲಾ ಅಂತ, ಲಂಡನ್ ಅಲ್ಲಿ ನನ್ನ ಕ್ಲಾಸ್ಮೇಟ್. ಅದಕ್ಕೆ ಕ್ಲಾಸ್ಮೇಟ ಇಲ್ಲ ರೂಮ್ಮೇಟ? ಹೌದು, ಇವರು ನನ್ನ ರೂಮ್ಮೇಟೆ. ಏನೀಗ? ನೀನ್ ಓದದ್ ಬಿಟ್ಟು ಲಂಡನ್ ಇಂದ ಯಾಕೆ ಬಂದೆ ಅಂತ ಈಗ ಅರ್ಥ ಆಯ್ತು. ಹೋಗೆ, ಹೋಗ್ತೀನಿ. ಅಯ್ಯೋ ಆಶಾ, ಏ ಆಶಾ, ಡ್ಯಾಡಿ ಡ್ಯಾಡಿ, ಈ ಫೋಟೋ ನೋಡಿ. ಯಾರ ನಮ್ಮ ಫೋಟೋ? ನನ್ ಭಾವಿ ಭಾವೈಂದು. ಇದು ಅಕ್ಕನ್ ಲಂಡನ್ ಆಯ್ಕೆ. ಲಂಡನ್ ಆಯ್ಕೆ? ಹುಡುಗ ಇಂಡಿಯನ್ ತಾನೆ? ಹೌದು ಡ್ಯಾಡಿ. ಎಲ್ಲಿ? ವೆರಿ ಗುಡ್ ಸೆಲೆಕ್ಷನ್. ಫೋಟೋದ ಹುಡುಗ ಚೆನ್ನಾಗಿ ಕಾಣಿಸ್ತಿದ್ದಾನೆ. ಫೋಟೋದಲ್ಲಿ ಎಲ್ರು ಚೆನ್ನಾಗಿ ಇರ್ತಾರೆ, ನೀವು ಚೆನ್ನಾಗಿ ತಾನೆ ಇದ್ರಿ. ಎದ್ರಿಗೆ ಮಾತ್ರ ಕಲ್ ಬಂಡೆ. ಏಯ್, ಗಂಡು ಬಂಡೆ ಬಂಡೆ ಆಗಿರ್ಬೇಕು ಕಣೆ. ನೀನು ಫೋಟೋದಲ್ಲೂ ಗಬ್ಬು, ನೋಡೋದಕ್ಕೂ ಗಬ್ಬು. ಎಲ್ಲ ಗಂಡಂದ್ರಿಗೂ ಹೆಂಡ್ತಿದ್ರು ಬೆಳಿಗ್ಗೆ ಹತ್ತು ಗಬ್ಬು, ರಾತ್ರಿ ಆಗ್ತಿದ್ದಂಗೆ ರಸದಾಳೆ ಕಬ್ಬು. ಒಲ್ಲದ ಗಂಡ ಮೊಸಲು ಕಲ್ಲು ಹುಡುಕ್ದ ಅಂದಂಗೆ. ಈ ಕರೀ ಮುಸುಡಿಗೆ ನಾ ಸಿಕ್ಕಿದ ಪುಣ್ಯ. ನಾನು ಅಲ್ಲಂಗೆ ಬೆಳ್ಳಿಗೆ ಇದ್ದೆ ಕಣೆ. ನೀವು ಯಾವತ್ತು ನಿನ್ನ ಕೈ ಹಿಡಿದು ನಿನ್ನ ಮುಸುಡಿ ನೋಡಿದ್ನು ಅವತ್ತು ತೊಳೆದು ಕೆಂಡ ಆಗೋಗ್ಬಿಟ್ಟೆ. ಅವತ್ತು ಹೋದ ಬಿಳಿ ಬಣ್ಣ ಅದ್ರ ಮನೆ ಹಾಳಾಗೋಗ ವಾಪಸ್ಸೇ ಬರ್ಲಿಲ್ಲ. ಹೋಗ ಇದ್ರ ಮನೆ ಹಾಳಾಗ ಹೋಗ, ನಾನು ದುರ್ಗದ ದುರ್ಗಿ ಆಗ ಒತ್ತಿಗೆ ಈ ಭಯಂಕರವಾದ ಮುಸುಡಿ ನೋಡಿದ್ರು ಸಾಯದೆ ಸಂಸಾರ ಮಾಡ್ಕೊಂಡು ಹೊರಟು ಬಿಟ್ಟಿದೀನಿ. ಬೇರೆ ಯಾವಳಾದ್ರು ಆಗಿದ್ದಿದ್ರೆ ಸೋಗನ್ ಮನಲ್ಲೇ ಗೊಟಕ್ ಅಂತಿದ್ಲು. ಚಂಡಿ ಉಂಡಿ ಚಾಮುಂಡಿ ಗಂಡಾಗುಂಡಿ ಜೈರಾವ್ ಅಂತ ನಾನು ಹೆಸರಿಟ್ಕೊಂಡು ಒಂದೇ ಒಂದ್ಸಲನು ನಿನ್ನ ಎದುರಿಗೆ ಜಯಿಸ್ಲಿಲ್ಲ ಕಣೆ.
ಜೀವಮಾನವೆಲ್ಲ ನೀನು ಒಟ್ಟುಬಿಟ್ಟ ಅಂತ ಕೇಳಿದ್ದೆ ಆಯ್ತು. ಲೇ ಲೇ, ಒಂದೇ ಒಂದ್ಸಲ ನನ್ನ ಮಾತು ಕೇಳೆ. ಏನು? ನಮ್ ಹುಡುಗಿನ ಹುಡುಗ ಒಪ್ಕೊಂಡ್ಬಿಟ್ಟಿದಾನೆ, ಸಂಬಂಧನು ಸುಲಭವಾಗಿ ಕುದುರುತ್ತೆ. ನಾವ್ ಒಂದ್ಸತಿ ಹೋಗಿ ಬಂದ್ಬಿಡೋಣ. ಬೇಕುಂದ್ರೆ ಆ ಹುಡುಗನ ಇಲ್ಲಿ ಕರೆಸಿ. ಓ, ಈ ಕೇಸ್ ನಲ್ಲಿ ನಾವೇ ಹೋಗೋದು ಒಳ್ಳೇದೆ. ನಮ್ಮ ಮರ್ಯಾದಕ್ಕಿಂತ ಹುಡುಗಿ ಸುಖ ಮುಖ್ಯ. ನಿಮಗೆ ಯಾವಾಗ್ರಿ ಬಂತು ಈ ಮರ್ಯಾದೆ? ಆಗಾಗ್ಗೆ ಬರ್ತಿರ್ತದೆ. ಬೇಕುಂದ್ರೆ ಆಶನ ಕರ್ಕೊಂಡು ಹೋಗಿ ನೋಡ್ಕೊಂಡು ಬನ್ನಿ, ನಾನು ಬರೋದಿಲ್ಲ. ಆಯ್ತು ಕಣಿ, ಸರಿ ಸರಿ ಸರಿ. ಅಯ್ಯೋ, ಇವ್ಳು ಯಾಕೆ ಬಂದಿದ್ದಾಳೆ? ನೆನ್ನೆ ಕಾಲೇಜಲ್ಲಿ ನಡೆದ ವಿಷಯ ನಮ್ಮ ಮನೇಲಿ ಹೇಳೋಕೆ ಬಂದಿದ್ದಾಳ? ಅಯ್ಯೋ, ಗೊತ್ತಾದ್ರೆ ಏನು ಮಾಡೋದು? ಯಾರು? ನಾವು. ನೀವು ಅಂದ್ರೆ ಯಾರು? ಹೇಳ್ತೀವಿ, ಸ್ವಲ್ಪ ಬಾಗಿಲು ತೆಗಿರಿ. ನಿಮ್ಗೆ ಯಾರು ಬೇಕಾಗಿತ್ತು? ಧರ್ಮರಾಜ್ ಅವ್ರ ಮನೇಲಿ ಇದ್ದಾರಾ? ಅಯ್ಯೋ, ಮನೇಲಿ ಯಾರು ಇಲ್ಲ. ಯಾರು ಇಲ್ದಿದ್ರೆ ನೀವ್ ಯಾರ್ರಿ ಮಾತಾಡ್ತಿರೋದು? ಕೆಲ್ಸಕ್ಕೆ ಬರ್ದವ್ರು ಅಂತ ತಿಳ್ಕೊಳ್ಳಿ. ಎಸ್ ಎಸ್, ಮೀ ಮೀ. ನೀವೇನ್ ಮಾಡ್ತಿದ್ರ ಇಲ್ಲಿ? ಉದ್ದಿನಬೇಳೆ ಬೀಸ್ತಾ ಇದ್ದೀನಿ. ಇದೊಳ್ಳೆ ಪ್ರಶ್ನೆ ಆಯ್ತಲ್ಲ, ನಮ್ಮ ಮನೇಲಿ ನಾನು ಇದ್ದೀನಿ. ಹಾಗಾದ್ರೆ ಇದು ಧರ್ಮರಾಜ್ ಅವ್ರ ಮನೆ? ಅವ್ರ ಮನೇನೆ. ಇದೆ ಇದೆ ಧರ್ಮರಾಜ್ ಅವ್ರ ಮನೆ. ಅವ್ರ ನಮ್ಮ ಅಣ್ಣ. ಡ್ಯಾಡಿ ಬನ್ನಿ, ಇದೇ ಮನೆ. ಅಯ್ಯಯ್ಯೋ, ಅಪ್ಪನು ಕರ್ಕೊಂಡ್ಬಿಟ್ಟಿದ್ದಾಳಲ್ಲ. ನೋಡಿ ಮಿಸ್, ನಮ್ಮಿಬ್ರು ಜಗಳದಲ್ಲಿ ದೊಡ್ಡವ್ರಿಗೇನ್ ಕೆಲಸ? ಬಾಗಿಲು ತೆಗಿರಿ. ಹಾಗಲ್ಲ, ಕಾಲೇಜ್ ಕಾಲೇಜೆ, ಮನೆ ಮನೇನೆ, ಏನಂತೀರಾ ಪ್ಲೀಸ್? ಮೊದ್ಲು ಬಾಗಿಲು ತೆಗಿರಿ. ಹಾಗಂತೀರಾ? ಅಯ್ಯಯ್ಯೋ, ನೋಡಿ ಮಿಸ್, ಕಾಲೇಜ್ ರಗಳೆನ ಕಾಲೇಜಲ್ಲೇ ಬಗೆಹರಿಸಿದ್ರಾಗಲ್ವಾ ಪ್ಲೀಸ್? ಇದೇನಮ್ಮ ಇದ್ರ ರಗಳೇ, ಮನೇಲಿ ಯಾರಿದ್ದೀರಾ? ಯಾರು ಇಲ್ಲ ಸರ್, ಯಾರು ಇಲ್ಲ. ಅಲ್ಲ, ಧರ್ಮರಾಜ್ ಮನೇಲಿಲ್ವಾ? ಕನ್ನಡದಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ ನಿಮ್ಗೆ. ಹೀಸ್ ನಾಟ್ ಅಟ್ ಹೋಮ್, ಹೀಸ್ ನಾಟ್ ಅಟ್ ಹೋಮ್. ಓಕೆ ಓಕೆ ಓಕೆ, ಅವ್ರು ಬರೋವರೆಗೂ ಕಾಯ್ತೀವಿ ನಾವು. ಕಾಯ್ತೀರಾ? ನೋ ನೋ ನೋ, ಇವತ್ತು ಅವ್ರು ಬರೋ ಚಾನ್ಸೇ ಇಲ್ಲ. ಅಬ್ಸೊಲ್ಯೂಟ್ಲಿ ನೋ ಚಾನ್ಸ್. ಅಯ್ಯೋ, ಅವ್ರ ಹತ್ರ ಮಾತಾಡ್ದೆ ನಾವು ಹೋಗುವಾಗಿಲ್ಲ. ಸರ್ 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 ಸರ್, ಇಂಥ ಚಿಕ್ಕ ವಿಷಯಕ್ಕೆಲ್ಲ ನೀವ್ ಯಾಕೆ ಸರ್ ಅವ್ರಿಗೋಸ್ಕರ ಕಾಯ್ಬೇಕು? ಆಫ್ಟರ್ ಆಲ್ ಇಟ್ ಈಸ್ ಎ ಸ್ಮಾಲ್ ಮ್ಯಾಟರ್, ಸಣ್ಣ ವಿಷಯ. ಸಣ್ಣ ವಿಷಯನಾ? ಮತ್ತಿನ್ನೇನ್ ಸರ್, ಇದೊಂದು ದೊಡ್ಡ ವಿಷಯನಾ? ಇದನ್ ಬಾರ್ಡರ್ ಸಮಸ್ಯೆನಾ? ಪಂಜಾಬ್ ಸಮಸ್ಯೆನಾ? ಏನೋ ಚಿಕ್ಕ ಹುಡುಗರು ಗೊತ್ತಿಲ್ಲದ ತಪ್ಪು ಮಾಡ್ಬಿಡ್ತಾರೆ, ನೀವು ದೊಡ್ಡವರು ಕ್ಷಮಿಸ್ಬೇಕು. ಆ ವಿಷಯ ಮಾತಾಡೋದಕ್ಕೆ ನಾವು ಬಂದಿರೋದು. ನಿಮ್ ತಾಯಿ ಅವ್ರ ಮನೇಲಿದ್ದರಾ? ಇಲ್ಲ ಇಲ್ಲ, ನಮ್ ತಾಯಿಯವ್ರು ಇಲ್ಲ. ಇದ್ರು ಅವ್ರು ಮಾತಾಡಲ್ಲ, ಯಾಕೆಂದ್ರೆ ಇವತ್ತು ಮೌನವ್ರತ. ಮೌನವ್ರತ ಅಲ್ಲ, ನೀವು ಕಳ್ಕೊಬಹುದು. ಬನ್ನಿ ಬನ್ನಿ ಬನ್ನಿ. ಅದಕ್ಕೆ ಇವರು ನಮಸ್ಕಾರ ಅಮ್ಮ, ನಮಸ್ಕಾರ. ಅಣ್ಣನ ಹುಡ್ಕೊಂಡ್ ಬಂದಿದ್ರಂತೆ. ಅಣ್ಣ ಮನೇಲಿ ಇಲ್ವಲ್ಲ? ಅಣ್ಣ ಮನೇಲಿ ಇಲ್ವಲ್ಲ, ಇಲ್ಲ ಅಂತ ಹೇಳ್ಬಿಟ್ಟೆ. ಯಾರು ಬೇಕಾಗಿತ್ತು? ನಿಮ್ಮನ್ನೇ ನೋಡ್ಬೇಕು ಅಂತ ಬಂದ್ವಿ. ಕೂತ್ಕೊಳ್ಳಿ ಕೂತ್ಕೊಳ್ಳಿ, ಕಾಫಿ ಮಾಡ್ಕೊಂಡ್ ಬಾ ಅಮ್ಮ. ಸರಿ ಕೂತ್ಕೊಳ್ಳಿ. ಒಂದ್ ನಿಮಿಷ ಅಮ್ಮ. ನನ್ನ ಹೆಸರು ಜೈರಾವ್ ಅಂತ. ಅದಕ್ಕೆ 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 ಈಗ ನೀವೇ ನನ್ನ ಮನ ಕಾಪಾಡ್ಬೇಕು. ಯಾಕೋ, ಏನಾಯ್ತು? ಕಾಲೇಜಲ್ಲಿ ಇವಳನ್ನ ನಾನಲ್ಲ, ನನ್ನ ಸ್ನೇಹಿತರು ಚುಡಾಯಿಸಿದ್ರು. ಇವಳು ಅವ್ರ ತಂದೆ ಕರ್ಕೊಂಡ್ ಬಂದ್ಬಿಟ್ಟಿದ್ದಾಳೆ. ಅಷ್ಟೇನಾ? ನಾನ್ ನೋಡ್ಕೊಳ್ತೀನಿ. ಅಬ್ಬಾ, ಅಷ್ಟು ಮಾಡಿ ನನ್ನ ಮನ ಕಾಪಾಡಿ. ಅದಕ್ಕೆ 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 ನೋಡಿ, ಅಣ್ಣನಿಗೆ ಮಾತ್ರ ಈ ವಿಷಯ ಗೊತ್ತಾಗೋದ್ಬೇಡ. ಆಯ್ತು ಬಿಡು, ಸಾಯೋವರೆಗೂ ನಿಮ್ ಸೇವೆ ಮಾಡ್ಕೊಂಡಿರ್ತೀನಿ. ಸರಿ ನೋಡಿ, ಅಣ್ಣನಿಗೆ ಈ ವಿಷಯ ಗೊತ್ತಾದ್ರೆ. ಅಯ್ಯೋ, ಮಾಡ್ತೀರಾ? ನಾನು ಹೇಳಿದ್ ನಿಮ್ಗೆ ಅರ್ಥ ಆಯ್ತಾ? ನಿಮ್ಗೆ ಕೋಪಿಸ್ಕೋಬೇಡಿ. ನನ್ನ ಮಗಳು ಲೀಲಾನು, ನಿಮ್ ಮಗ ತ್ಯಾಗರಾಜು. ಲಂಡನ್ ಅಲ್ಲಿ ಒಟ್ಟಿಗೆ ಓದ್ತಿದ್ದಾಗ ಒಳ್ಳೆ ಸ್ನೇಹ ಬೆಳೆದಿದೆ. ಹೌದೇನು? ಸತ್ಯ ಸತ್ಯ ಅಮ್ಮ, ಅವ್ರ ಮಾತು ನಂಬೇಡಮ್ಮ, ಅವ್ರು ಹೇಳ್ತಾ ಇರೋದಲ್ಲ ಸುಳ್ಳು. ಓ, ನನ್ನ ಮಗಳು ಯಾವತ್ತೂ ಸುಳ್ಳು ಹೇಳೋದಿಲ್ಲ, ಅವಳು ಹೇಳಿದ್ದೆಲ್ಲ ನಿಜನೇ. ನಿಂದೊಳೆ ತಾಪತ್ರ ಕಡೆಯ ಬಲು ಕಟ್ಟ ಕಡೆಯ. ಅವನು ಯಾರು ಅಂತ ತಿಳ್ಕೊಂಡ್ರಿ? ನನ್ನ ಕೊನೆ ಮಗ ಸತ್ಯ. ಓ, ಬಲೆ ಹುಡುಗಾಟ ಆಡ್ತಾನಮ್ಮ. ಆಮೇಲೆ ವಿಷಯಕ್ಕೆ ಬರೋಣ. ಅದೇ ನಾನು ಆಗ್ಲೇ ಹೇಳದ್ನಲ್ಲ, ನನ್ನ ಜ್ಯೇಷ್ಠ ಪುತ್ರಿ ನೀಲುಗೂ ನಿಮ್ಮ ಮಗ ತ್ಯಾಗುಗೂ ಒಳ್ಳೆ ಸ್ನೇಹ ಇದೆ. ಆ ಸ್ನೇಹ ಸಂಬಂಧವಾಗಿ ಬೆಳೀಲಿ ಅಂತ ನನ್ನ ಆಸೆ. ಒಳ್ಳೆ ಆಸೆಗಳು ಯಾವಾಗ್ಲೂ ಈಡೇರ್ತೀರಾ. ಇರೇ ಮಾಧ್ವಿ, ಕಾಫಿ ತಗೊಂಡ್ ಬಾ ಅಮ್ಮ. ಪರವಾಗಿಲ್ಲ ಬಿಡಿ, ಪರವಾಗಿಲ್ಲ. ನೀವು ಕಾಫಿ ಕುಡ್ಕೊಂಡು ಹೋಗ್ಲೇಬೇಕು ಸರ್. ಕಾಫಿ ಏನು, ಟೀ ಏನು, ಸಂಬಂಧ ಬೆಳೆದ್ರೆ ಊಟನೇ ಮಾಡ್ಕೊಂಡು ಹೋಗ್ತೀವಪ್ಪ. ಊಟ ಎಬ್ಬಿಸ್ತಾರ, ಕಾಫಿ ಕುಡಿದ್ರಿ ಸರ್. ಅಲ್ಲ, ನಿಮ್ ಧರ್ಮರಾಜ ಬಂದ್ಮೇಲೆ ವಿಚಾರ ಏನು ತಿಳ್ಕೊಂಡು ಎಲ್ಲ ಮತ್ತರ್ಥ ಮಾಡಿದ್ರೆ ಸಂಬಂಧ ನಾವು ಕಾಫಿ ಎಲ್ಲ ಮಾಡಿ. ಕಾಫಿ ಸರ್, ನೀನು ಕಾಫಿ ಸರ್. ಅರೆ ಕಾಫಿ ಕಾಫಿ. ನೀವಿನ್ನು ಹೋಗಿಲ್ವಾ? ಏನಾದ್ರೂ ಮರ್ತಿದ್ದೀರಾ?
ನೀವು ನನಗೆ ಥ್ಯಾಂಕ್ಸ್ ಹೇಳ್ಬೇಕು. ಥ್ಯಾಂಕ್ಸ್? ಯಾಕೆ? ನೀವು ಕಾಲೇಜ್ನಲ್ಲಿ ಮಾಡಿದ ಗಲಾಟೆನ ಹೇಳಿದ್ರೆ ಇಷ್ಟೊತ್ತಿಗೆ ಏನಾಗ್ತಿತ್ತು ನಿಮ್ ಗತಿ? ಏನಾಗಿರೋದು, ನಮ್ಮ ಅಣ್ಣ ನನ್ನ ಚರ್ಮ ಸುಲ್ದಿರೋರು. ಅದಕ್ಕೆ ಥ್ಯಾಂಕ್ಸ್ ಹೇಳಿ ಎಂದಿದ್ದು. ಒಂದೇ ಮನೆಯವ್ರಿಗೆ ಥ್ಯಾಂಕ್ಸ್ ಎಲ್ಲ ಹೇಳ್ಬಾರ್ದು, ಚೆನ್ನಾಗಿರಲ್ಲ. ಒಂದೇ ಮನೆಯವರ? ಹಾ, ನಮ್ಮ ಅಣ್ಣ ನಿಮಗೆ ಭಾವ ಆದ್ರೆ ನೀವು ನನಗೆ ಅತ್ತಿಗೆ ತಂಗಿ. ಅತ್ತಿಗೆ ತಂಗಿ ಅಂದ್ರೆ ಈ ಸಂಬಂಧ ಅನುಬಂಧ ಯಾಕಬಾರ್ದು? ಆಶಾ, ಆಶಾ, ಯಾಕೆ ಅಮ್ಮ ಅವ್ರ ಕೋಪ ಏನು ತಣ್ಣಗಾಗಿಲ್ವಾ? ನೀವು ಹಿಂದಿಂದ ಬಂದ್ರೆ ನಂಗೆ ಹಿಡ್ಸಲ್ಲ ರೀ. ಓಕೆ, ಹಾಗಾದ್ರೆ ಜೊತೆಲೆ ಹೋಗೋಣ. ಅದು ನನ್ಗೆ ಹಿಡ್ಸಲ್ಲ. ಓಕೆ, ಈಗ ಹೋದ್ರೆ ಹಿಡ್ಸುತ್ತಾ? ಹೀಗೆಲ್ಲ ಕನಸು ಕಾಣ್ಬೇಡಿ. ಅಂದ್ಕೊಂಡಿದ್ದನ್ನ ಸಾಧಿಸೋ ಸಾಮರ್ಥ್ಯ ಇರೋನು ಕನಸು ಕಾಣಲ್ಲ. ನಿಜ ಹೇಳಿ, ನಿಮಗೆ ನನ್ನ ಮೇಲೆ ಪ್ರೀತಿ ಇಲ್ವಾ? ಇಲ್ಲ, ಇಲ್ಲ, ಇಲ್ಲ. ಹುಡುಗಿರು ಇಲ್ಲ ಅಂದ್ರೆ ಇದೆ ಅಂತಾನೆ ಅರ್ಥ. ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿ ಇಲ್ಲ ಅಂತ. ಇಲ್ಲ ಅನ್ನಲ್ಲ. ಹಾಗಾದ್ರೆ ಖಂಡಿತ ನೀವು ಮನೇಲಿ ನನ್ನ ಮೇಲೆ ಕಂಪ್ಲೇಂಟ್ ಮಾಡ್ತಿದ್ರಿ. ಏನೋ ನಮ್ಮ ಭಾವನ ತಮ್ಮ ಅಂತ. ಇದನ್ನೇ ಪ್ರೀತಿ ಅನ್ನೋದು? ಬಿಡಿ, ನಾನು ಕರೆಂಟ್ ಗೊತ್ತಲ್ಲ, ನಾನು ಮಿಂಚು, ನನಗೇನು ಆಗಲ್ಲ. ಬಿಡಿಪ್ಪ ಪ್ಲೀಸ್. ಹೊಡ್ತಾತಿಂದ ಕೆನ್ನೆ ಬಿಸಿ ಇನ್ನೂ ಆರಿಲ್ಲ, ತಣ್ಣಂಗ್ ಮಾಡಿದ್ರೆ ಬಿಟ್ಬಿಡ್ತೀನಿ.
ಪ್ರೀತಿ ಕಂಡಂತೆ ಪನ್ನೀರ ಸುರಿಸಿದೆ ದಿನವೂ ಹೀಗೆ ಆನಂದ ನೀವು ಹೊಂದಿ ಎಳೆದಿದೆ ಅನುದಿನ ಹೀಗೆ ಚಕೋರಿಯ ಹಾಗೆ ಸೇರಿ ನಲಿಯೋಣ ಅನುದಿನ ಹೀಗೆ ಚಕೋರಿಯ ಹಾಗೆ ಸೇರಿ ನಲಿಯೋಣ ಮನದಾಸೆ ಮುಗಿಸಿ ಹೀಗೆ ಹಾಡಿ ಕುಣಿಯೋಣ ಮನದಾಸೆ ಮುಗಿಸಿ ಹೀಗೆ ಹಾಡಿ ಕುಣಿಯೋಣ ಏನೇ ಆದ್ರೂ ನಿಮಗ್ ಸೋಲ್ ಗ್ಯಾರಂಟಿ ಡ್ಯಾಡಿ ಅಮ್ಮ ಸಂಸಾರದಲ್ಲಿ ನಾನು ಸೋತಿರಬಹುದು ಆದ್ರೆ ಚದುರಂಗ ನಾಟದಲ್ಲಿ ನನಗೆ ಸೋಲೇ ಇಲ್ಲ ಸಂಸಾರದಲ್ಲಿ ನಾನು ಗೆದ್ದಿರೋದಕ್ಕೆ ಈ ಮನೆ ಈ ಶ್ರೀಮಂತಿಗೆ ಇನ್ನು ಉಳ್ಕೊಂಡಿರೋದು ಹೌದಾ ಮಮ್ಮಿ ಹೌದು ಕಡೆ ಇಲ್ದೆ ಹೋಗಿದ್ರೆ ನಿಮ್ಮ ಡ್ಯಾಡಿ ಸಂಬಂಧಿಕರೆ ಎಲ್ಲ ಆಸ್ತಿನ ನುಂಗಿ ನೀರು ಕುಡಿದು ಬಿಡ್ತಿದ್ರು ನೋಡ್ನಿಲ್ಲ ಒಟ್ನಲ್ಲಿ ನೀನು ನಿಮ್ ತಂದೆ ಸೇರಿ ಮಾಡಿರೋ ಈ ಬಡ ಬೇವರ್ಸಿಗಳ ಸಂಬಂಧ ನನಗೆ ಸ್ವಲ್ಪ ಇಷ್ಟ ಇಲ್ಲ ನೋಡೆ ತುಂಬಿದ ಮನೆ ಸೊಸಿಯಾಗಿ ಹೋದ್ರೆ ಸುಖ ಸಿಗೋಲ್ಲ ಕಣೆ ಮನೆ ಹೊಡೆದ್ರು ಸುಖ ಸಿಗೋದಿಲ್ಲ ಮರಿ ಮಧ್ಯೆ ಮಧ್ಯೆ ನೀವು ಬಾಯಿ ಹಾಕ್ಬೇಡಿ ಸುಮ್ಮನೆ ಕೂತ್ಕೊಳ್ಳಿ ನೋಡಲಿಲ್ಲ ಸಂಸಾರದ ಮೊದಲನೆಯ ಸೂತ್ರ ಅಂದ್ರೆ ಗಂಡನ ಮೂಗ್ಗೆ ಮೂಗದಾರ ಹಾಕೋದು ಅಂದ್ರೆ 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 ನಿಮ್ಮ ಅಮ್ಮನ ಮುಂದೆ ನಾನು ಕೋಲೆ ಬಸವಂತರ ತಲೆ ಆಡಿಸ್ತಾ ಇಲ್ವಾ ಸುಮ್ಮನೆ ಕೂತ್ಕೊಳ್ಳ್ರಿ ನೋಡನಿಲ್ಲ ಗಂಡನ್ನ ಯಾವಾಗ್ಲೂ ಹದ್ದು ಬಸ್ನಲ್ಲಿ ಇಟ್ಕೋಬೇಕು ಇಲ್ಲದೆ ಹೋದ್ರೆ ನಿಮ್ಮ ಅಪ್ಪನ ಕಟ್ಕೊಂಡು ನಾನು ಗೋಳಾಡ್ತಾ ಇಲ್ವಾ ಹಾಗೆ ನೀನು ಗೋಳಾಡಿ ಕೊರಗಿ ಹೊಂಚಿ ಕಡ್ಡಿ ಆಗ್ಬಿಡ್ತೀಯ ಅವಳು ಗೋಳಾಡಿ ಸುಳ್ಳು ಅಂತ ಹೇಳೋದಕ್ಕೆ ಅವಳು ಬಾಯ ಸಾಕ್ಷಿನಮ್ಮ ಮುಚ್ಚಿರೆ ಬಾಯ್ ಸಾಕು ನಿಮ್ಮನ್ನು ಮದುವೆ ಆದ ಮೊದಲನೇ ದಿನದಿಂದ ನಿಮ್ಮ ಅಕ್ಕ ನಿಮ್ ತಂಗಿ ನಿಮ್ ತಾಯಿ ನಿಮ್ ತಮ್ಮಂದ್ರ ಜೊತೆ ಉರ್ದು ಉರ್ದು ಉರ್ದನೇ ಮುದುಕಿ ಆದೆ ಮುದುಕಿ ಆದ್ಮೇಲೆ ನಾನು ಸುಖ ಕಂಡಿದ್ದು ಹೌದೇ ಮುದುಕಿ ಆದ್ಮೇಲೆ ತಾನೇ ನಿನ್ನನ್ನು ಸರಿಯಾಗಿ ಅಡ್ಜಸ್ಟ್ ಆಗಿದ್ದು ಆಶಾ ಆಮೇಲೆ ನಮ್ಮ ನೀವಿಬ್ರು ಹುಟ್ಟಿದ್ದು ಹೌದು ಕಣೆ ನಾನು ತುಂಬಿದ ಮನೆ ಬಿಟ್ಟು ಬಂದ ಮೇಲೆ ಮಕ್ಕಳ ಮುಖ ಕಂಡಿದ್ದು ನೋಡ್ನಿಲ್ಲ ನನಗ ತಿಳಿದ್ ನಿನಗೆ ಹೇಳ್ತೀನಮ್ಮ ನೀನೇನಾದ್ರೂ ಅತ್ತೆ ಮಾವ ಅತ್ತಿಗೆ ನಾದಿನಿ ಅಂತ ಅವ್ರ ಮದುವೆ ಮುಂಜಿ ಜವಳ ತಿಥಿ ಮತಿ ಅನ್ನೋ ಮುಲಾಜಿಗೆ ಬಿದ್ದೆ ಗೋವಿಂದ ನಿನಗಂಡ ಸಂಪಾದನೆ ಮಾಡಿದ್ದೆಲ್ಲ ಅವರಿಗೆ ಬಸದು ಅವನು ದಾಸಯ್ಯ ಆಗ್ಬಿಡ್ತಾನೆ ಕೊನೆಗೆ ನಿನಗೂ ನಿನ್ನ ಮಕ್ಕಳ ಕೈಗೆ ಸಿಗೋದು ಒಂದು ಶಂಖ ಒಂದು ಜಾಗಟೆ ಮಮ್ಮಿ ಅವ್ರಿಗೆ ಅವ್ರ ತಾಯಿ ಒಡ ಹುಟ್ಟಿದವರು ಅಂದ್ರೆ ಪಂಚ ಪ್ರಾಣ ಅಯ್ಯೋ ಹುಚ್ಚು ಮುಂಡದೆ ಇನ್ನು ಮುಂದೆ ನೀನ್ ಅವನಿಗೆ ಪಂಚ ಪ್ರಾಣ ಆಗ್ಬೇಕು ಇನ್ನು ಉಳಿದವರೆಲ್ಲ ತೃಣ ಆಗ್ಬಿಡ್ಬೇಕು ಅದ್ ಯಾಕೆ ಸಾಧ್ಯ ಮಮ್ಮಿ ಸಾಧ್ಯ ಕಣೆ ಹೆಣ್ಣು ಒಲಿದರೆ ನಾರಿ ಮುನಿದರೆ ಮಾರಿ ಅಂತ ಕೇಳಿಲ್ವಾ ಗಂಡ ದಾರಿಗೆ ಬರ್ಲಿಲ್ಲ ಮಾರಿ ಆಗ್ಬಿಡ್ಬೇಕು ಇಪ್ಪತ್ತೊಂದು ವರ್ಷದಿಂದ ಇವಳು ಅದೇ ತಾನೇ ಆಗಿರೋದು ನೀಲ ಹೇಳಿಕೆ ಮಾತ್ ಕೇಳ್ಬಿಟ್ಟು ನೀನ್ ಹಾಳಾಗ್ಬೇಡಮ್ಮ ಹೌದಕ್ಕ ಕೂಡಿ ಬಾಳಿದ್ರೆ ಕೋಟಿ ಸುಖ ಮುಚ್ಚ ಬಾಯಿ ಕೋಟಿ ಸುಖ ಅಂತೆ ಕೋಟಿ ಸುಖ ನೀನ್ ಎಷ್ಟೇ ಆಗ್ಲಿ ನಿಮ್ಮ ಅಪ್ಪನ ಮಗಳು ಸುಮ್ನೆ ಆಟ ಆಡ್ಕೊಂತೀನೋ ಆಡ್ಕೋ ಅವಳು ನನ್ನ ಮಗಳು ಕಣೆ ಅವಳು ಸುಖವಾಗಿ ಬಾಳೋಕೆ ಏನು ಮಾಡ್ಬೇಕು ಅಂತ ನನಗೆ ಗೊತ್ತು ಅದೇನು ಮಾಡ್ತೀಯೋ ಮಾಡ್ಕೋ ಆಡಂಬರದ ಮದುವೆಗಳಿಂದ ಖಂಡಿತ ನಾವು ಉದ್ಧಾರವಾಗೋಲ್ಲ ಸರಳವಾದ ಮದುವೆನೆ ನನಗಿಷ್ಟ ಹಾಗಂದ್ರೆ ಹೇಗದ್ಕೆ ಶಾಸ್ತ್ರ ಸಂಪ್ರದಾಯ ಬಿಡೋಕ್ಕಾಗತ್ತಾ ಮದುವೆ ಮಕ್ಕಳಾಟವಲ್ಲಮ್ಮ ಗುರು ಹಿರಿಯರು ಸೇರ್ಬೇಕು ನಿಶ್ಚಿತಾರ್ಥ ಆಗ್ಬೇಕು ವೇದಶಾಸ್ತ್ರಗಳ ಪ್ರಕಾರ ಮದುವೆ ಮಂಟಪದಲ್ಲಿ ಅಗ್ನಿ ಸಾಕ್ಷಿಯಾಗಿ ಸಾವಿರಾರು ಜನರ ಮುಂದೆ ತಾಳಿ ಕಟ್ಟಬೇಕು ಸಾವಿರಾರು ಜನಕ್ಕೆ ಊಟ ಉಪಚಾರನೂ ಆಗ್ಬೇಕು ಆಮೇಲೆ ಆರ್ಧಕ್ಷತೆನೂ ಆಗ್ಬೇಕು ಹೌದಮ್ಮ ಅನ್ನ ಶಾಂತಿ ಎಲ್ಲಾ ಶಾಂತಿಗಳಿಗಿಂತಲೂ ಹೆಚ್ಚು ಜನ ಉಂಡುಟ್ಟು ನಮ್ಮನ್ನು ಹರಿಸಬೇಕು ಫೂಲಿಶ್ನೆಸ್ ನಾನಿದ್ದನ್ನ ನ್ಯಾಷನಲ್ ವೇಸ್ಟ್ ಅಂತೀನಿ ಇಂಥ ದುಂದು ವೆಚ್ಚಗಳಿಂದ ನಮ್ಮ ದೇಶ ಹಾಳಾಗ್ತಿದೆ ನಿನ್ ಮಾತ್ ನಿಜಾನಮ್ಮ ನಿನಗೆ ಯಾವ ತರ ಮದುವೆ ಆಗ್ಬೇಕು ಅಂತ ಇಷ್ಟ ನನಗೆ ರಿಜಿಸ್ಟರ್ ಮ್ಯಾರೇಜ್ ಇಷ್ಟ ಸೈನ್ ಹಾಕೋದು ಹಾರ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು ಮೂರು ನಿಮಿಷದ ಮದುವೆಗೆ ಮೂರು ರೂಪಾಯಿ ಖರ್ಚು ಐ ಲೈಕ್ ಇಟ್ ನೀಲಾ ನಡಿ ನಿನಗೆ ಮನೆಗೆ ಹೋಗಕ್ ಲೇಟ್ ಆಯ್ತು ಅಣ್ಣ ನಾನು ಇವಳನ್ನ ಕಳಿಸ್ ಬರ್ತೀನಿ ರಾಜು ಸುಮ್ಮಿ ಹೋಗಿ ಆಡ್ಕೊಡ್ರಪ್ಪ ಗೀತಾ ನೀನು ಹೋಗಮ್ಮ ಧರ್ಮ ಆ ಹುಡುಗಿ ಮನೆಗೆ ಸರಿ ಬರಲ್ಲ ಕಣೋ
ಯಾಕಮ್ಮ ಹಾಗಂತೀಯ? ಆ ಹುಡುಗಿಗೆ ದೊಡ್ಡವರು ಚಿಕ್ಕವರು ಅನ್ನೋ ಭಯ ಭಕ್ತಿ ಇಲ್ಲ. ಮದುವೆ ಬಗ್ಗೆ ಎಷ್ಟು ಹಗುರವಾಗಿ ಮಾತಾಡ್ತಾಳೆ. ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೋತೀನಿ ಅಂತಾಳಲ್ಲೋ. ಆಗ್ಲಿ ಬಿಡಮ್ಮ, ನಮಗ್ ತೊಂದರೆ ಆಗ್ಬಾರ್ದು ಅನ್ನೋ ಉದ್ದೇಶ ಅವಳದು. ನಾವು ಖರ್ಚು ಉಳಿತು ಅನ್ಕೊಂಡ್ರೆ ಆಯ್ತು. ಧರ್ಮ, ನನಗೆ ಯಾಕೋ ಹೆದರಿಕೆ ಆಗತ್ತಪ್ಪ. ಮಾಧ್ವಿ, ನನ್ನ ತಮ್ಮನ ಮದುವೆನ ಶಾಸ್ತ್ರೋಕ್ತವಾಗಿ ಅದ್ಧೂರಿಯಾಗಿ ಮಾಡಬೇಕು, ಬಂಧು ಬಳಗನ್ನೆಲ್ಲ ಕರಿಬೇಕು ಅಂತ ನಾನೇನೇನೋ ಆಸೆ ಇಟ್ಕೊಂಡಿದ್ದೆ ಕಣಿ. ಆದ್ರೆ ಇವ್ರು ನೋಡಿದ್ರೆ ಈ ತರ ಮಾಡಿಬಿಟ್ರಲ್ಲ. ಅದ್ಧೂರಿಯಾಗಿ ಮದುವೆ ಆಗೋಕ್ಕಿಂತ ಅನುರಾಗವಾಗಿ ಬಾಳೋದು ಮುಖ್ಯ ರೀ. ಒಬ್ಬರನ್ನೊಬ್ರು ಪ್ರೀತಿಸಿ ಅವರಿಷ್ಟು ಪ್ರಕಾರವಾಗಿ ಮದುವೆ ಆಗಿದ್ದಾರೆ ಬಿಡಿ, ಅವ್ರ ಸಂತೋಷನೇ ನಮ್ ಸಂತೋಷ ಅನ್ಕೊಳ್ಳೋಣ. ಚಿಚಿ, ಗಂಡ ಹೆಂಡತಿ ಮಲಗೋ ರೂಮು, ಮಕ್ಕಳನ್ನ ಬಿಡಬಾರ್ದು ಅನ್ನೋ ಕಾಮನ್ ಸೆನ್ಸ್ ಕೂಡ ದೊಡ್ಡವ್ರಿಗಿಲ್ಲ? ಈ ಮಕ್ಕಳಿಗಾದ್ರೂ ಬುದ್ಧಿ ಬಿಡ್ವಾ. ಅವ್ರ ಪಾಡಿಗೆ ಅವ್ರು ಮಲಗಿದ್ದಾರೆ, ನಮ್ ಪಾಡಿಗೆ ನಾವು ಬಾರೆ. ಥೂ ಬಿಡ್ರಿ, ಮೊದ್ಲು ಅವ್ರನ್ನ ಓಡಿಸಿ. ಓಕೆ ಓಕೆ. ರಾಜು, ಸುಮಿ, ಅಮ್ಮ ಕರೀತಾ ಇದ್ದಾಳೆ, ಹೋಗಿ ಮಕ್ಕಳ. ನಾವ್ ಅಮ್ಮನ ಗೆಳೆ ಬಂದಿದೀವಿ. ಏನಂತ? ನಿನ್ ಜೊತೆ ಮಲ್ಕೊಂತೀವಿ ಅಂತ. ಚಿಕ್ಕಪ್ಪ, ನಾವ್ ದಿನಾಗ್ಲೂ ನಿನ್ ಜೊತೆ ತಾನೆ ಮಲ್ಕೊಳ್ಳೋದು. ಅದ್ ಹಿಂದೆ ಕಂಡ್ರು, ಇನ್ಮೇಲೆ ನಿಮ್ ಚಿಕ್ಕಮ್ಮ ನನ್ ಜೊತೆ ಮಲ್ಕೋತಾಳಪ್ಪ. ಚಿಕ್ಕಮ್ಮನ ಬೇಡ ಚಿಕ್ಕಪ್ಪ, ನಾವ್ ಕಾಲ ಹಾಕೊಂಡ್ರೆ ತಡೆಯಕ್ಕಾಗಲ್ಲ. ಇನ್ನ ಚಿಕ್ಕಮ್ಮ ಕಾಲ ಹಾಕೊಂಡ್ರೆ ನಿನ್ ಗತಿ? ಹೌದು ಚಿಕ್ಕಮ್ಮ, ನಾನ್ ನಿಮ್ ಜೊತೆ ಮಲ್ಕೊಂತೀನಿ, ಆದ್ರೆ ನೀವು ಚಿಕ್ಕಪ್ಪನ ಜೊತೆ ಮಲ್ಕೊಂಬೇಡಿ. ಯಾಕೆ? ಚಿಕ್ಕಪ್ಪ ನಿದ್ದೆಯಲ್ಲಿ ಕತ್ತೆಗ ಹಗ್ದಂಗ ಕಾಲು. ಹೋಲಿ ಬಡೂರ, ಇಲ್ಲಿಂದ ಹೋಗ್ತೀರಾ ಇಲ್ವೋ? ನಾವ್ ಹೋಗಲ್ಲ, ಇಲ್ಲೇ ಮಲ್ಕೊಂತೀವಿ. ರಾಜ, ನಾವಿಬ್ರು ಹೀಗ್ ದಿನ ಭೇಟಿ ಆಗ್ತಿರೋದು ನಂಗ್ಯಾಕೋ ಸರಿ ಕಾಣ್ತಿಲ್ಲ. ಯಾರಾದ್ರೂ ನೋಡಿದ್ರೆ ನಮ್ಮ ಮನೆ ತನಕ ವಿಷಯ ಹೋಗುತ್ತೆ. ಹೋಗ್ಲಿ ಬಿಡು ಗೀತಾ, ಅವ್ರಿಗೆ ಈ ವಿಷಯ ಗೊತ್ತಾದ್ರೆ ನಮ್ ಲೈನ್ ಕ್ಲಿಯರ್ ತಾನೆ? ಇಲ್ಲ ರಾಜ, ನೀವ್ ಶ್ರೀಮಂತರು, ನಾವ್ ಬಡವರು, ನನ್ಗೂ ನಿಮ್ಗೂ ಆಕಾಶ ಭೂಮಿಯಷ್ಟ ಅಂತರ ಇದೆ. ನಾವಿಬ್ರು ಸ್ನೇಹಿತರಾಗಿದ್ ಬಿಡೋದೇ ಒಳ್ಳೇದು ಅನ್ಸುತ್ತೆ. ಅದ್ ಹೇಗ್ ಸಾಧ್ಯ ಗೀತಾ? ನಿನ್ನ ಬಿಟ್ಟು ನನ್ನಿಂದ ಬಾಳಕ್ಕಾಗಲ್ಲ. ನನ್ ಮದ್ವೆ ವಿಷಯ ನಮ್ಮ ಅಣ್ಣಂದ್ರೆ ತೀರ್ಮಾನ ಮಾಡ್ಬೇಕು, ಅವ್ನ್ ಕೇಳಿ ನಾನೇನು ಮಾಡೋ ಹಾಗಿಲ್ಲ. ಓಕೆ, ನಮ್ ತಂದೆ ಊರಿಂದ ಬಂದ ತಕ್ಷಣ ನಾವೇ ನಿಮ್ ಮನೆಗೆ ಹೆಣ್ ಕೇಳಕ್ ಬರ್ತೀವಿ. ಅಮ್ಮವ್ರೆ, ಈ ಕುರ್ಚಿನ ತೆಗೆದ್ ಬಿಡೋದಾ? ಏನ್ ಮೂರ್ಖ ಜನರಪ್ಪ ಈ ಮನೇಲಿರೋರು! ಹಳೆ ಡಕೋಟಾ ಸಾಮಾನ್ ಎಲ್ಲ ತೆಗೆದು ಹೊರಗೆ ಸೇರಿ ಅಂತ ನಿನ್ನೆ ಬಡ್ಕೊಂಡೆ, ಒಬ್ರಿಗೂ ತಿಳಿವಳಿಕೆನೆ ಇಲ್ಲ. ತೆಗಿರಿ. ಅದು ನಿಮ್ ಮಾವನವ್ರ ಕಾಲದ್ದಮ್ಮ, ನಮ್ ಧರ್ಮನಿಗೂ ಅದನ್ ಕಂಡ್ರೆ ತುಂಬಾ ಇಷ್ಟ, ಅದೆಲ್ಲೇ ಇದ್ರೆ ಚೆನ್ನಾಗಿರುತ್ತೆ. ಯಾವ್ದೆಲ್ಲಿಡಿಸ್ಬೇಕು ಅಂತ ನನಗ್ ಗೊತ್ತು, ನೀವ್ ಸುಮ್ಮನಿರಿ. ಫೋಟೋ ತೆಗೆದು ಇದನ್ನಲ್ಲಿ ಹಾಕು. ಆ ಫೋಟೋ ಕೈ ಹಾಕಿದ್ರೆ ಕೈ ಕತ್ತರಿಸ್ ಹಾಕ್ಬಿಡ್ತೀನಿ. ಸತ್ಯ? ಈ ಫೋಟೋ ಯಾರ್ದು ಗೊತ್ತಾ? ಅದಕ್ಕೆ ನಮ್ ತಂದೆದು, ನಿಮ್ ಮಾವನವ್ರದ್ದು. ಅಫ್ಕೋರ್ಸ್, ಹಾಲ್ನಲ್ಲಿ ಹಳೆ ಫೋಟೋಗಳಿರೋದು ಔಟ್ ಆಫ್ ಫ್ಯಾಷನ್. ಈ ಫೋಟೋನ ಔಟ್ ಆಫ್ ಫ್ಯಾಷನ್ ಅನ್ನು ನೀವು, ನಾಳೆ ನಿಮ್ ತಂದೆ ತಾಯಿ ತಾತ ಮುತ್ತಾತನ ಫೋಟೋನು ಔಟ್ ಆಫ್ ಫ್ಯಾಷನ್ ಅಂತ ಹೇಳ್ತಿರೋ ಏನು? ಶಟ್ ಅಪ್. ಕಾಲೇಜ್ನಲ್ಲಿ ಓದಿದ್ದು ಇಷ್ಟೇನಾ? ಕಾಲೇಜ್ನಲ್ಲಿ ಪೂರ್ವಿಕರ ಫೋಟೋ ತೆಗೆದು ಈ ಕೋತಿ ಕತ್ತೆ ಹೆಸರುಗತ್ತೆ ಇವುಗಳ ಫೋಟೋನ ಹಾಕುಂತ ಹೇಳ್ಕೊಳ್ಳಿಲ್ಲ. ಅದಕ್ಕೆ ನಿನಗೇನ್ ಗೊತ್ತು ಮಾಡರ್ನ್ ಪೇಂಟಿಂಗ್ಸ್ ಅಂದ್ರೆ? ಈ ಕೋತಿ ಮಾಡರ್ನ್ ಪೇಂಟಾ? ಬೆಳಗಾಗಿದ್ದು ಅನಿಷ್ಟಗಳನ್ನ ನೋಡಿದ್ರೆ ದರಿದ್ರ ಹತ್ತುತ್ತೆ, ದರಿದ್ರ. ಡೋಂಟ್ ಟಾಕ್ ರಬೇಶ್. ಸತ್ಯ? ಏನಪ್ಪ, ಏನು ಇದು ಗಲಾಟೆ? ಅದು ಅಪ್ಪಾಜಿಯವ್ರ ಫೋಟೋ ಹಾಲಲ್ಲಿ ಇದ್ರೆ ಚೆನ್ನಾಗಿರಲ್ಲ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಹೌದು, ಈ ಹಳೆ ಫೋಟೋ ಇಲ್ಲಿ ಚೆನ್ನಾಗಿ ಕಾಣಲ್ಲ. ನೀಲ ಹೇಳೋದು ಅಕ್ಷರಸಹ ಸತ್ಯ. ಅಪ್ಪಾಜಿ ಫೋಟೋ ನನ್ನ ರೂಮ್ನಲ್ಲಿದ್ದರೆ ಚೆನ್ನ. ಅಣ್ಣ, ಕಾಲಕ್ಕೆ ತಕ್ಕ ಹಾಗೆ ಬದಲಾಗ್ಬೇಕಪ್ಪ. ನೀಲಮ್ಮ, ನೀನು ಬಂದು
ಈ ಮನೆಗೆ ಹೊಸ ಕಡೆ ತಂದ್ಬಿಟ್ಟಮ್ಮ. ಗುಡ್, ವೆರಿ ಗುಡ್, ವೆರಿ ಗುಡ್. ನಾನು ಈ ಡ್ರೆಸ್ನಲ್ಲಿ ಹೇಗ್ ಕಾಣಿಸ್ತೀನಿ? ಕೋತಿ ತರ ಕಾಣಿಸ್ತೀಯ. ನಾನ್ ಚೆನ್ನಾಗಿ ಕಾಣಿಸ್ತೀನಿ ಅಂತ ನಿಮ್ ಹೊಟ್ಟೆ ಕಿಚ್ಚು ನೋಡಾಶಾ. ಹೆಂಗೆ ಅಂತ ಬೇರೆ ಡ್ರೆಸ್ ಇದೆ, ನೀನ್ ಈ ರೀತಿ ಅಲಂಕಾರ ಮಾಡ್ಕೊಂಡ್ರೆ ಪಾಪ ಹುಡುಗರ ಗತಿ ಏನು? ಅದಕ್ಕೆ ಯೂನಿವರ್ಸಿಟಿ ರಿಸಲ್ಟ್ ಇಷ್ಟೊಂದು ಗಬ್ಬೆದ್ದೋಗಿರೋದು. ನಾನ್ ಯಾವ ಬಟ್ಟೆ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸ್ತೀನಿ? ಹೆಣ್ಣು ಅಲಂಕಾರ ಮಾಡ್ಕೊಂಡ್ರೆ ಕಣ್ ಕುಕ್ಕು ಆಗಿರಬಾರ್ದು, ಕಣ್ಗೂ ಮನಸ್ಗೂ ಆನಂದ ಕೊಡೋ ಆಗಿರ್ಬೇಕು. ಏನಿದ್ದೀನಿ ವೇಷ? ಪ್ಯಾಂಟು ಶರ್ಟು ಹಾಕೊಂಡಿದ್ದಕ್ಕೆ ಬೈದ್ರಿ, ಅದಕ್ಕೆ ಈಗ ಗೌರವನ ಹಾಗೆ ಬಂದಿದ್ದೀನಿ. ಯಾಕೆ, ಚೆನ್ನಾಗಿ ಕಾಣ್ತಿಲ್ವಾ? ನಿಮ್ ಕಣ್ಣಿಗೆ ಮನಸ್ಸಿಗೆ ಈಗ ಆನಂದ ಆಗ್ತಿಲ್ವಾ? ಈಗಲೇ ಆನಂದ ತಗೊಳಕ್ ಶುರು ಮಾಡಿದ್ರೆ ಪರೀಕ್ಷೆಲಿ ಗೋತ ಹೊಡಿಬೇಕಾಗತ್ತೆ. ನಾ ಓದ್ಕೋಬೇಕು, ಸ್ವಲ್ಪ ಹೋಗ್ತೀಯಾ? Thank you.
ಅದಕ್ಕೆ ನೀವು ದೊಡ್ಡವ್ರಿಗೆ ಬೆಲೆ ಕೊಡೋದನ್ನ ಕಲ್ತ್ಕೊಂಡ್ರೆ ಮಕ್ಕಳು ನಿಮ್ಮ ನೋಡಿ ಕಲ್ತ್ಕೋತಾರೆ. ಚೆನ್ನಾಗಿದೆ, ಬೇರೆಯವ್ರ ವಸ್ತುಗಳನ್ನು ಮುಟ್ಟಬಾರ್ದು ಅಂತ ಇವಾಗ ಹೇಳೋದ್ ಬಿಟ್ಟು ನನಗೆ ಬುದ್ಧಿ ಹೇಳ್ತೀಯಾ? ಅದಕ್ಕೆ ನಿಮಗ್ ಬುದ್ಧಿ ಹೇಳೋಷ್ಟು ಯೋಗ್ಯತೆ ನನಗಿಲ್ಲ. ಭೇದ ಭಾವ ಗೊತ್ತಿಲ್ದವರು ನಮ್ಮನೇಲಿ ಈ ವಸ್ತು ನಿಮಗ್ ಮಾತ್ರ ಸೇರಿದ್ದು ಅಂತ ಈ ಮಕ್ಕಳಿಗೆ ಹ್ಯಾಕ್ ತಿಳಿಯುತ್ತೆ? ತಿಳಿದಿದ್ರೆ ತಿಳಿಸಿ ಹೇಳ್ಬೇಕು. ಈ ಟಿವಿ ಬೆಲೆ ಎಷ್ಟು ಗೊತ್ತಾ? ನಿಮ್ಮ ಧರ್ಮಣ್ಣನವರ ಸಂಬಳದ 10ರಷ್ಟು. ಕೊಂಡ್ಕೊಳ್ಳೋ ಯೋಗ್ಯತೆ ಅಂತೂ ಈ ಜನ್ಮದಲ್ಲಿ ನಿಮಗಿಲ್ಲ. ತಂದಿಟ್ಟಿರೋದನ್ನ ನೆಟ್ಟಗ್ ನೋಡ್ಕೊಳಕ್ಕೆ ಏನ್ ಹಾಡಿ? ಸಾರಿ, ಅದಕ್ಕೆ ಓದೋದ್ರಲ್ಲಿ ನನ್ನ ಮಕ್ಕಳ ಕಡೆ ಗಮನನೇ ಕೊಡ್ಲಿಲ್ಲ. ಇನ್ಮೇಲೆ ಟಿವಿನ ಹೇಗ್ ಪ್ಲೇ ಮಾಡ್ಬೇಕು ಅಂತ ನಾನು ಹೇಳ್ಕೊಡ್ತೀನಿ. ನೀನ್ ಹೇಳ್ಕೊಡ್ತೀಯಾ? ಸೋಫಾ ಇರೋದು ಮಲಗೋಕ್ಕಲ್ಲ, ಕೂತ್ಕೊಳ್ಳೋಕೆ ಅನ್ನೋ ಸಣ್ಣ ವಿಷಯನೇ ನಿನಗ್ ಗೊತ್ತಿಲ್ಲ. ನೀನು ಇವಕ್ಕೇನ್ ಹೇಳ್ಕೊಡ್ತೀಯಾ? ನೀವ್ ಹೇಳೋದ್ ನಿಜ ಅದಕ್ಕೆ. ಇದೆಲ್ಲ ಬಹಳ ಬೆಲೆ ಬಾಳೋ ವಸ್ತುಗಳು. ಇದ್ರ ಮೇಲೆ ನನಗಾಗ್ಲಿ ಮಕ್ಕಳಿಗಾಗ್ಲಿ ಕೂತ್ಕೊಳ್ಳೋ ಯೋಗ್ಯತೆ ಇಲ್ಲ. ಯಾವ ಯಾವ ವಸ್ತುಗಳು ಎಲ್ಲೆಲ್ಲಿ ಬಿದ್ದಿರ್ಬೇಕೋ ಅಲ್ಲಲ್ಲಿ ಬಿದ್ದಿದ್ರೆ ಚೆನ್ನ. ಸತ್ಯ ಈ ತರ ನಡ್ಕೋತಾನೆ ಅಂತ ನಾನ್ ಕನಸಿನಲ್ಲಿ ಎಣಿಸಿರ್ಲಿಲ್ಲ. ಏನಾಯ್ತು ನೀಲ? ನಮ್ ತಾಯಿ ಕೊಟ್ಟು ಟಿವಿನ ಹಾಕ್ಬೇಡಿ ಕೆಟ್ಟ ಹೋಗುತ್ತೆ ಅಂತ ಮಕ್ಕಳಿಗೆ ಹೇಳಿದೆ. ಅದಕ್ಕೆ ನಿಮ್ ತಮ್ಮನ ಕೋಪ ಬಂದು ನಾನ್ ತಂದ ಸಾಮಾನೆಲ್ಲ ಇಲ್ಲಿ ತಂದು ಹಾಕ್ಬಿಟ್ಟಿದ್ದಾನೆ. ನೀಲ, ಇದ್ರಲ್ಲಿ ಕೋಪ ಮಾಡ್ಕೊಳ್ಳೋದೇನಿದೆ? ಅದೇನೋ ಅವನೇ ಕರೆದು ವಿಚಾರಿಸಿ. ನಮ್ಮ ತಾಯಿ ಹುಟ್ಟ ಶ್ರೀಮಂತರು, ಅವ್ರು ನನ್ ಮೇಲೆ ಇಟ್ಟಿರೋ ಪ್ರೀತಿಗೆ ಏನು ಬೇಕಾದ್ರೂ ಕೊಡ್ತಾರೆ. ಅದ್ ತಪ್ಪ? ನಾನು ತಪ್ಪೇನಿಲ್ಲ. ನನ್ನನ್ನು ಏನೇನೋ ಅಂದ ಅಲ್ಲಿ ಬಿಡಿ. ನಮ್ ತಾಯಿನ ಬಾಯಿಗೆ ಬಂದ ಹಾಗೆಲ್ಲ ಅಂದ. ಅವ್ರು ನನ್ನೋಕೆ ಇವನ್ ಯಾರು, ಇವನ್ಗೇನಿದೆ ಹಕ್ಕು? ಹೌದೌದು, ನನ್ನ ಎದುರಿಗೆ ಕೋಲೆ ಬಸವನ್ ಹಾಕ್ ತಲೆ ಆಡ್ಸೋದ್ರ ಬದಲು ಹೋಗಿ ನಿನ್ ತಮ್ಮನ್ನೇ ಕೇಳ್ರಿ, ಹೋಗ್ ದಬಾಯಿಸ್ರಿ. ದಬಾಯಿಸು ಅಂತ್ಯಾ? ಸರಿ ಸರಿ, ದಬಾಯಿಸ್ತೇನೆ. ಸತ್ಯ, ಸತ್ಯ, ಏನಣ್ಣ? ಹಾಲಲ್ಲಿ ಫರ್ನಿಚರ್ಸ್ ರೂಮ್ ಹೇಗೋ ಬಂದು? ಅದಕ್ಕೇನ್ ಕಾಲ ಇದೆ, ನಾನೇ ತಗೊಂಡೋಗಿಟ್ಟೆ. ಅದೇ ಯಾಕೆ ಅಂತ? ಅಯ್ಯೋ, ಅವೆಲ್ಲ ಬೆಲೆ ಬಾಳ ವಸ್ತುಗಳಪ್ಪ, ಇಲ್ಲಿದ್ರೆ ಮಕ್ಕಳೆಲ್ಲ ಮುಟ್ಟು ಹಾಳು ಮಾಡ್ಬಿಡ್ತಾರೆ. ಅದು ಅಲ್ಲದೆ ಮಾಡರ್ನ್ ಥಿಂಗ್ಸ್ ಇರೋದೇ ಮಾಡರ್ನ್ ಜನಗಳಿಗೋಸ್ಕರ. ವಾಟ್ ನಾನ್ಸೆನ್ಸ್ ಆರ್ ಯು ಟಾಕಿಂಗ್? ಸೆನ್ಸ್ ಇಟ್ಕೊಂಡೇ ಹೇಳ್ತಿದ್ದೀನಿ ಬ್ರದರ್. ನಿನ್ನ ಶ್ರೀಮಂತ ಹೆಂಡತಿಗೆ ಅವರ ಶ್ರೀಮಂತ ತಾಯಿ ಕೊಟ್ಟ ಬಳುವಳಿನ ನಾವ್ ಯಾಕಪ್ಪ ಉಪಯೋಗಿಸ್ಬೇಕು? ನನ್ನ ಹೆಂಡತಿ ನಿನ್ನ ಅತ್ತಿಗೆ ತಾಯಿ ಸಮಾನ. ಈ ಮಹಾತಾಯಿ ನಿಜವಾಗ್ಲೂ ನನ್ನ ಅತ್ತಿಗೆ ಆಗಿದ್ರೆ ಈ ಫರ್ನಿಚರ್ ನಂದು, ಅದನ್ನ ಮುಟ್ಬೇಡ, ಅದ್ರ ಮೇಲೆ ಮಲಗಬೇಡ ಅಂತ ಸಂತನ ತೋರಿಸ್ತಿರ್ಲಿಲ್ಲ. ನಾನು ಹಾಗೆ ಹೇಳಲೇ ಇಲ್ಲ ರೀ, ಅವನೇ ಎಲ್ಲ ಹುಟ್ಟಿಸ್ಕೊಂಡು ಹೇಳ್ತಿದ್ದಾನೆ. ಪಾಪ, ಶ್ರೀಮಂತರ ಮನೆ ಹೆಣ್ಮಕ್ಳಿಗೆ ಜ್ಞಾಪಕಶಕ್ತಿ ಬಹಳ ಕಡಿಮೆ. ಬೆಳಗ್ಗೆ ಆಡಿದ ಮಾತು ರಾತ್ರಿ ಮರ್ತೇ ಹೋಗಿರುತ್ತೆ. ನೋಡಿದ್ರೆ ಇವನ್ನ? ಅದಕ್ಕೆ ನಿಮ್ಮನ್ನ ನೋಡಕ್ ಶುರು ಮಾಡಿದ್ಮೇಲೆ ನಮ್ಮಣ್ಣ ನಮ್ಮನ್ನ ನೋಡೋದನ್ನ ಮರ್ತೇ ಬಿಟ್ಟಿದ್ದಾನೆ. ನೋಡಿದ್ರ ನಿಮ್ ಎದುರಿಗೆ ಎಷ್ಟು ಮಾತಾಡ್ತಿದ್ದಾನೆ. ನೀವಿಲ್ದೇ ಇರೋವಾಗ ಈ ಮನೇಲಿ ನನ್ನ ಗತಿ ದೇವರಿಗೆ ಪ್ರೀತಿ. ಪ್ರೀತಿ ಪ್ರೇಮ ವಿಶ್ವಾಸನೇ ದೇವರು. ಅದಕ್ಕೆ ಅದೇ ಗೊತ್ತಿಲ್ವ ನಿಮ್ಗೆ? ಶರಪ್, ಒಬ್ಬಿನ ಮಾತಾಡ್ತೇನೆ ರಾಸ್ಕಲ್. ಆ ಮಾತಾಡಿದ್ ನಾನಲ್ಲ, ನಿನ್ ಹೆಂಡತಿ. ಅವಳು ದೊಡ್ಡವಳು, ಅವಳು ಏನಂದ್ರು ಎದುರು ಹತ್ರ ಕೊಡ್ಕೂಡ್ದು. ಮೊದ್ಲು ತಪ್ಪಾಯ್ತು ಅಂತ ಕ್ಷಮಾಪಣೆ ಕೇಳು. ನೆವರ್. ಏನ್ರಪ್ಪ ಏನಿದ್ ಗಲಾಟೆ? ನೋಡೋಣ, ಮಕ್ಕಳು ಟಿವಿ ಹಾಳು ಮಾಡ್ತಿದ್ವು ಅಂತ ನೀಲ ಮುಟ್ಟಬೇಡಿ ಏನ್ಲಂತೆ. ಅದಕ್ಕೆ ಇವನು ಇದಾನಲ್ಲ, ಇವನು ಇಲ್ಲಿದ್ ಫರ್ನಿಚರ್ಸ್ ಎಲ್ಲ ತೆಗೆದು ನಮ್ ರೂಮಿಗೆ ಬಿಸಾಕಿದಾನೆ. ತಪ್ಪಾಯ್ತು ಅಂತ ಕ್ಷಮಾಪಣೆ ಕೇಳೋ ಅಂತಂದ್ರೆ ಅತ್ತಿಗೆ ಅನ್ನೋ ಗೌರವನೂ ಇಲ್ದೆ ಬಾಯಿಗೆ ಬಂದಾಗ ಮಾತಾಡ್ತಿದ್ದಾನೆ. ಮೈದ್ನ ಅನ್ನೋ ಗೌರವ ಅತ್ತಿಗೆಗೂ ಇರ್ಬೇಕು. ಸತ್ಯ, ಕ್ಷಮಿಸ್ಬಿಡಿ ಅತ್ತಿಗೆ ಅಂದಿದ್ರೆ ನಿನಗೇನು ನಷ್ಟ ಆಗ್ತಿತ್ತು. ಈಕೆ ನಿನ್ನ ಅತ್ತಿಗೆ, ಈ ಮನೆ ಸೊಸೆ, ಈ ಮನೆ ಮಹಾಲಕ್ಷ್ಮಿ ಕಣೋ. ಈ ಮನೇಲಿರೋ ಎಲ್ರಿಗಿಂತ ನಾನೇ ದೊಡ್ಡವಳು. ನಾನು ಹೇಳ್ದಾಗ್ಲೇ ಎಲ್ರು ಕೇಳಬೇಕು ಅನ್ನೋ ದುರಹಂಕಾರದಿಂದ ಮಿರಿಯೋ ಯಾವ ಹೆಣ್ಣು ಅತ್ತಿಗೆ ಸೊಸೆ ಆಗಕ್ಕೆ ಸಾಧ್ಯ ಇಲ್ಲಣ್ಣ. ಅಂಥವಳು ಈ ಮನೆ ಮಹಾಲಕ್ಷ್ಮಿನೂ ಅಲ್ಲ. ನಿಜವಾಗಿದ್ರೆ ನಂದೇನು ತಪ್ಪಿಲ್ಲಣ್ಣ. ತಪ್ಪು ಯಾರದೇ ಆಗಿರ್ಲಿ, ನೀನ್ ಚಿಕ್ಕವನು, ದೊಡ್ಡವ್ರ ಹತ್ರ ಕ್ಷಮೆ ಕೇಳೋದ್ರಲ್ಲಿ ಯಾವ ತಪ್ಪು ಇಲ್ಲ. ಮೊದಲು ಕ್ಷಮೆ ಕೇಳು. ಅದಕ್ಕೆ ಅದಕ್ಕೆ ನೀವು ಸತ್ಯ, ನನ್ಗೋಸ್ಕರ ನೀನ್ ಕ್ಷಮೆ ಕೇಳಲೇಬೇಕು. ಅಮ್ಮ, ನನಗೆ ಕ್ಷಮಿಸ್ಬಿಡು ಅಮ್ಮ, ನನಗೆ ಕ್ಷಮಿಸ್ಬಿಡು. ಯಾವತ್ತು ಕೈ ಮಾಡದೆ ಇದ್ದವನು ಇವತ್ತು ಕೋಪದಲ್ಲಿ ಸತ್ತಿರು ಹೊಡೆದು ಬಿಟ್ಟೆ. ನನಗೆ ಕ್ಷಮಿಸ್ಬಿಡು ಅಮ್ಮ. ಅದ್ರಲ್ಲಿ ತಪ್ಪೇನಿದೆ ಅಪ್ಪ? ನಿನ್ ತಮ್ಮನಿಗೆ ನೀನು ಹೊಡೆದೆ ಅಷ್ಟೇ. ಏನೋ ಅಪ್ಪ,
ನೀಲಾ ಈ ಮನೆ ಕಾಲಿಟ್ಟ ಗಳಿಗೆಯಿಂದ ಈ ಮನೆ ಶಾಂತಿ ನೆಮ್ಮದಿ ಎಲ್ಲ ಹೊರಟೋಯ್ತು. ಹಾಗನ್ಬೇಡಮ್ಮ, ಎಷ್ಟೇ ಆಗ್ಲಿ ಆ ಹುಡುಗಿ, ಈ ಮನೆ ಸೋಸೆ. ರೀ, ಈ ಮನೇಲಿ ನನಗೆ ಇರೋಕ್ ಆಗ್ತಿಲ್ಲ ಕಣ್ರಿ. ಎಲ್ಲಾದ್ರೂ ಪಿಕ್ನಿಕ್ ಹೋಗೋಣ? ಪಿಕ್ನಿಕ್ ಅಲ್ಲ, ಈ ಮನೇನೆ ಬಿಟ್ಟು ಹೋಗೋಣ. ಏನ್ ಹೇಳ್ತಿದ್ಯ? ಮದ್ವೆ ಆದ್ಮೇಲೆ ಸಪರೇಟ್ ಆಗಿ ನಾವಿಬ್ರೇ ಇರ್ಬೇಕು ಅನ್ನೋ ಆಸೆ ಇರೋಲ್ವೇನ್ರಿ? ಇಲ್ಲೂ ಈಗ ನಾವಿಬ್ರೇ ತಾನೇ ಇದೀವಿ ಡಿಯರ್. ಹಾಗಲ್ಲ ರೀ, ನಮ್ಮದೇ ಮನೆ, ನಮ್ಮದೇ ಸಂಸಾರ, ನಮ್ಮ ಮಕ್ಕಳು ಮರಿ ಅಂತ ಮಾಡ್ಕೊಳ್ಳೋದು ಯಾವಾಗ್ರಿ? ಈಗ ಮನೆ ಏನಾಗಿದೆ ಡಾರ್ಲಿಂಗ್? ಇದು ಮನೇನಾ? ನಮ್ಗೆ ಮನೇಲಿ ಏನ್ ಸ್ವಾತಂತ್ರ್ಯ ಇದೆ ರೀ? ಕೋಪ ಮಾಡ್ಕೋಬೇಡ ಡಿಯರ್, ಇದಕ್ಕೇನು ಕಡಿಮೆ ಇಲ್ಲ. ನೋಡಿ, ಕೊನೆ ಸಾರಿ ಹೇಳ್ತಾ ಇದ್ದೀನಿ, ನೀವು ಬೇರೆ ಮನೆ ಮಾಡ್ಲೇಬೇಕು. ಇಲ್ದೆ ಇದ್ರೆ ನೀವಲ್ಲೇ, ನಾನಿಲ್ಲೇ. ದೇವ್ರೆ, ಕಣ್ಸರ್ ಒಂದೇ ಒಂದ್ ಕಡೆ ಸುಖ ಸಿಗೋ ಹಾಗೆ ಮಾಡಿದ್ಯಲ್ಲ, ನೀನೆಂತ ಕಂಜೂಸು. ಓಕೆ ಡಾರ್ಲಿಂಗ್, ನಿನ್ ಬಿಟ್ಟು ನಾನೊಬ್ನೇ ಹೇಗಿರ್ಲಿ, ನಿನ್ನಿಷ್ಟನೇ ನನ್ನಿಷ್ಟ. ಅರೆ ಕೋಯಿ ಅಂದರ್ ಹೇ. ಓ ಬನ್ನಿ ಲಾಲಾಜಿ, ಬನ್ನಿ ಕೂತ್ಕೊಳ್ಳಿ. ಅರೆ ನಮ್ಗೆ ಕೂತ್ಕೊಳ್ಳಕ್ಕೆ ಪುರ್ಸೊತ್ತಿ ಎಲ್ಲಿ ಐತೆ? ನಿಮ್ಮಂಗೆ ಸಾಲ ಕೊಟ್ಟಿರೋರ್ ಮನೆ ಮನೆಗೆ ನಾಯಿ ತರ ಅಲಿಬೇಕಿಲ್ಲ. ನಿಮ್ ಸಾಲದ ಬಗ್ಗೆ ನನ್ ನೆನಪಿದೆ ಲಾಲಾಜಿ. ಖಾಲಿ ನೆನಪಿದ್ರೆ ನಮ್ದು ತಿಜೋರಿಕೆ ತುಂಬೋಯ್ತದೆ. ತ್ಯಾಗುದು ಓದು ಮುಗಿಲಿ ಅಂತ ಹೇಳಿದಾವ್, ಓದು ಮುಗೀತು. ಫಾರಿನಿಂದ ಬರ್ಲಿ ಅಂತ ಹೇಳಿದಾವ್, ಫಾರಿನಿಂದಾನು ಬಂದಾಯ್ತು. ಈಗ ಶ್ರೀಮಂತರ ಮನೆ ಮದ್ವೆನೂ ಆಯ್ತು, ಆದ್ರೆ ನಮ್ದು ಸಾಲ ಚುಕ್ತಾ ಮಾಡ್ಲಿಲ್ಲ. ಹಿಂಗೆ ಆಗ್ಬಿಟ್ರೆ ನಿಮ್ದು ಕೋರ್ಟು ಕಟ್ಕಟೆ ಹತ್ಬೇಕಾಯ್ತಾವ್. ಕೋರ್ಟು ಕಟ್ಕಟೆ ಮಾತಾಕ್ ಲಾಲಾಜಿ. ಅರೆ ನಮ್ದು ರಕಮ್ ಯಾವಾಗ ಕೊಡ್ತೀರಿ? ನಿಮ್ದು ಮನೆ ಮನೆಗೆ ಅಲಿಬೇಕು ನಾವು. ಹೋಗ್ಲಿ, ಬಡ್ಡಿ ಆದ್ರೂ ಕೊಡಿ. ಬಡ್ಡಿ ತಾನೆ, ಸ್ವಲ್ಪ ಹೊತ್ತಿರಿ, ತರ್ತೀನಿ. ಕೊಡ್ಲಿಲ್ಲ ಅಂದ್ರೆ ಬಿಡ್ಬೇಕಿಲ್ಲ ನಾವು. ತ್ಯಾಗು, ತ್ಯಾಗು. ಏನಣ್ಣ? ತಾರೀಕ್ 3 ಆಯ್ತು, ನಿನಗಿನ್ನೂ ಸಂಬಳ ಬರ್ಲಿಲ್ವಾ? ಬಂತು. ಅವ್ರ ದುಡ್ಡು ಸಂಬಳ ನನ್ನ ಹತ್ರ ಇರೋದೇ ಸರಿ ಅಂತ ನಾನೇ ಇಟ್ಕೊಂಡೆ. ಹೌದಮ್ಮ, ನೀನ್ ಮಾಡಿದ ಸರಿ. ಯಾಕೆ ಅಂದ್ರೆ ಗಂಡನ ಸಮಸ್ತಾನು ಹೆಂಡತಿಗೆ ಸೇರ್ಬೇಕಾದ ಧರ್ಮ. ಆಯ್ತು ನಡೀರಿ. ಅರೆ ಧರ್ಮರಾಜ್, ಪೈಸೆ ಲಾಲಾಜಿ, ನನ್ನ ತಮ್ಮನಿಗೆ ಇನ್ನೂ ಈ ತಿಂಗಳು ಸಂಬಳ ಬಂದಿಲ್ವ? ಅರೆ ಮೇರಾ ಗತಿ, ತಿಂಗಳು ನಿಮ್ ಬಡ್ಡಿ ಚುಕ್ತಾ ಮಾಡ್ಬಿಡ್ತೀನಿ, ದಯವಿಟ್ಟು ನನ್ನ ನಂಬಿ. ಮುಂದಿನ ತಿಂಗಳು ಕೊಡ್ಲಿಲ್ಲ, ನಾವು ನಿಮ್ಗೆ ಸುಮ್ಗೆ ಬಿಡೋದಿಲ್ಲ. ಆಮೇಲೆ ನಾನು ಏನಾಯ್ತೀನಿ ನನ್ಗೆ ಗೊತ್ತಿಲ್ಲ. ಯಾರು ಇದು? ನೀಲಾ ಅವ್ರ ಮನೆ ತಾನೆ? ಖಂಡಿತ ಅಲ್ಲ, ಈ ಮನೆ ಯಜಮಾನ್ರು ಶ್ರೀ ಧರ್ಮರಾಜ್ ಅಂತ, ಇದು ಅವ್ರ ಮನೆ. ಐ ಸಿ, ಯು ಸಿ. ಹಾಗಾದ್ರೆ ನೀಲಾ ಇರೋದಿಲ್ಲಿ? ಯಾವ ನೀಲಾ? ನೀಲಾ ತ್ಯಾಗರಾಜ್. ಅವ್ರಿರೋದು ಈ ಮನೇಲೆ. ಹಾಗಾದ್ರೆ ನೀನ್ ಯಾರು? ನಾನ್ ನಿಮ್ಗೆ ಹ್ಯಾಕ್ ಕಾಣಿಸ್ತೀನಿ? ಮನುಷ್ಯ. ಅದು ಕಾಣಿಸ್ತಾನೆ ಇದೆ. ನೀನ್ ಇಲ್ಲಿ ಏನ್ ಮಾಡ್ತಿದ್ಯಾ? ನಿಮ್ ಹತ್ರ ಮಾತಾಡ್ತಾ ಇದ್ದೀನಿ. ಅದಲ್ಲಪ್ಪ, ನೀನ್ ಇಲ್ಲಿ ಏನ್ ಕೆಲಸ ಮಾಡ್ತಿದ್ಯಾ ಅಂತ ಕೇಳಿದೆ. ಓಹೋ, ನಾನು ಈ ಮನೆ ಕೆಲಸಗಾರ ಅಂತ ತಿಳ್ಕೊಳ್ಳಿ. ಓ ಪ್ಯೂನಾ? ಅದೇ ಅದೇ. ನೀಲಾ ಹತ್ರ ಹೋಗಿ ಹೇಳು, ಅವ್ಳ ಫ್ರೆಂಡ್ಸ್ ಎಲ್ಲ ಬಂದಿದೀವಿ ಅಂತ. ನಾನು ಹೇಳ್ತೀನಿ, ನೀವು ಬಂದೆ. ಹಲೋ ರೋಜಿ, ಹಾಯ್, ಹೌ ಆರ್ ಯು? ಫೈನ್ ಥ್ಯಾಂಕ್ ಯು. ಏನ್ರೆ ಇಡೀ ಮಹಿಳಾ ಸೇವಾ ಸಮಾಜನೇ ಬಂದಾಗಿದೆ, ಕೂತ್ಕೊಳ್ಳಿ. ಮಂಚಿದ ನಿಮ್ ಸ್ನೇಹಿತರಿಗೆ ಕಾಫಿ ತಿನ್ನಿಗೆ ಅರೇಂಜ್ ಮಾಡ್ಲಾ? ವೈ ನಾಟ್, ಬೇಗ ಅರೇಂಜ್ ಮಾಡ್ಕೋ. ಸಮಾಜದಲ್ಲಿ ಮೀಟಿಂಗ್ ಇತ್ತು ಕಣೆ ನೀಲಾ. ಮುಂದಿನ ವಾರ ಕೊಳಚೆಗೇರಿನಲ್ಲಿ ನಾವು ಕಸ ಗುಡಿಸೋ ಪ್ರೋಗ್ರಾಮ್ ಹಾಕೊಂಡಿದೀವಿ. ನನಗಂತೂ ಪೊರ್ಕೆ ಹಿಡಿಯೋಕೋ ಗೊತ್ತಿಲ್ಲ, ಏನೊಂದಿನ ಹಿಡಿದು ಹಾಗೆ ಹೀಗೆ ಆಡ್ಸಿದ್ರಾಯ್ತು. ಪೇಪರ್ ನಲ್ಲಿ ನಮ್ದು ದೊಡ್ಡ ಫೋಟೋನೇ ಬಂದ. ಥ್ಯಾಂಕ್ ಯು, ತಗೊಳ್ಳಿ. ಥ್ಯಾಂಕ್ಸ್.
ಹೌದಮ್ಮ, ನಿಮ್ಗೆಲ್ಲ ಇಷ್ಟ ಆಗ್ಲಿಲ್ವಾ? ವೆರಿ ನೈಸ್, ತುಂಬಾ ಚೆನ್ನಾಗಿದೆ. ಇನ್ನೂ ಸ್ವಲ್ಪ ತರಲ? ಬೇಡ ಬೇಡ, ಈ ಮನೇಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ಯಾ? ಸುಮಾರು 15-20 ವರ್ಷದಿಂದ ಮಾಡ್ತಾ ಇದ್ದೀನಿ. ಅದಕ್ಕೆ ಮೊದಲು ಎಲ್ಲಿ ಕೆಲಸ ಮಾಡ್ತಿದ್ದೆ? ನಾನು ಈ ಮನೆಗೆ ಮಾತ್ರ ಸೇವಕಿ. ಗೀತಾ ಕರೀತಾ ಇದ್ದಾಳೆ, ನೀವು ಹೋಗಿ. ಮಹಿಳಾ ಮಣಿಗಳೇ, ಈಗ ನಾನು ನಿಮ್ಮನ್ನು ಸ್ವಲ್ಪ ವಿಚಾರಿಸ್ಕೋಬಹುದಾ? ನೀನು ನಮ್ಮನ್ನು ವಿಚಾರಿಸ್ಕೋತೀಯಾ? ಹೌದೇ, ನಿನ್ನೆಳೆ ನೀನು ಎಷ್ಟು ದಿವಸದಿಂದ ಯಾರ್ಯಾರ ಮನೆ ಕೆಲಸ ಮಾಡ್ಕೊಂಡಿದ್ದೆ? ಏನಂದೆ? ಆನೆ ಮನೆ ಗೂನಂದೆ. ಏನ್ ಕಣ್ಕಂಡ್ ಬಿಡ್ತಿದ್ಯಾ? ಕನ್ನಡ ಅರ್ಥ ಆಗಲ್ವಾ ನಿಂಗೆ? ಸತ್ಯ ಚಚ್ಚ, ಯಾಕ್ರಿ ಕೂಗಾಡ್ತೀರಾ? ನಿಮ್ಮ ಸ್ನೇಹಿತರಿಗೆ ನೆಟ್ಟಿಗೆ ಮಾತಾಡೋ ಮ್ಯಾನರ್ಸ್ ನ ನೀವು ಕಲ್ಸ್ಕೊಡ್ತೀರಾ ಅಥವಾ ನಾನ್ ಕಲ್ಸ್ಕೊಡ್ಲಾ? ನೀನ್ ಯಾರೋ ನಮಗ್ ಮ್ಯಾನರ್ಸ್ ಹೇಳ್ಕೊಡೋದಕ್ಕೆ? ನಿಮ್ ಅಪ್ಪನ ಮೊಮ್ಮಗ. ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್. ಹೆಂಗ್ಸು ಶೋಕೆಸಲ್ಲಿರೋ ಬೊಂಬೆ ತರ ಸೀರೆ ಉಟ್ಕೊಂಡು ಮಿಂಚಿದ್ರೆ ಸಾಲ್ದು. ಕಂಡೋನ್ ಮನೇಲಿ ಹೇಗ್ ನಡ್ಕೋಬೇಕು ಅನ್ನೋದನ್ನ ಕಲಿಬೇಕು. ನಡೆ ನುಡಿ ಗೊತ್ತಿಲ್ದವರು ನೀವೆಲ್ಲ ಸಮಾಜ ಸೇವಕಿಯರು. ಸತ್ಯ, ಇವರೆಲ್ಲ ನನ್ನ ಫ್ರೆಂಡ್ಸ್, ನನ್ನ ಗೆಸ್ಟ್ ಅನ್ನೋದನ್ನ ಮರಿಬೇಡ. ಅದಕ್ಕೆ ಬಾಯಲ್ಲಿ ಬುದ್ಧಿ ಹೇಳ್ತಾ ಇದ್ದೀನಿ, ಇಲ್ದಿದ್ರೆ ಏನೋ ಮಾಡ್ತಿದ್ದೆ? ಒದ್ದ ಆಚೆಗೆ ತರ್ತಾ ಇದ್ದೆ. ಇಷ್ಟು ಕೊಪ್ಪ ನಿನಗೆ? ಹೌದು, ದಿನ ಬೆಳಗ್ಗೆ ನೀನು ಬಾದಾಮಿ ಹಾಲು ಕೋಳಿ ಮೊಟ್ಟೆ ಕೊಡ್ತೀಯ ನೋಡು, ಅದಕ್ಕೆ ಕೊಬ್ಬು. ನಾನ್ ಯಾರು ಗೊತ್ತಾ? ಲಕ್ಷಾಧೀಶ್ವರ ಜೈರಾವ್ ಮಗಳು. ಹಾಗಂತ ಉಳಿದವರೆಲ್ಲ ನಿಮ್ ಸೇವಕರು ಅಂತ ತಿಳ್ಕೋಬೇಡಿ. ನಾನೆಲ್ ಹಾಗಂದೆ? ಬಾಯ್ ಬಿಟ್ಟು ಹೇಳದೆ ಇದ್ರು ನಿಮ್ಮ ಸ್ನೇಹಿತರ ಎದುರುಗಡೆ ಮನೆಯವ್ರ ಹತ್ರ ನಡ್ಕೊಳ್ಳೋ ರೀತಿ ನೀತಿ ಆಗಿರುತ್ತೆ. ನೋಡಿ, ನನ್ನ ಅತ್ತಿಗೆ ನಿಮ್ ಸೇವಕಿ ಅಲ್ಲ, ಸಂಬಂಧ ಅನ್ನೋದನ್ನ ನೀವ್ ಅರ್ಥ ಮಾಡ್ಕೊಂಡ್ರೆ ನಿಮ್ಗೊಳ್ಳೇದು. ತಲೆಯಲ್ಲೇ ಮಾತಾಡ್ತಾನೆ, ಯಾರೇ ಇಡಿಯಟ್? ಏನೇ ಅಂದೆ ಜೂಲಿಯಟ್? ಒದ್ದ ಅಂದ್ರೆ ನಡ್ಡ ಎಲ್ಲ ಮುರಿದೋ ಬಿಡ್ಬೇಕು. ಮರ್ಯಾದೆ ಆಗಿಲ್ಲಿಂದ ಹೊರಟೋಗಿ. ಔಟ್. ಥ್ಯಾಂಕ್ಸ್ ಅಮ್ಮ ನೀಲ, ನಿನ್ ಮನೆಗೆ ಅಂತ ಬಂದಿದ್ದಕ್ಕೆ ಒಳ್ಳೆ ಉಪಚಾರ ಸಿಕ್ತು. ಬಂದ್ರೆ ಶೀಲಾ ರೋಸಿ ಪಪ್ಪಿ ಒಡ್ಮೇಲೆ ಹಾಕಮ್ಮ ನಿನ್ ಉಪಚಾರ. ನನ್ ಮಾತು ಕೇಳ್ರೆ, ಸತ್ಯ ನನ್ ಫ್ರೆಂಡ್ಸ್ ನ ಅವಮಾನ ಮಾಡ್ತೀಯಾ? ಅವ್ರನ್ನ ಒಳಗ್ ಕರೆದು ಕ್ಷಮೆ ಕೇಳು. ಕ್ಷಮೆ ಕೇಳಬೇಕಾಗಿರೋದು ನಾನಲ್ಲ, ನೀನು. ನೀನೇನು ಯೋಚನೆ ಮಾಡಬೇಡವೆ. ಆ ಮನೆಯವರಿಗೆ ಸರಿಯಾಗಿ ಪಾಠ ಕಲಿಸ್ಲಿಲ್ಲ. ನಾನು ದುರ್ಗದ ದೌಡಪ್ಪನ ಮಗಳು, ದುರ್ಗಮ್ಮನೆ ಅಲ್ಲ. ಆಶಾ, ಗ್ರಾಚಾರ ಬಂದು ಒಕ್ಕರ್ಸ್ಕೋತು ಮಗು. ಏನಿಲ್ಲ ಕಣೆ, ಈ ಚೆಸ್ ಆಟದ ಬಗ್ಗೆ ಆಶಾ ಹತ್ರ ನಾನು ಏನಮ್ಮ? ಅಯ್ಯೋ ನನ್ನ ಕರ್ಮವೇ, ಮನೆ ಹೆಂಗಪ್ಪ ಅನ್ನಂಗಿಲ್ಲ, ಮಗಳ ಸಂಸಾರ ಹೆಂಗಪ್ಪ ಅನ್ನಂಗಿಲ್ಲ, ಮೂರೊತ್ತು ಚೆಸ್ಸು ಚೆಸ್ಸು ಚೆಸ್ಸು. ಏನಿಲ್ಲ, ನಿನ್ ಗಂಡನ ಫೋನ್ ಮಾಡಿ ಅರ್ಜೆಂಟ್ ಆಗಿ ಬರ ಕೇಳು. ನಾನ್ ಮಾಡಲ್ಲ. ಮಾಡಲ್ವಾ? ನಾನೇ ಮಾಡ್ತೀನಿ. ಹಲೋ, ಯಾಗುನಾ? ನಾನಪ್ಪ, ನೀನು ತಾಯಿ ಮಾತಾಡ್ತಿರೋದು ಅಂದ್ರೆ ನಿಮ್ಮ ಅತ್ತೆ. ನಿನ್ ನಮಸ್ಕಾರ ಕಷ್ಟ ಬೆಂಕಿ ಬಿತ್ತು, ಅರ್ಜೆಂಟ್ ಆಗಿ ಬರ್ತೀರಪ್ಪ? ಈಗ್ಲಲ್ಲ, ನಾಳೆ. ನಿನ್ನ ಮುಖ ನೋಡು, ಅರ್ಜೆಂಟ್ ಆಗಿ ಬರೇ. ನೋಡಿ ನೀಲ, ಈ ಗಂಡಸರಿಗೆ ಗಳಿಗೆಗೊಂದ್ ಜ್ಞಾನ, ಕಬ್ಬಣ ಕಾಲಾಗ್ಲೇ ಬಡದು ಬಗ್ಗಿಸ್ಬಿಡ್ಬೇಕು. ಮಮ್ಮಿ, ಬೇರೆ ಮನೆ ಮಾಡೋಕೆ ಯಾಗು ಒಪ್ಪದೆ ಇದ್ರೆ ನಾನು ಮನೆ ಕಾಲಿಡಲ್ಲ. ನೀನ್ ಯಾಕೆ ಆ ದರಿದ್ರ ಮನೆ ಕಾಲಿಡ್ಬೇಕು? ಯಾರ ಯಾರನ್ನ ಯಾವ ಯಾವಾಗ ಹೆಂಗ್ ಹೆಂಗೆ ರಿಪೇರಿ ಮಾಡ್ಬೇಕು ಅಂತ ನಾನ್ ನಿನಗೆ ಹೇಳ್ಕೊಡ್ತೀನಿ. ನಿನ್ ಗಂಡ ಬರ್ಲಿ ತಡಿ, ಸತ್ಯ ಆಡಿದ ಮಾತಿಗೆ ಉಪ್ಪು ಖಾರ ಹಚ್ಚಿ ಹೇಳ್ತೀನಿ. ನಿನ್ ಗಂಡ ಬೇರೆ ಮನೆ ಮಾಡಿ ನಿನ್ ಕರ್ಕೊಂಡ್ ಹೋಗ, ಅಲ್ಲಿಡುವಂಗ ನಾನು ಮಾಡ್ತೀನಿ ಕಣೆ, ನಾನು ಮಾಡ್ತೀನಿ. ಮಾಧವಿ, ಊಟದ ಹೊತ್ತಾದ್ರೂ ಧರ್ಮನ ಏನ್ ಮಾಡ್ತಿದ್ದಾನೆ? ಯಾರ್ಯಾರು ಎಷ್ಟು ಸಾಲ ಕೊಡ್ಬೇಕು ಅಂತ ಲೆಕ್ಕ ಹಾಕ್ತಾ ಕೂತಿದ್ದಾರೆ. ತ್ಯಾಗು, ಎಲ್ಲಿ ಹೋಗಿದ್ರಪ್ಪ? ಮನೆಯವರೆಲ್ಲ ಬೆಳಗ್ನಿಂದ ನಿಮ್ಗೋಸ್ಕರ ಕಾಯ್ತಾ ಕೂತಿದ್ರು, ಬನ್ನಿ ಊಟ ಮಾಡೋಣ. ಊಟ ಮಾಡೋದಾ? ಈ ಮನೇಲಿ ಒಂದ್ ತೊಟ್ ನೀರ್ ಕುಡಿಯೋದು ಮಹಾಪಾಪ. ಹಾಗೆಲ್ಲ ಮಾತಾಡ್ಬಾರ್ದು ನೀಲ, ಸತ್ಯ ಇನ್ನು ಹುಡುಗ, ಏನೋ ಬುದ್ಧಿ ಇಲ್ದೆ ಮಾತಾಡ್ದ, ಅದನ್ನೆಲ್ಲ ಮನ್ಸ್ಗೆ ಹಚ್ಕೋಬಾರ್ದಮ್ಮ. ಅವನ್ ಪರವಾಗಿ ನಾನ್ ನಿನ್ನ ಹತ್ರ ಕ್ಷಮೆ ಕೇಳ್ತೀನಿ. ನೀಲ, ನೀನ್ ನಿನ್ನ ಸ್ನೇಹಿತರಿಗೆ ಮಾಧವಿ ಸತ್ಯನ್ನ ಸರಿಯಾದ ರೀತಿಯಲ್ಲಿ ಪರಿಚಯ ಮಾಡಿಸಿದ್ದಿದ್ರೆ ಈ ಘಟನೆ ನಡೀತಿರ್ಲಿಲ್ಲ. ಹೋಗ್ಲಿ ಬಿಡಿಯತ್ತೆ, ನಾನೇ ಇದನ್ನೆಲ್ಲ ಮನ್ಸ್ಗೆ ಹಚ್ಕೊಂಡಿಲ್ಲ, ನೀವ್ ಯಾಕೆ ಬೇಜಾರು ಮಾಡ್ಕೊಳ್ತೀರಾ? ನೀಲು, ಮನೆ ಅಂದ್ಮೇಲೆ ಒಂದು ಮಾತು ಬರುತ್ತೆ ಹೋಗುತ್ತೆ, ಅದನ್ನೆಲ್ಲ ದೊಡ್ಡದು ಮಾಡಬಾರ್ದಮ್ಮ. ಹೇಳ್ಬಿಟ್ಲು, ಚಿವುಟವಳು ನೀನೆ, ತೂಗವಳು ನೀನೆ, ಉರಿಯೋ ಬೆಂಕಿಗೆ ಉಪ್ಪು ಹಾಕಿದ್ದು ಅಲ್ದೆ ಮಾತಾಡೋದು ನೋಡು. ನೀಲ, ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡು ಮಾತಾಡು. ಮಾಧವಿ ಈ ಮನೆ ಹಿರಿ ಸೊಸೆ. ಹಾಗಾದ್ರೆ ನಾನು ಈ ಮನೆಗೆ ಏನು ಅಲ್ವಾ? ನೀನ್ ಈ ಮನೆ ಮುದ್ದಿನ ಸೊಸೆನಮ್ಮ. ಮುದ್ದಿನ ಸೊಸೆ ನಾನಲ್ಲ, ಯಾರು ಈ ಮುದುಕಿ ಮಾತಿನ ಪ್ರಕಾರ ಕುಣಿತಾರೋ ಅವರೇ ಈ ಮನೆಗೆ ಮುದ್ದಿನ ಸೊಸೆ. ನಾನು ಓದ್ದವಳು,
ಶ್ರೀಮಂತರ ಮಗಳು, ನನಗೆ ಈ ಸಮಾಜದಲ್ಲಿ ಗೌರವ ಇದೆ ಅಂತ ನಾನು ಕಂಡ್ರೆ ನಿಮಗೆಲ್ಲ ಅಸೂಯೆ, ದ್ವೇಷ. ನಾವು ದ್ವೇಷಿಸ್ತಿರೋದು ನಿನ್ನನ್ನಲ್ಲಮ್ಮ, ಆಚಾರ ವಿಚಾರವಿಲ್ದಿರೋ ನಿನ್ನ ವಿಷದ ನಾಲ್ಗೆನ. ಇಷ್ಟೆಲ್ಲ ಮಾತಾಡ್ತೀಯಲ್ಲ, ಒಂದು ದಿನ ಮಾತ್ರ ಈ ಮನೆಯವರನ್ನ ನನ್ನವರು ಅನ್ನೋ ಅಭಿಮಾನದಿಂದ ನೋಡಿದ್ದೀಯ, ಮಕ್ಕಳನ್ನೆತ್ತ ಮುದ್ದಾಡಿದೀಯ, ಗೀತನ್ನ ಹತ್ತಿರ ಕರೆದು ಕೂರಿಸ್ಕೊಂಡಿದೀಯ, ನನ್ನ ಮೈದ್ನ ಅಂತ ಸತ್ಯನ್ ಜೊತೆ ಒಂದು ಒಳ್ಳೆ ನಾಲ್ಕು ಮಾತಾಡಿದೀಯ. ಹೋಗ್ಲಿ, ಯಾವತ್ತಾದ್ರೂ ಮಾಧವಿನ ನನ್ನ ಗೌರವದಿಂದ ಕಂಡಿದೀಯ? ಇನ್ನೊಬ್ಬರನ್ನ ಅಗೌರವದಿಂದ ಕಾಣೋ ಕೆಟ್ಟ ಜನರನ್ನ ನಾನು ಎಂದು ಗೌರವಿಸಲ್ಲ. ಮುಚ್ಚು ಬಾಯಿ. ಯಾಕೆ ಬಾಯಿ ಮುಚ್ಚಬೇಕು? ನೀವ್ ಅಂದ ಹಾಗೆಲ್ಲ ಅನ್ನಿಸ್ಕೊಂಡ್ ಬಿದ್ದಿರೋಕೆ ನನ್ಗೇನ್ ಗ್ರಹಚಾರ? ನಾನು ಈ ಮನೆ ಸೊಸೆ, ಈ ಮನೆಯಲ್ಲಿ ಮಾಧವಿಗೆ ಎಷ್ಟ್ ಹಕ್ಕಿದೆಯೋ ನನಗೂ ಅಷ್ಟೇ ಹಕ್ಕಿದೆ. ಮಾಧವಿ ಅಂಗಾಲು ಉಂಗುಷ್ಟಕ್ಕೂ ಹತ್ತಲ್ಲ ಕಣೆ ನೀನು. ಅವಳು ಒಳ್ಳೆ ಗುಣ ನಿನ್ಗಿದ್ದಿದ್ರೆ ಇವತ್ತು ಈ ಮನೆ ರಣರಂಗವಾಗ್ತಿರ್ಲಿಲ್ಲ. ಆಹಾ, ಏನಂತ ಒಳ್ಳೆ ಗುಣ? ನಿಮ್ಮ ಮಾತಿಗೆ ತಾಳ ಹೊಡೆಯೋದು, ನಿಮ್ ಕೈಕಾಲು ಒತ್ತಿ ಡಿಲೀಟ್ ಮಾಡೋದು. ಬಿಗಿಡಿದ್ ಮಾತಾಡಿ, ಸಣ್ಣವ್ರ ಬಗ್ಗೆ ನಿಮ್ಗೆ ಅಭಿಮಾನ ಇಲ್ಲ, ದೊಡ್ಡವ್ರ ಬಗ್ಗೆ ಏನಾದ್ರೂ ಸ್ವಲ್ಪ ಗೌರವ ಇರ್ಲಿ. ಸಣ್ಣವ್ರ ಬಗ್ಗೆ ಪ್ರೀತಿ ವಿಶ್ವಾಸ ಇದ್ರೆ ತಾನೆ ದೊಡ್ಡವ್ರ ಬಗ್ಗೆ ನನಗೂ ಗೌರವ ಇರೋದು. ಅತ್ತೆ ಅಂದ್ರೆ ತಾಯಿ ಸಮಾನ ಅಂತ ಕೇಳಿದ್ದೆ, ಆದ್ರೆ ನನ್ನ ಅನುಭವದಲ್ಲಿ ಅತ್ತೆ ಅಂದ್ರೆ ರಾಕ್ಷಸಿ. ಸಾಕು, ನಿನ್ ತಲೆ ಹರಟೆ. ಇನ್ನು ನಿನ್ನ ಮಾತನ್ನು ಕೇಳೋಷ್ಟು ತಾಳ್ಮೆ ನನಗಿಲ್ಲ. ಈ ಮನೆಯಲ್ಲಿ ನೀನು ಯಾರಿಗೂ ಅವಮಾನ ಮಾಡಿಲ್ಲ, ನನಗೆ ಅವಮಾನ ಮಾಡಿದೆ. ನನ್ನ ಹೆಂಡತಿ, ಮಕ್ಕಳು, ತಮ್ಮ, ತಂಗಿ ಎಲ್ರನ್ನೂ ಅಯ್ಯೋ ಅನ್ನಿಸ್ತೆ. ನಾನು ನಿನಗೊಂದೂ ಮಾತಾಡಲಿಲ್ಲ, ಆದ್ರೆ ಇವತ್ತು ನಮ್ಮ ತಾಯಿಗೆ ಅವಮಾನ ಮಾಡೋಷ್ಟು ಮುಂದುವರೆದು ಬಿಟ್ಯಾ ನೀನು. ಇದನ್ನು ಮಾತ್ರ ಸಹಿಸಲ್ಲ. ಇಲ್ಲಮ್ಮ, ಒಳ್ಳೆ ಮಾತಿಂದ ಹೇಳ್ತಾ ಇದ್ದೀನಿ, ಮೊದಲು ನಮ್ಮ ತಾಯಿ ಪಾದಕ್ಕೆ ಬಿದ್ದು ಕ್ಷಮೆ ಕೇಳು. ಕ್ಷಮೆನ? ನಾನು ಏನ್ ತಪ್ಪು ಮಾಡಿದ್ದೀನಿ ಅಂತ ಕ್ಷಮೆ ಕೇಳಬೇಕು? ನೀನಿವತ್ತು ಲಂಗು ಲಗಾಮಿಲ್ದೆ ಮಾತಾಡ್ತಾ ಇದೀಯ. ಈ ಮನೆಯಲ್ಲಿ ನಿನ್ನ ಹಾಗೆ ಯಾರು ಯಾವತ್ತು ಹೀಗೆ ನಡ್ಕೊಂಡಿರ್ಲಿಲ್ಲ. ಮೊದಲು ಕ್ಷಮೆ ಕೇಳು. ಮಾಡಿದ ತಪ್ಪು ತಿಳ್ಕೊಂಡು ಪಶ್ಚಾತ್ತಾಪ ಪಡೋಣ ಮನುಷ್ಯ ಅಂತಾರೆ. ನೀನ್ ಮಾಡಿದ ತಪ್ಪಿಗೆ ನಮ್ಮ ತಾಯಿ ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕು. ಇಲ್ದ್ರೆ ಮನೆಯಲ್ಲಿ ಜಾಗ ಇಲ್ಲ. ಅಣ್ಣ ಮುಚ್ಚು ಬಾಯಿ, ನೀನ್ ಮಧ್ಯ ಮಾತಾಡ. ಏ ತ್ಯಾಗು, ಅಮ್ಮನ ಪಾದಕ್ಕೆ ಬಿದ್ದು ಕ್ಷಮೆ ಕೇಳು ಅಂತ ನೀನ್ ಹೆಂಡತಿ ಬುದ್ಧಿ ಹೇಳೋ? ಹೇಳೋ, ಬುದ್ಧಿ ಹೇಳಿಸ್ಕೊಳ್ಳೋ ಅವಶ್ಯಕತೆ ಅವಳಿಗಿಲ್ಲ. ಕ್ಷಮೆ ಕೇಳೋ ಅಂತ ತಪ್ಪು ಅವ್ಳು ಮಾಡಿಲ್ಲ. ಏನು, ನೀನು ಅವಳು ಪರ ವಹಿಸ್ಕೊಂಡು ಮಾತಾಡ್ತೀಯನೋ? ನಾನು ಅವಳು ಕೈ ಹಿಡಿದು ಗಂಡ, ಈ ಮನೆಯಲ್ಲಿ ಎಲ್ಲರೂ ಅವಳು ಕೈ ಬಿಟ್ರು, ನಾನ್ ಬಿಡಕ್ ಸಾಧ್ಯ ಇಲ್ಲ. ತ್ಯಾಗು, ನೀನ್ ಇಷ್ಟು ಬೇಗ ಬದಲಾಗ್ತೀಯ ಅಂತ ನಾನು ತಿಳ್ಕೊಂಡಿರ್ಲಿಲ್ಲ. ಮುತ್ತು ಕೊಡೋಳು ಸಿಕ್ಕುದ್ಲು ಅಂತ ತುತ್ತು ಕೊಟ್ಟವಳು ಮರಿತೀಯನೋ? ಒಳ್ಳೆ ಮಾತನ್ನ ನೀವಿಬ್ರು ಅಮ್ಮನ ಪಾದಕ್ಕೆ ಬಿದ್ದು ಕ್ಷಮೆ ಕೇಳಬೇಕು. ಅದು ಖಂಡಿತ ಸಾಧ್ಯ ಇಲ್ಲ. ಏನಂದೆ, ಯಾರು ನಮ್ಮ ತಾಯಿಗೆ ಅವಮಾನ ಮಾಡ್ತಾರೋ ಅಂಥವ್ರಿಗೆ ಮನೇಲಿ ಜಾಗ ಇಲ್ಲ. ಹೊಟ್ಟೋಗಿಲ್ಲಿಂದ, ಹೋಗಿ ಇಲ್ಲಿಂದ. ಧರ್ಮ ಅಮ್ಮ, ನಾನ್ ತಂದೆ ಕೊಟ್ಟ ಮಾತಂತೆ ನಡ್ಕೊಳ್ಳಿಲ್ಲಮ್ಮ, ದಯವಿಟ್ಟು ನನಗೆ ಕ್ಷಮಿಸ್ಬಿಡು. ಕ್ಷಮಿಸುವಂತ ತಪ್ಪು ನೀನೇನ್ ಮಾಡಿದ್ಯಪ್ಪ? ಆ ಯೋಗ್ಯನಿಗೋಸ್ಕರ ಹೊಟ್ಟೆ ಬಟ್ಟೆ ಕಟ್ಟಿ ನೀನ್ ಕಷ್ಟಪಟ್ಟಿದ್ದು ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳೆದಾಗಾಯ್ತು. ಈ ಕಾಲದಲ್ಲಿ ಒಡ ಹುಟ್ಟಿದ ಅಣ್ಣನೂ ಇಷ್ಟು ಮಾಡೋಲ್ಲಪ್ಪ. ಅಮ್ಮ ಬಾ, ಬಾಪ ಬಾ. ಈ ಸಿಹಿ ತಿನ್ಕೊಂಡು ಹೋಗಪ್ಪ, ಹೋಗುವಾಗ ಸಿಹಿ ತಿನ್ಕೊಂಡು ಹೋದ್ರೆ ಮತ್ತೆ ಸುಖವಾಗಿ ಹಿಂದಕ್ಕೆ ಬರ್ತಾರಂತೆ. ಅನ್ನು ಎಕ್ಸ್ಕ್ಯೂಸ್ ಮಿ ಸರ್, ತಾವು ಹೇಳಿ ಕಳಿಸಿದ್ರಂತಲ್ಲ ಸರ್. ಹೌದು ಮಿಸ್ಟರ್ ಧರ್ಮರಾಜ್, ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಪ್ಲೀಸ್ ಟೇಕ್ ದಿಸ್. ಏನು ಸರ್ ಇದು ನೋಟಿಸು? ನನ್ನ ಯಾಕೆ ಸರ್ ಕೆಲಸದಿಂದ ತೆಗಿತಾ ಇದ್ದೀರಾ? ನಾನು ಏನು ಸರ್ ತಪ್ಪು ಮಾಡಿದೆ? ಸಾರಿ ಮಿಸ್ಟರ್ ಧರ್ಮರಾಜ್, ಮ್ಯಾನೇಜ್ಮೆಂಟ್ ಈ ತೀರ್ಮಾನ ತಗೊಂಡಿದೆ. ಸರ್, ನಾನು ಈ ಕಂಪ್ನಿಯಲ್ಲಿ 22 ವರ್ಷದಿಂದ ದುಡಿದಿದ್ದೀನಿ ಸರ್. ಅಫ್ಕೋರ್ಸ್, ಆದರೆ ಕಂಪ್ನಿ ಪರಿಸ್ಥಿತಿ ಚೆನ್ನಾಗಿಲ್ಲ, ಲಾಸ್ನಲ್ಲಿ ನಡೀತಿದೆ. ನಿಮ್ಮೊಬ್ಬರನ್ನೇ ಅಲ್ಲ, ಈಗಾಗಲೇ ಇನ್ನಿಬ್ರು ನಾಲ್ಕು ಕೆಲಸ ತೆಗೆದಾಗಿದೆ. ಐ ಫೀಲ್ ವೆರಿ ಸಾರಿ ಸರ್. ಪ್ಲೀಸ್ ಗೋ. Thank you.
ಏನಾಯ್ತು? ಧರ್ಮ, ಧರ್ಮ, ಯಾಕಪ್ಪ ಏನಾಯ್ತು? ಅಂಥದ್ದೇನು ಇಲ್ಲಮ್ಮ, ಯಾಕೋ ಬೆಳಿಗ್ಗೆಯಿಂದ ತಲೆ ಸಿಡಿತಾ ಇದೆ. ಹಗಲು ರಾತ್ರಿ ಯೋಚನೆ ಮಾಡ್ತಾ ಇದ್ರೆ ತಲೆ ಸಿಡಿದೆ ಏನಾಗುತ್ತೆ ಹೇಳು? ಆರೋಗ್ಯ ಸರಿಯಾಗಿ ನೋಡ್ಕೊಳ್ಳು ಅಂತ ಎಷ್ಟು ಸಲ ಹೇಳಿದ್ದೀನಿ, ಕೇಳ್ತೀಯಾ? ಧರ್ಮಣ್ಣ, ಧರ್ಮಣ್ಣ, ನಿನಗೊಂದು ಹೊಸ ಸುದ್ದಿ ಗೊತ್ತಾಯ್ತಾನೆ? ಹೊಸ ಸುದ್ದಿನಾ? ಏನದು ಪುಟ್ಟಪ್ಪ? ಅಣ್ಣ, ನಮ್ ತಮ್ಮ ತ್ಯಾಗುಗೆ ದೊಡ್ಡ ಸಾಹೇಬಾಗಿ ಭರ್ತಿ ಆಗೈತಂತೆ. ಅವನಿಗೆ ದೊಡ್ಡ ಬಂಗ್ಲೆ, ಕಾರು, ಫ್ಯಾನು, ಫೋನು ಕೊಟ್ಟಾರಂತೆ. ಇನ್ಯಾರು ಹೇಳಿದ್ರು ಪುಟ್ಟಪ್ಪ? ಯವ್ವ, ತ್ಯಾಗು ಕಾರ್ ಡ್ರೈವರು ನಮ್ ಗ್ಯಾರೇಜಿಗೆ ಬರ್ತಾನೆ, ಅವ ಈ ಸುದ್ದಿ ಹೇಳಿದ್ದು. ಅಮ್ಮ, ಈಗ ನನ್ಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ನನಗೆ ಪ್ರಮೋಷನ್ ಸಿಕ್ಕಿದಷ್ಟು ಆನಂದ ಆಗ್ತಿದೆ. ಈ ಚಿಕ್ಕ ವಯಸ್ಸು ನಮ್ ತ್ಯಾಗುಗೆ ಎಂಥ ಜವಾಬ್ದಾರಿ, ಎಂಥ ದೊಡ್ಡ ಪದವಿ. ದೇವ್ರಿ, ಎಲ್ಲ ನಿಂದ ಏನಪ್ಪ? ಖರೆ ಹೇಳ್ದೆ ನೋಡೋಣ, ಈ ಖುಷಿನಾಗೆ ನಮ್ ತ್ಯಾಗು ಮಸ್ತ್ ಪಾರ್ಟಿ ಕೊಡಕತ್ತಾನಂತೆ. ಅದಕ್ಕೆ ದೊಡ್ಡ ದೊಡ್ಡ ಸಾಹೇಬ್ರೆಲ್ಲ ಬರ್ತಾರಂತಣ್ಣ. ನಡಿ ಪುಟ್ಟಪ್ಪ, ನಾವು ಅಲ್ಲಿಗೆ ಹೋಗಿ ಅವನಿಗೆ ಶುಭಾಶಯ ಹೇಳಿ ಬರೋಣ. ಧರ್ಮ, ಕರೀತೀನಿ, ನೀನ್ ಯಾಕಪ್ಪ ಅಲ್ಲಿಗೆ ಹೋಗ್ತೀಯ? ಅಮ್ಮ, ನನ್ನ ಮನೆಗೆ ನಾನು ಹೋಗಕ್ಕೆ ಅವನ ಯಾಕಮ್ಮ ಕರಿಬೇಕು? ಅವನಿಗೆ ಪ್ರಮೋಷನ್ ಸಿಕ್ಕಿದೆ, ಗಡಿಬಿಡಿಯಲ್ಲಿದ್ದಾನೆ, ಮೇಲಾಗಿ ಎಲ್ರು ಕರೆಯೋಕೆ ಅವನ ಪುರುಸೊತ್ತಾದ್ರೂ ಎಲ್ಲಿದೆಯಮ್ಮ? ಅವನು ಯಾರನ್ನು ಕರೀದೇ ಇದ್ರು ನಿನ್ನನ್ನು ಮಾತ್ರ ಖಂಡಿತ ಕರೀಲೇಬೇಕಾಗಿತ್ತು. ಇವತ್ತು ಅವನು ಏನೇ ಆಗಿದ್ರು ಅದು ನೀನ್ ನೀಡಿದ ಭಿಕ್ಷೆ, ನೀನ್ ಅಲ್ಲಿಗೆ ಹೋಗೋದು ಸರಿಯಲ್ಲಪ್ಪ. ಅವ್ವ ಹೇಳೋದು ಖರೆ ಧರ್ಮಣ್ಣ, ಕರೀದೇ ದೇವ್ರ ಮನೆ ಬಾಗಿಲಿಗೂ ಹೋಗ್ಬಾರ್ದಂತೆ. ಏನ್ ಮಾತು ಅಂತ ಮಾತಾಡ್ತಾ ಇದೀಯ ಪುಟ್ಟಪ್ಪ? ಇಂಥ ಸಮಾರಂಭ ನಡೆಯುವಾಗ ನನ್ನ ತಮ್ಮನ್ನ ನೋಡಿದ್ರೆ ನನ್ನ ಜೀವನ ನಿಲ್ಲಲ್ಲ, ನಾನಿವಾಗ ನನ್ನ ತಮ್ಮನ್ನ ನೋಡ್ಲೇಬೇಕು. ಧರ್ಮಣ್ಣ, ಪುಟ್ಟಪ್ಪ, ಧರ್ಮಂಗೆ ಮೈಯಲ್ಲಿ ಸರಿಯಿಲ್ಲ, ನೀನು ಜೊತೆಗೆ ಹೋಗ್ಬಪ್ಪ. ಆಯ್ತವ. ಯಾರೇ ಬೇಕು? ನಾನ್ ನಿಮ್ ಸಾಹೇಬ್ರ ನೋಡ್ಬೇಕಪ್ಪ. ಈಗ ಸಾಹೇಬ್ರ ನೋಡಕ್ಕಾಗಲ್ಲ, ನೀವು ಹೋಗ್ಬಹುದು. ಒಂದೇ ಒಂದ್ ನಿಮಿಷ, ನಿಮ್ ಸಾಹೇಬ್ ನೋಡ್ಲೇಬೇಕಪ್ಪ. ಒಂದ್ಸರಿ ಹೇಳ್ದೆ ಗೊತ್ತಾಗಲ್ಲ ನಿಮ್ಗೆ? ರಂಗ, ಏನಾದ್ರು ಗಲಾಟೆ? ನೋಡಿ ಸರ್, ಈ ವಯ್ಯ ಸಾಹೇಬ್ರ ನೋಡ್ಬೇಕಂತೆ. ಯಾಕ್ರಿ ಬಂದ್ ಕಾಡ್ತೀರಾ? ಸಾಹೇಬ್ರು ಬಿಜಿ ಆಗಿದ್ದಾರೆ, ಹೋಗಿ. ತಾವ್ ಯಾರು ಅಂತ ಗೊತ್ತಾಗ್ಲಿಲ್ಲ. ನಾನು ಸಾಹೇಬ್ರ ಪಿಯೇ. ದಯವಿಟ್ಟು ನಿಮ್ ಸಾಹೇಬ್ರಿಗೆ ಹೇಳಿ ಧರ್ಮಣ್ಣ ಬಂದಿದ್ದಾನೆ ಅಂತ. ಮನೆಯಲ್ಲಿ ಪಾರ್ಟಿ ನಡೀತಾ ಇದೆ, ಸಾಹೇಬ್ರಿಗೆ ಯಾರನ್ನು ನೋಡಲ್ಲ, ನೀವು ಹೋಗಿ. ದಯವಿಟ್ಟು ಸ್ವಲ್ಪ ಪ್ರಯತ್ನ ಪಡಿ, ನಿಮ್ಮ ಉಪಕಾರ ನಾನು ಯಾವತ್ತೂ ಮರೆಯಲ್ಲ. ಸರಿ, ಕೂತೀವಿ, ಬಂದೆ. ಅರೆ, ದೊಡ್ಡ ಮನುಷ್ಯ ಕುರ್ಚಿ ಮೇಲೆ ಕೂತಿದ್ಯಲ್ಲಯ್ಯ, ಆಗ್ಲೇ ಹೇಳಿಲ್ಲ ಸಾಹೇಬ್ರು ನೋಡೋಕ್ಕಾಗಲ್ಲ, ಹೋಗಯ್ಯ ಅಂತ. ಅಯ್ಯ, ನಾನು ಯಾರು ಅಂತ ನಿಮ್ಗೆ ಗೊತ್ತಿಲ್ಲ, ನಿಮ್ ಸಾಹೇಬ್ರು ನಾನು ಚೆನ್ನಾಗಿ ಗೊತ್ತು. ಅಯ್ಯೋ, ಬಂದವರೆಲ್ಲ ಹೀಗೆ ಹೇಳ್ತಾರೆ, ನೀನೀಗ ಮರ್ಯಾದೆ ಹೊರಗಡೆ ಹೋಗ್ತಿಲ್ಲ, ಕುತ್ಕೊಂಡು ದಬ್ಲು. ದೇವಾಸಿ ನನ್ ಮಗನೇ, ಉದ್ದ ಅಂದ್ರೆ ನಿನ್ನ ಮಾರಿ ಅನ್ನೋದು ಚಕ್ರಿ ಗಾಲಿಗೆ ಸಿಕ್ಕ ಸೀಮೆಂಟ್ ಡಬ್ ಆಗಿರ್ಬೇಕು. ಪುಟ್ಟಪ್ಪ ಬಿಡು, ನೀನ್ಯಾಕೆ ಇಲ್ಲಿಗೆ ಬಂದೆ? ಧರ್ಮಣ, ಇಂಥದ್ದೇನಾದ್ರು ಪ್ರಸಂಗ ನಡೀತೈತೆ ಅಂತ ನಾನು ತಿಳ್ಕೊಂಡೆ ಇಲ್ಲಿಗೆ ಬಂದೆ. ಏಯ್, ನಿಮ್ ಸಾಹೇಬ್ನಿಗೆ ಹೋಗಿ ಹೇಳು ಅವ್ರ ಅಣ್ಣ ಬಂದಿದ್ದಾರೆ ಅಂತ. ನಡಿ. ಮೇಡಮ್. ಏನು? ಯಾರೋ ಸಾಹೇಬ್ರ ಅಣ್ಣವ್ರಂತೆ, ಸಾಹೇಬ್ರು ನೋಡ್ಬೇಕಂತೆ ಹೊರಗಡೆ ಬಂದು ನಿಂತಿದ್ದಾರೆ. ಸ್ವಾಮಿ, ಮೇಡಮ್ ಹೇಳಿದ್ರು ನೀವು ನಾಳೆ ಬರ್ಬೇಕಂತೆ. ನೋಡಪ್ಪ, ನಿಮ್ ಮೇಡಮ್ ಅವ್ರು ಹೇಳು ನಾವು ಶುಭಾಶಯ ತಿಳ್ಸಕ್ ಬಂದಿದೀವಿ. ಒಳ್ಳೆ ಬಂದಿದ್ದೆ ಬದಲ್ರಿ, ಅಲ್ಲಿ ಹೋದ್ರೆ ಅಮ್ಮವ್ರು ಬೈತಾರೆ, ಇಲ್ಲಿ ಬಂದ್ರೆ ನೀವು ಹೊಡೆಯಕ್ ಬರ್ತೀರಿ. ನಾನೇ ನಿಮಗ್ ಜವಾನನೋ ಇಲ್ಲ ಅವ್ರ ಜವಾನನೋ ಮಾತಾಡ್ರೆ ಮಣ್ಣಾಗ ಮುಚ್ಚಿಬಿಡ್ತೇನೆ ಮಗನೇ, ಹೇಳದಷ್ಟು ಹೇಳೋಗಲೆ. ಮೇಡಮ್, ಅವ್ರು ನಿಮ್ಗೆ ಶುಭಾಶಯ ಹೇಳಕ್ ಬಂದಿದಾರಂತೆ. ಅವ್ರ ಶುಭಾಶಯ ತಲುಪಿದೆ ಅಂತ ಅವ್ರಿಗೆ ಹೇಳಿ ಹೋಗು. ಆಗ್ಲಿ ಮೇಡಮ್. ಸ್ವಾಮಿ, ಮೇಡಮ್ ಅವ್ರು ಹೇಳಿದ್ರು ನಿಮ್ ಶುಭಾಶಯ ತಲುಪಿದೆ ಅಂತೆ, ನೀವಿನ್ನು ಹೋಗ್ಬೋದಂತೆ. ಪುಟ್ಟಪ್ಪ, ಧರ್ಮಣ ದುಡುಕ್ಬೇಡ, ನನ್ ಮಾತು ಕೇಳು, ನಡಿ ಹೇಳ್ತೀನಿ. ಧರ್ಮಣ, ನೀನು ಹೂ ಅನ್ನು ತ್ಯಾಗನ್ ಎಳ್ಕೊಂಡು ಬಂದು ನಿನ್ ಕಾಲ್ ಮೇಲೆ ಹೋಗಿತ್ತೀನಿ. ಪುಟ್ಟಪ್ಪ, ಗಲಾಟೆ ಮಾಡಿ ಇಂಥ ಒಳ್ಳೆ ಸಮಾರಂಭನ ಕೆಡಿಸ್ಬಾರ್ದು, ನಡಿ ಹೋಗೋಣ. ಓ ಹಲೋ, ಹಲೋ, ಪ್ಲೀಸ್ ಕಂಗ್ರಾಚುಲೇಷನ್. ಥ್ಯಾಂಕ್ ಯು, ಯು ಶುಡ್ ಹ್ಯಾವ್ ಕಮ್ ಅ ಲಿಟಲ್ ಬಿಟ್ ಅರ್ಲಿಯರ್. ನೋಡಿದೆ ಧರ್ಮಣ, ನಿನ್ ತಮ್ಮನ ಸ್ವಪ್ನ ಕಂಡ್ರು ಕಾಣ್ದಂಗೆ ಹೋಗ್ತಾನೆ. ಪುಟ್ಟಪ್ಪ, ನನ್ ತಮ್ಮ ಅಂಥವನ್ನೆಲ್ಲ ನೋಡಿದ್ಯಾ? ಅವ್ನ ನೋಡಕ್ಕೆ ಎಂಥೆಂಥ ದೊಡ್ಡ ಮನುಷ್ಯರು ಬರ್ತಿದ್ದಾರೆ. ಅವನಿಗೆ ಬಹಳ ಬ್ಯುಸಿ ಆಗಿದ್ದಾನೆ, ನಾವೀಗ ಅವನಿಗೆ ತೊಂದರೆ ಮಾಡಬಾರ್ದು, ನಡಿ ಹೋಗೋಣ, ನಡಿ.
ಧರ್ಮ, ಯಾವಾಗೂ ನೋಡ್ ಬಂದ್ಯ? ನೋಡ್ದ ಕಣಮ್ಮ, ನಾನು ನೋಡಿದ ತಕ್ಷಣ ಅವನು ಓಡ್ ಬಂದು ಗಟ್ಟಿಯಾಗಿ ತಪ್ಕೊಂಬಿಟ್ಟಮ್ಮ. ಆಮೇಲೆ ಬೇಡ ಕಣೋ ಬೇಡ ಕಣೋ ಅಂತ ಹೇಳ್ತಾ ಇದ್ರು ಕೂಡ ಬಂದಿರೋ ಜನರ ಮುಂದೆ ಗಬಕ್ಕನ ಕಾಲಕ್ಕೆ ಬಿದ್ದು ನಮಸ್ಕಾರ ಮಾಡ್ಬಿಟ್ಟಮ್ಮ. ಬಹಳ ವಿಶ್ವಾಸ ತೋರಿಸ್ಬಿಟ್ನಮ್ಮ. ಎಲ್ಲಿ ನಿನ್ಗೆ ಅವಮಾನ ಮಾಡ್ಬಿಡ್ತಾನೋ ಅಂತ ನಾನು ತುಂಬ ಹೆದರಿದ್ನಪ್ಪ. ಎಲ್ಲಾದರೂ ಉಂಟೇನಮ್ಮ, ಎಷ್ಟೇ ಆಗಲಿ ಅವನು ನನ್ನ ತಮ್ಮ. ಆಮೇಲೆ ಸೀದಾ ನನ್ನ ಒಳಗಡೆ ಕರ್ಕೊಂಡು ಹೋಗಿ ಬಂದಿರೋ ಜನರ ಮುಂದೆ ಇವರೇ ನಮ್ಮಣ್ಣ ಇವರೇ ನಮ್ಮಣ್ಣ ಅಂತ ಎಲ್ರಿಗೂ ಪರಿಚಯ ಮಾಡಿಸ್ಕೊಟ್ಬಿಟ್ಟಮ್ಮ. ಓಹೋಹೋಹೋ, ನೋಡ್ಬೇಕಾಯ್ತಮ್ಮ ಸಡಗರನ. ಎರಡು ಕಣ್ಣು ಸಾಲದಮ್ಮ ನೋಡೋದಿಕ್ಕೆ ಅಲ್ವಾ ಪುಟ್ಟಪ್ಪ? ಹೌದೌದು ಯವ್ವ, ನೀನ್ ನೋಡಿದ್ರೆ ಹಾಲು ಕುಡ್ದ ಸಂತೋಷ ಪಡ್ತಿದ್ದಿ. ಹೌದಾ, ಮತ್ತೇನ್ ಹೇಳ್ದ? ಮನೆಯವ್ರನ್ನ ಪ್ರತ್ಯೇಕವಾಗಿ ಕರಿಬೇಕಾದ ಏನಿದೆಯಣ್ಣ ಅಂದ. ನಾನ್ ಕರಿದೇ ಇದ್ರು ನೀನ್ ಮರಿದೇ ಬಂದಿಯಲ್ಲ ಅಣ್ಣ ಅಂತ ತುಂಬಾ ಸಂತೋಷ ಪಟ್ಟು ತಾನೇ ಊಟ ಬಡ್ಸೋಕ್ ನಿಂತ. ಸಾಕು ಸಾಕು ಅಂದ್ರು ಕೇಳ್ದೆ, ಬಡ್ಸಿದ್ದು ಬಡ್ಸಿದ್ದೆ, ಹಾಕಿದ್ದು ಹಾಕಿದ್ದೆ. ಆ ಸಂತೋಷ ನಾನು ಎಷ್ಟು ತಿಂದು ನನಗೇ ಗೊತ್ತಿಲ್ಲ. ಇವತ್ತು ನಾವು ತಿಂದು ದರಗಿಸ್ಕೊಳ್ಳೋಕೆ ಇನ್ನೂ ಆರು ದಿವಸ ಬೇಕು. ಮಕ್ಕಳಿಗೆ ಅಂತ ಏನು ಕೊಟ್ಟು ಕಳಿಸ್ಲಿಲ್ವೇನೋ? ಕಳಿಸಿದ್ನಲ್ಲ, ಲಾಡು ಜಿಲೇಬಿ ಜಾಂಗೀರು ಐಸ್ ಕ್ರೀಮ್ ಎಲ್ಲ ಅದೆಲ್ಲ. ಲೇ ಪುಟ್ಟಪ್ಪ, ಎಲ್ಲ ಅದೆಲ್ಲ ಬುಟ್ಟಿ ನಿನ್ ಕೈಲ ಕೊಟ್ಟಿದ್ನಲ್ಲ, ಬಸ್ಸಲ್ಲೇ ಬಿಟ್ಬಿಟ್ಯಾ? ನಾವು ಬಸ್ನಲ್ಲಿ ಬಂದ್ವಾ? ಹೌದೌದು, ಹಾಳಾದ್ದು ಎಲ್ಲ ಮರ್ತೋದ್ ನೋಡು. ಮರ್ತೋಗ್ಬಿಟ್ಯಾ? ಅಯ್ಯೋ, ನಿನ್ ಬುದ್ಧಿಗೆ ನಾನು ಏನ್ ಹೇಳ್ಬೇಕು ಹೇಳು. ಎಲ್ಲ ಎಡವಟ್ಟಾಗೋಯ್ತು, ನಾನ್ ಬಸ್ ಹತ್ರ ಹೋಗಿ ನೋಡ್ಕೊಂಡ್ ಬರ್ತೀನಿ. ಏ ದಡಿಯಾ, ಬೇಗ ಬಂದ್ಬಿಡು. ಸರಿ ಸರಿ. ಅಮ್ಮ, ಹೊಟ್ಟೆ ಯಾಕೋ ಬಿರಿತಾ ಇದೆ, ನಾನ್ ಸ್ವಲ್ಪ ಹೊತ್ತು ಮಲ್ಕೋತೀನಿ. ಮಾಧವಿ, ನನ್ಗೆ ಯಾಕೋ ಇವ್ರ ಮಾತಿನ ಮೇಲೆ ನಂಬಿಕೆ ಬರ್ತಿಲ್ಲಮ್ಮ. ಯಾಕ್ರಿ ಒಂಥರ ಇದ್ದೀರಾ? ನೀವು ನನ್ನಿಂದ ಏನೋ ಮುಚ್ಚಿಡೋಕೆ ಪ್ರಯತ್ನ ಪಡ್ತಿದ್ದೀರಾ, ಅದೇನು ಅಂತ ಹೇಳಿ. ನಾನು ಹೇಳೋದನ್ನು ಕೇಳಿದ್ರೆ ನಿನ್ನ ಕೈಲಿ ತಡ್ಕೊಳಕ್ ಸಾಧ್ಯ ಇಲ್ಲ ಮಾಧವಿ. ಅದೇನು ಅಂತ ಮೊದಲು ಹೇಳಿ. ಮಾಧವಿ, ನನ್ನನ್ನು ಕೆಲಸದಿಂದ ತೆಗೆದುಹಾಕ್ಬಿಟ್ರು. ಇಷ್ಟೇನಾ? ನಾನೇನು ಅನ್ಕೊಂಡೆ. ಇದು ಸಾಮಾನ್ಯವಾದ ವಿಷಯನ ಮಾಧವಿ, ಇನ್ನು ಮುಂದೆ ಸಂಸಾರ ನಡೆಸೋದು ಹೇಗೆ? ಇದುವರೆಗೂ ಹೇಗೆ ನಡೆಸಿದ್ವೋ ಹಾಗೆ. ಯಾಗೋ ಸತ್ಯ ಗೀತ, ಚಿಕ್ಕವರಿದ್ದಾಗ್ಲೇ ಮಾವ ಹೋಗ್ಬಿಟ್ರು, ಆಗ್ಲೇ ಹೆದರ್ಲಿಲ್ಲ, ಹೀಗೆ ಯಾಕ್ರಿ ಹೆದರ್ತೀರ? ಆಗ ನಾನು ಸಣ್ಣವನು ಮಾಧವಿ, ನನಗೂ ವಯಸ್ಸಿತ್ತು. ಈಗ ನನ್ನ ಕೈ ಕಾಲುಗಳಲ್ಲಿ ಮೊದಲನೇ ಶಕ್ತಿ ಇಲ್ಲ, ನಡೆದ್ರೇನೆ ಆಯಾಸ ಆಗುತ್ತೆ. ಅದೇನು ಇಲ್ಲ ಬಿಡಿ, ಯಾಗು ಮನೆ ಬಿಟ್ಟು ಅದು ಚಿಂತೆನ ಮನಸ್ಸಿಗೆ ತುಂಬಾ ಹಚ್ಚಿಕೊಂಡಿದ್ದೀರ. ಅದು ನಿಜ ಅನ್ನು. ಇನ್ನು ಸ್ವಲ್ಪ ದಿವಸ ನೀವು ಕಷ್ಟ ಪಡಲೇಬೇಕು. ಸತ್ಯ ಓದ್ ಮುಗಿದು ಅವನಿಗೊಂದು ಕೆಲಸ ಸಿಕ್ಕಿದ್ರೆ ಎಲ್ಲ ಸರಿ ಹೋಗುತ್ತೆ. ನಿಜ ಮಾಧವಿ, ನಾನ್ ನಮ್ಮ ತಂದೆ ಕೊಟ್ಟ ಮಾತಿನ ಪ್ರಕಾರ ಈ ಸಂಸಾರಕ್ಕೋಸ್ಕರ ನಾನ್ ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಸತ್ಯ, ನನಗೆ ನಿಮ್ಮ ಹತ್ರ ಮಾತಾಡೋಕೆ ನಾಚಿಕೆ ಆಗ್ತಾ ಇದೆ. ಯಾಕೆ? ಇವತ್ತು ನಿಮ್ಮನೆ ಈ ಪರಿಸ್ಥಿತಿಗೆ ಬರೋಕೆ ನಮ್ಮ ಅಕ್ಕನೇ ಕಾರಣ. ಭಾವ ಮನೆ ಬಿಟ್ಟಿದ್ರಿಂದ ನಿಮ್ ಮನ್ಸಿಗೆ ತುಂಬಾ ನೋವಾಗಿರ್ಬೇಕಲ್ಲ? ಇಲ್ಲ ಆಶಾ, ನಮ್ ಧನುಮಣ್ಣನ ಕೆಲಸ ಹೊರಟೋಯ್ತು. ಕಷ್ಟಗಳು ಬಂದ್ರೆ ಒಂದಾದ್ಮೇಲೊಂದು ಬರ್ತಾನೆ ಇರುತ್ತೆ. ನಿಮ್ ಅಣ್ಣ ಅವ್ರಿಗೆ ಇನ್ನೊಂದು ಕೆಲಸ ಸಿಗ್ಬೋದು ಬಿಡಿ. ಅವ್ರ ಕೆಲಸ ಸಿಗೋವರೆಗೂ ನಾನು ಓದೋದ್ ಬಿಟ್ಟು ಯಾವ್ದಾದ್ರು ಕೆಲಸ ಮಾಡೋಣ ಅಂತಿದ್ದೀನಿ. ಸತ್ಯ, ಕಾಲೇಜ್ ಬಿಡ್ತೀನಿ ಅಂತ ಮಾತ್ರ ಹೇಳ್ಬೇಡಿ. ನಿಮ್ ಕಾಲೇಜ್ ಫೀಸ್ನೆಲ್ಲ ನಾನ್ ಕಟ್ತೀನಿ. ನೋ ಆಶಾ, ಪ್ಲೀಸ್. ನೀವೆಷ್ಟು ಸ್ವಾಭಿಮಾನಿ ಅಂತ ನನಗೆ ಗೊತ್ತು. ದೇವರಿದ್ದಾನೆ, ನೀವೇನು ಯೋಚನೆ ಮಾಡ್ಬೇಡಿ, ಎಲ್ಲ ಸರಿ ಹೋಗುತ್ತೆ. ಅರೆ ಕ್ಯಾ ಸಮಾಧಾನ ಮಾಡ್ಕೊಳ್ಳೋದು ಧರ್ಮರಾಜ್, ಬಂದಾಗೆಲ್ಲ ಖಾಲಿ ಆತ್ಮೆ ಕಳಿಸ್ತಾವ್. ಕೊಡೋ ಯೋಗ್ಯತೆ ಇದ್ರೆ ಸಾಲ ಮಾಡ್ಬೇಕು, ಬಹುತ್ ಸಾಲ ಮಾಡಿದ್ರೆ ವಾಪಸ್ ಕೊಡೋಕೆ ತೊಂದರೆ ಆಗ್ತದೆ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಎಷ್ಟು ಸಾರಿ ಹೇಳಿದವ್. ಜನ ಹೀಗ್ ಬಣ್ಣ ಬದಲಾಯಿಸ್ತಾರೆ ಅಂತ ಯಾರಿಗ್ ಗೊತ್ತಿತ್ತು ಲಾಲಾಜಿ? ಒಳ್ಳೆ ಬಣ್ಣ,
ಒಳ್ಳೆ ಜವಾನಿ ಗೀತಾ, ಬಹುತ್ ಬೆಳೆದು ಬಿಟ್ಟಿದಾವ್ ಬಾಲಾಜಿ. ಏನ್ ಬಡ್ಡಿ? ಬಹುತ್ ಬಡ್ಡಿ ಬೆಳೆದು ಬಿಟ್ಟಿದಾವ್ ಅಂತ ಹೇಳಿದ್ದೆ. ನಿಮ್ಮ ಹತ್ರ ಪೈಸೆ ಇಲ್ಲ, ನಿಮ್ದು ಬಾಯಿ ತ್ಯಾಗೋತ್ರ ಬಹುತ್ ಪೈಸೆ ಐತೆ. ನಿಮ್ದು ಮನೆ ಮೇಲೆ ಸಾಲ ತಗೊಂಡಿದಾವ್. ಕಾನೂನ್ ಪ್ರಕಾರ ನಿಮ್ದು ಮೂರು ಬಾಯಿಗೆ ಈ ಮನೆ ಸೇರ್ಬೇಕು. ಈ ಮೂರು ಜನದಲ್ಲಿ ಯಾರಾದ್ರೂ ಒಬ್ರು ನಮ್ದು ಸಾಲ ಚುಕ್ತ ಮಾಡಿ ಮನೆ ಬಿಡಿಸ್ಕೋಬಹುದು. ಠೀಕೇನಾ? ಅದ್ ಹ್ಯಾಕ್ ಸಾಧ್ಯ ಲಾಲಾಜಿ? ಸಾಧ್ಯ ಆಯ್ತದೆ ಮಾಜಿ. ತ್ಯಾಗು ನಮ್ದು ಸಾಲ ಚುಕ್ತ ಮಾಡ್ಲಿ ಬಿಡಿ. ನೀವು ಸಾಲ ಸೋಲ ಮಾಡಿದ್ದು ಆ ಆದ್ಮಿಗೆ ಇಲ್ಲ. ನೀವ್ ಹೇಳೋದು ಸರಿನೆ ಧರ್ಮ, ತ್ಯಾಗುನೇ ತೀರಿಸ್ಲಿ ಬಿಡು. ಎಲ್ಲಾದ್ರೂ ಉಂಟೇನಮ್ಮ, ಸಾಲ ಮಾಡಿದ್ ನಾನು ತೀರ್ಸು ಅಂತ ಅವನಿಗೆ ಹೇಳೋದು ಯಾವ ನ್ಯಾಯ? ಮತ್ತೇನ್ ಮಾಡ್ತೀಯೋ? ಏನಾದ್ರೂ ಮಾಡ್ತೀನಮ್ಮ, ನನ್ನನ್ನು ಮಾರ್ಕೊಂಡಾದ್ರೂ ನಾನು ಈ ಸಾಲ ತೀರಿಸ್ತೀನಿ. ಅರೆ ಇದು ಸತ್ಯ ಹರಿಶ್ಚಂದ್ರಂದು ಜಮಾನಾಕ್ಯ? ನಿಮ್ದು ಮಾರ್ಕೊಂಡ್ರೆ ಕವಡೆದು ಬೆಲೆ ಸಿಗೋದಿಲ್ಲ. ದೇಖೋ ಭಾಯ್, ಸ್ನೇಹದೊಳಗೆ ಹೇಳ್ತಾ ಇದ್ದೀನಿ, ಇನ್ನೊಂದು ವಾರದೊಳಗೆ ನಮ್ದು ಅಸಲು ಬಡ್ಡಿ ಚುಕ್ತ ಮಾಡ್ಲಿಲ್ಲ, ಕೊರಟ್ಗೆ ಹೋಗಿ ಕಾನೂನು ಪ್ರಕಾರ ನಿಮ್ದು ಮನೆ ಹರಾಜ್ ಹಾಕ್ಬೇಕಾಯ್ತದೆ. ಅಣ್ಣ, ಏನ್ ವಿಷಯ ಅಂತೂ ನಮ್ ನೆನಪಾಯ್ತಲ್ಲ. ನಿಮ್ಮ ನೆನೆಸ್ಕೊಳ್ಳಂತ ದುರ್ಗತಿ ನನಗಿನ್ನೂ ಬಂದಿಲ್ಲ. ತಲಹರಟೆ ಸಾಕು, ನನ್ನ ಮನೆಗೆ ಯಾಕೆ ಪಾದ ಬೆಳೆಸಿದ್ದು? ನನ್ನ ಹಳೆ ಚಪ್ಪಲಿ ಕೂಡ ನಿಮ್ಮ ಮನೆ ಹೊಸಲು ತುಳಿತಿರ್ಲಿಲ್ಲ. ನಮ್ಮ ಅತ್ತೆ ಬಲವಂತವಾಗಿ ಕಳಿಸಿದ್ರು, ಬಂದೆ. ಯಾಕೆ ನನ್ ಬೈಯೋಕ? ನಿಮ್ಮನ್ ಬೈದು ನನ್ನ ಅಲ್ಲಿಗೆ ಯಾಕೆ ಹೊಲಸು ಮಾಡ್ಕೊಳ್ಳಿ? ನಮ್ ತಾಯಿ ಮೈಗೆ ಹುಷಾರಿಲ್ಲ, ಅದನ್ನ ಹೇಳೋಕ್ ಬಂದೆ. ಪರವಾಗಿಲ್ವೇ, ನಿಮ್ಗೆ ನೋಡಕ್ಕೂ ಬರುತ್ತೇನೆ. ಮೊದಲಿಗಿಂತಲೂ ನನ್ನ ಕಣ್ಣು ದೃಷ್ಟಿ ಚೆನ್ನಾಗಿದೆ, ತಿಳಿಯಾಗಿದೆ. ದೃಷ್ಟಿ ಜೊತೆಗೆ ನಿಮ್ಮ ಮನಸ್ಸು ಹೃದಯ ತಿಳಿಯಾಗಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಕೆಟ್ಟ ಮನಸ್ಸಿರೋರ್ಗೆ ಎಲ್ಲ ಕೆಟ್ಟದಾಗೆ ಕಾಣೋದು, ಕಾಮಾಲೆ ಕಣ್ಣಿಗೆ ಲೋಕವೆಲ್ಲ ಹಳದಿನೇ. ಈ ಮಾತು ನನಗಿಂತ ನಿಮಗ್ ಚೆನ್ನಾಗಿ ಅನ್ವಯಿಸುತ್ತೆ. ಬರ್ತೀನಿ, ನಮ್ಮ ಅಣ್ಣಂಗೆ ಹೇಳ್ಬಿಡಿ. ನಿಮ್ ತಾಯಿ ಕೈಲಿಗೆ ಹಣ ಏನಾದ್ರೂ ಬೇಕಾದ್ರೆ? ನಮ್ ತಾಯಿಗೆ ಬೇಕಾಗಿರೋದು ಈ ಮನೇಲಿ ಸಿಗಲ್ಲ ಅಂತ ನಂಗೆ ಚೆನ್ನಾಗ್ ಗೊತ್ತು. ಏನದು? ಮಗನ್ ಪ್ರೀತಿ, ಸೊಸೆ ಕರ್ತವ್ಯ. ಹೋಯಿತು ಪ್ರೀತಿಯಿಂದ ಬಾಳಿದಂಥ ರೀತಿಯಲ್ಲಿ ಜಾರಿತು ತ್ಯಾಗ ಜೀವಿಗಿಲ್ಲಿ ಲೋಕ ನೀಡುತ್ತಿರಲು ವೇದನೆ ಹೃದಯ ಒಡೆದು ಹಾಕುವಂಥ ಏಕೆ ಇಂಥ ಶೋಧನೆ
ಕಾಣದಾಗಿರೆ ಕಟ್ಟಿದಂಥ ಗೋಪುರ ನೊಂದ ಹೃದಯ ಆಗಿದೆ ಬತ್ತಿದಂಥ ಸಾಗರ ಹೂ ಮುಳ್ಳು ಮಾವು ಬೇವು ಇರುವ ಜಗವು ಇದುವೇ ಈ ಜೀವನ ತಪ್ಪೋವನ ಆನಂದದ ನಿವೇಶನ ಕಂಡ ಬಂಧನ ಎಲ್ಲಿ ಮಾಯವಾಯ್ತು ಏನೋ ಮನದ ಮಧುರ ಸ್ಪಂದನ ಶ್ರುತಿಯು ಸೇರಲಾಗದೆ ಸಾಗುವಂಥ ಜೀವನ ತಪ್ಪು ತಾಣ ಹಾಕುತ್ತ ಹಾಡುವಂಥ ಗಾಯನ ಬೇರೆ ಬೇರೆ ಭಾವನೆ ಬಂಧ ದೂರ ಮಾಡಿರೆ ಗೂಡಲಿದ್ದ ಹಕ್ಕಿಯ ಗುಂಪು ಚದುರಿ ಹೋಗಿದೆ ಏಕೋ ಕಾಣೆ ಲೋಕ ಹೀಗೆ ಇದರ ಹೆಸರೇ ಜಗವೇ ಈ ಜೀವನ ತಪೋವನ ಆನಂದದ ನಿವೇಶನ ಮನದಲ್ಲಿ ಒಲವಿದ್ದರೆ ನೀನು ನೀನ್ ಯಾರು ಅಂತ ಗೊತ್ತಾಗಿಲ್ವಲ್ಲ ತ್ಯಾಗು ಸಾಹೇಬರು ಕಳ್ಸಿದ್ರು ಸರ್ ಔಷಧಿ ಖರ್ಚಿಗೆ ಅಂತ ಈ ಹಣ ನಿಮ್ಗೆ ಕೊಟ್ಬಿಟ್ಟು ಬರೋಕೆ ಹೇಳಿದ್ರು ಏನಂತೆ ತ್ಯಾಗು ಅಮ್ಮನ ಚಿಕಿತ್ಸೆಗೆ ಅಂತ ಹಣ ಕಳ್ಸಿದಾನೆ ತಗೊಂಡು ಹೋಗಿ ನಿಮ್ ಸಾಹೇಬ್ರಿಗೆ ಕೊಟ್ಬಿಡು ತಾಯಿಗೆ ಬೇಕಾಗಿರೋದು ದುಡ್ಡಲ್ಲ ಮಗನ ಮಮತೆ ಅಂತ ಹೇಳು ಏನಪ್ಪ ಇದೇ ನಿಜಾನ ಸುಳ್ಳು ನಂಬಿಕೆ ಆಗ್ತಿಲ್ಲಮ್ಮ ಆಶ್ಚರ್ಯವಾಗಿದೆ ಏನಪ್ಪ ಅದು ಒಬ್ರು ಕಷ್ಟದಲ್ಲಿರುವಾಗ ಉಪಕಾರ ಮಾಡಿದ್ರೆ ಅವನ್ ಕಷ್ಟದಲ್ಲಿರುವಾಗ ದೇವ್ರು ಸಹಾಯ ಮಾಡ್ತೇನೆ ಅನ್ನೋ ಮಾತು ಸತ್ಯ ಕಣಮ್ಮ ಅರ್ಥವಾಗುವ ಹಾಗೆ ಹೇಳಪ್ಪ ನೋಡು ಯಾರು 500 ರೂಪಾಯಿನ ಮನಿ ಆರ್ಡರ್ ಮಾಡಿದ್ದಾರೆ ಯಾರಿರಬಹುದು ಯಾರು ಗೊತ್ತು ಇದೇ ಊರಿಂದಾನೇ ಎಂಒ ಮಾಡಿರೋದು ಹೇರ ಪೋಸ್ಟ್ ಮಾಸ್ಟರ್ ಅಂತ ಯಾರೇ ಮಾಡಿರಲಿ ಈ ಪರಿಸ್ಥಿತಿಯಲ್ಲಿ ಅವ್ರು ನಮ್ಮ ಭಾಗದ ದೇವ್ರಮ್ಮ ದೇವ್ರು ಇಳಿತು ಬಿಡು ಸ್ವಲ್ಪ ಪುಟ್ಟಕ್ಕ ಕರಿ ಸತ್ಯ ನಮ್ಮವ್ವ ನೆನೆಸ್ಕೊಂಡ ತಕ್ಷಣ ಮಗ ಹಾಜರ್ ಹೇಗಿದ್ಯವ್ವ ದೇವ್ರದಯದಿಂದ ನಮ್ಮವ್ವ ಆರಾಮಾಗಿದ್ದಾಳೆ ಅದೇ ನನಗೆ ಸಂತೋಷ ಈ ಮಾತಿನಿಂದ ನನ್ನ ಕಾಯಿಲೆ ಗುಣವಾಗುತ್ತೇನಪ್ಪ ನೀನ್ ಇಂಥ ಕೆಲಸ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ ನಾನೇನವ್ವ ಅಂತ ಕೆಲಸ ಮಾಡಿದ್ದೀನಿ ಈ ಸಾಯೋ ಮುದುಕಿಗೆ ಯಾಕಪ್ಪ 500 ರೂಪಾಯಿ ಕಳಿಸ್ದೆ 500 ನಾನೆಲ್ಲಿ ಕಳಿಸ್ದೆ ನಾನ್ಯಾಕವ್ವ ಕಳಿಸ್ಲಿ ಅವ್ವ ಅಂತ ಬಾಯಿ ತುಂಬಾ ಕರಿತೀಯ ಅವನ ಹತ್ರನೇ ಸುಳ್ಳು ಹೇಳ್ತೀಯ ಇಲ್ಲವ ನಾನ್ ಕಳಿಸ್ಲಿಲ್ಲವ ನನ್ ಮೇಲೆ ಆಣೆ ಇಟ್ಟು ಹೇಳು ಆಣೆ ಮಾತ್ರ ಇಡು ಅಂತ ಹೇಳ್ಬಿಡವ ಹಾಗಾದ್ರೆ ಇದು ನಿನ್ನ ಕೆಲಸ ತಾನೇ ಅವ್ವ ನಿನ್ ಮನೆ ಮುಂದೆ ನಾನ್ ಬಂದು 12 ವರ್ಷವಾಯ್ತು ಒಂದು ದಿವಸನೂ ನಾನ್ ನನ್ನ ಕಥೆನ ನಿನ್ನ ಹತ್ರ ಹೇಳ್ಕೊಳ್ಳಿಲ್ಲ ಆದ್ರೆ ಇವತ್ತು ಹೇಳ್ಕೊಳ್ತೀನವ್ವ ನಾನು 10 ವರ್ಷದವನಿದ್ದಾಗ ನಮ್ಮವನ್ ಕಳ್ಕೊಂಡೆ ಮಲ್ ತಾಯಿ ಬಂದ್ಲು ಅವಳನ್ನ ಹೊಡೆದು ಬಡ್ದು ಮೂರ್ ದಿವಸ ಕೂಳು ನೀರು ಇಲ್ದಂಗೆ ಕೋಲಿ ಒಳಗೆ ಕೂಡ ಹಾಕ್ತಿದ್ಲು ಆ ಕಷ್ಟ ಸಹಿಸ್ಲಾರ್ದೆ ಒಂದ್ ದಿವಸ
ಮನೆಯಿಂದ ತಪ್ಪಿಸ್ಕೊಂಡು ಆ ಊರು ಬಿಟ್ಟು ಊರೂರು ಸುತ್ತಾಡಿ ಕೊನೆಗೆ ಈ ಊರಿಗೆ ಬಂದೆ. ಈ ಊರಿಗೆ ಬಂದ ಮೇಲೆ ದೇವತೆಯಂತ ನಿನ್ನನ್ನು ನೋಡಿದೆ. ನೀನು ಮಲ್ತಾಯಿನೆ, ಆದ್ರೆ ಧರ್ಮಣ್ಣನ ನೀನೆಷ್ಟು ಪ್ರೀತಿಯಿಂದ ನೋಡ್ಕೊಳ್ತಿದ್ದಿ, ಅವನು ಅದೆಷ್ಟು ಪ್ರೀತಿಯಿಂದ ನಿನ್ನ ಸೇವಾ ಮಾಡ್ತಿದ್ದ. ಮಲ್ತಾಯಿ ಅಂದ್ರೆ ಕೆಟ್ಟವಳು ಅಂತ ತಿಳ್ಕೊಂಡಿದ್ದ ನಾನು. ನಿನ್ನಲ್ಲಿ ನಿಜವಾದ ಅವನ ಪ್ರೀತಿ ಕಂಡೆ. ನೀನೇ ನನ್ನ ಹಡ್ದವ್ವ ಅಂತ ತಿಳ್ಕೊಂಡು ನಿನ್ ಸೇವಾ ಮಾಡಬೇಕು ಅಂತ ಆಸೆ ಪಟ್ಟೆ. ಅದಕ್ಕೆ ನವ ಈ 500 ರೂಪಾಯಿ ಕಳಿಸ್ಕೊಟ್ಟಿದ್ದು. ನೀನ್ ಯಾಕೆ ಅವ್ರಿಗೆ ದುಡ್ಡು ಕಳ್ಸಕ್ ಹೋದೆ? ಮುಖ ಕೊಡ್ದಾಗ ವಾಪಸ್ ಕಳ್ಸಿದಾರ ನೋಡ್ದ್ಯಾ? ಏನೋ ಖಾಯಿಲೆ ಅವ್ರಿರೋ ಮನೆ, ದುಡ್ಡಿನ ಅವಶ್ಯಕತೆ ಇರುತ್ತೇನೋ ಅಂತ ಕಳಿಸ್ದೆ. ಅತ್ತಪ್ಪ ಮತ್ತೆ ಅವ್ರು ಯಾಕೆ ತಗೊಳ್ಳಿಲ್ಲ? ನಿಮ್ ಅಣ್ಣ ಏನ್ ಕಡಿಮೆ ಅಂತ ಅನ್ಕೋಬೇಡಿ. ನಿಮ್ಮ ದುಡ್ಡಿನಿಂದ ನಿಮ್ಮ ತಾಯಿಗೆ ಎಲ್ಲಾದ್ರೂ ಗುಣವಾದ್ರೆ ನಿಮಗೊಳ್ಳೆ ಹೆಸರು ಬರುತ್ತಲ್ಲ ಅಂತ ಹಣನ ವಾಪಸ್ ಕಳಿಸಿದ್ದಾರೆ. ನಿಮ್ಮ ಗೌರವನ ಜನಗಳ ದೃಷ್ಟಿಲಿ ಕಡಿಮೆ ಮಾಡ್ಬೇಕು ಅನ್ನೋದೇ ಅವರ ಉದ್ದೇಶ, ಅದಕ್ಕೆ ಹೀಗ್ ಮಾಡಿದ್ದಾರೆ. ನಾನು ಇದಕ್ಕೆ ಅವಕಾಶ ಕೊಡೋದಿಲ್ಲ. ಅಮ್ಮನ ಚಿಕಿತ್ಸೆಗೆ ಅಂತ ಕಳಿಸಿದ ಹಣನ ಯಾಕೆ ಹಿಂದಕ್ಕೆ ಕಳಿಸ್ದೆ? ಯಾಗೋ ಅಮ್ಮನಿಗೆ ಬೇಕಾದ್ದು ಹಣ ಅಲ್ಲ ಕಣೋ. ಮತ್ ಸತ್ಯನ ಹತ್ರ ಯಾಕೆ ಹೇಳಿ ಕಳಿಸಿದ್ದೆ? ನೀನ್ ಬಂದು ಅಮ್ಮನ್ ನೋಡ್ಲಿ ಅಂತ. ನಾನು ಯಾವಾಗ ಬೇಕಾದ್ರೂ ಬಂದು ಆಕೆ ನೋಡ್ತೀನಿ. ಆಕೆ ಔಷಧಿಗೆ ಡಾಕ್ಟರ್ ಫೀಸ್ಗೆ ಅಂತ ಹಣ ಕಳಿಸ್ಬಾರ್ದೇನೋ? ಅದು ನನ್ನ ಕರ್ತವ್ಯ. ನನ್ನ ಭಾರ ನಾನು ಇನ್ನೊಬ್ಬರ ಮೇಲೆ ಯಾವತ್ತೂ ಹೊರಸೋನಲ್ಲ. ಇದು ನಿನ್ನ ಪ್ರತಿಷ್ಠೆ ಪ್ರಶ್ನೆ ಅಲ್ಲ, ಅಮ್ಮನ ಪ್ರಾಣದ ಪ್ರಶ್ನೆ. ಯಾಗು ನನ್ನ ಪ್ರತಿಷ್ಠೆಗಿಂತ ಅಮ್ಮನ ಪ್ರಾಣನೇ ಮುಖ್ಯ ಕಣೋ. ಅಮ್ಮನ್ನ ಸರಿಯಾದ ಡಾಕ್ಟರ್ಗೆ ತೋರಿಸ್ಬೇಕು, ಇಲ್ಲ ಅಂದ್ರೆ ಸತ್ತೋಗ್ತಾಳೆ. ಅದಕ್ಕೆ ಕರ್ಕೊಂಡು ಹೋಗಿ ಬಂದಿದ್ದೀನಿ. ಅದ್ ಯಾರು ನನ್ನ ತಡಿತಾರೋ ನೋಡೇ ಬಿಡ್ತೀನಿ. ಯಾಗು ನಿನ್ ಯಾರೋ ತಡಿತಾರೆ, ಅಮ್ಮನ ಬಂದು ಕೇಳಿ ನೋಡು. ಅಮ್ಮ ಬಂದ್ರೆ ಸಂತೋಷವಾಗಿ ಕರ್ಕೊಂಡು ಹೋಗು ಬಾ. ಅಮ್ಮ ಯಾರು ಬಂದಿದ್ದಾರೆ ನೋಡು. ಸಾಯ ಮುದುಕಿ ನೋಡೋದಕ್ಕೆ ಈಗಲಾದ್ರೂ ಸಮಯ ಸಿಗ್ತಲ್ಲ ನಿನ್ಗೆ. ಅಮ್ಮ ಯಾಗು ನೀನ್ ಕರ್ಕೊಂಡು ಹೋಗಕ್ ಬಂದಿದ್ದಾನಮ್ಮ. ಅವನು ಯಾಕಪ್ಪ ನನ್ ಕರ್ಕೊಂಡು ಹೋಗ್ಬೇಕು? ಇಷ್ಟು ದಿವಸ ನಿನ್ನನ್ನು ಸಾಕ್ದೆ, ಇನ್ನು ಸ್ವಲ್ಪ ದಿವಸ ನಾನು ಸಾಕೋಕಾಗಲ್ವೇನಪ್ಪ? ಇಷ್ಟು ಬೇಗ ನಾನು ನಿನಗೆ ಭಾರವಾಗ್ಬಿಟ್ನೇನು? ಹಾಗೆಲ್ಲ ಅಂತ ನನ್ನ ಮನಸ್ಸು ನೋಯಿಸ್ಬೇಡಮ್ಮ. ನಿನ್ ತ್ಯಾಗು ಜೊತೆಯಲ್ಲಿದ್ರೆ ನಿನ್ ಒಳ್ಳೆ ಚಿಕಿತ್ಸೆ ಸಿಗುತ್ತೆ. ದೊಡ್ಡ ದೊಡ್ಡ ಡಾಕ್ಟರ್ ಬಂದು ದಿವಸ ನಿನ್ ನೋಡ್ತಾರೆ, ಆದಷ್ಟು ಬೇಗ ನಿನ್ ಗುಣವಾಗ್ತಿಯಮ್ಮ. ಅವನ ಮನೆ ಸುಖದ ಸುಪ್ಪತ್ತಿಗೆಗಿಂತ ನಿನ್ನ ಪ್ರೀತಿ ಆಶ್ರಯದಲ್ಲೇ ಸಾಯ್ತೀನಪ್ಪ. ಹಂಗಿನ ಸ್ವರ್ಗಕ್ಕಿಂತ ಭಂಗದ ನರಕವೇ ಲೇಸಪ್ಪ. ನನ್ನ ಅವನ ಹತ್ರ ಮಾತ್ರ ಕಳಿಸ್ಬೇಡ ಧರ್ಮ. ನನ್ ಕಂಡ್ರೆ ಯಾಕಮ್ಮ ನಿನ್ಗೆ ದ್ವೇಷ? ನನ್ ಜೊತೆ ಬರ್ದಂತ ತಪ್ಪು ನಾನು ಏನಮ್ಮ ಮಾಡಿದ್ದೀನಿ? ನಾನ್ ನಿಮ್ಮಿಂದ ಬೇರೆಯಾಗಿ ಬದುಕ್ತಿದ್ದೀನಿ ಅಂತ ತಾನೆ? ಹಾಗಲ್ಲ ಕಣೋ, ದೇವರಂತ ನಿಮ್ಮ ಅಣ್ಣ ಅತ್ತಿಗೆ ಹತ್ರ ನೀನು ಮನುಷ್ಯನಾಗಿ ವರ್ತಿಸಲಿಲ್ಲ, ಮೃಗದ ಹಾಗೆ ನಡ್ಕೊಂಡೆ. ನಾನ್ ಸತ್ರು ನಿನ್ ಕ್ಷಮಿಸಲ್ಲ, ನಾನ್ ಸತ್ರು ನಿನ್ ಕ್ಷಮಿಸಲ್ಲ. ಮಾತಾಡಿ ಆಯಾಸ ಮಾಡ್ಕೋಬೇಡಮ್ಮ, ಹಳೆದನ್ನೆಲ್ಲ ಮರಿಬೇಕು. ಇವನು ನೀನ್ ಹೆತ್ತ ಮಗಳಮ್ಮ. ಧರ್ಮಣ್ಣ ನೀನ್ ಉರಿಯೋ ಬೆಂಕಿ ನಾರ್ಸೋನಲ್ಲ, ತುಪ್ಪ ಸುರಿಯೋನು. ನಾಟಕ ಆಡ್ತೀಯೋನು ನಾಟಕ. ನಿನ್ನಂತ ವಿಷ ಜಂತುವಿಗೆ ಜನ್ಮ ಕೊಟ್ಟನಲ್ಲ ಅಂತ ಈಗ ನನಗೆ ಸಂಕಟವಾಗ್ತಿದೆ ಕಣೋ. ನಿನ್ನ ಮಗ ಅಂತ ಕರೆಯೋದಕ್ಕೂ ನನಗೆ ನಾಚಿಕೆ ಆಗ್ತಿದೆ. ಹೋಗು ಹೋಗು ಇಲ್ಲಿಂದ, ಹೊರಟೋಗು ಹೊರಟೋಗು ಇಲ್ಲಿಂದ. ಯಾಗು ಅಮ್ಮನ ಮಾತೆಲ್ಲ ತಲೆಗೆ ಹಚ್ಕೋಬೇಡ ಕಣೋ. ಜ್ವರದ ಬಲ್ಲಲ್ಲಿ ಅವಳು ಏನ್ ಮಾತಾಡ್ತಾಳು ಅವಳಿಗೆ ಗೊತ್ತಾಗಲ್ಲ. ಸಣ್ಣ ಮಾತ್ಕು ರಂಪ ಮಾಡ್ಬಿಡ್ತಾಳೆ. ಅಂದ್ರೆ ಹೆತ್ತ ಮಗನ್ನ ಇಷ್ಟಪಡಲ್ಲ ಅಂತ? ಹಾಗಲ್ವೋ, ಸ್ವಲ್ಪ ದಿವಸ ಇರು, ಅವಳ ಆರೋಗ್ಯ ಸರಿಹೋದ್ಮೇಲೆ ನಾನೇ ಕರ್ಕೊಂಡ್ಬಂದು ನಿಮ್ಮ ಮನೆಗೆ ಬಿಡ್ತೀನಿ. ನಿನ್ಗೆ ಇಷ್ಟ ಬಂದಷ್ಟು ದಿವಸ ಇಟ್ಕೊಂಡು ಅವಳು ಸೇವೆ ಮಾಡು, ನಾನು ಬೇಡ ಅನ್ನಲ್ಲ. ಮಾತ್ನಲ್ಲೊಂದು ಮನಸ್ಸಿನಲ್ಲೊಂದು, ಒಟ್ನಲ್ಲಿ ನನ್ನ ತಾಯಿ ನನ್ನ ಜೊತೆ ಇರೋದು ನಿಂಗೆ ಇಷ್ಟ ಇಲ್ಲ ಅಂತ ಬಗ್ಳು.
ಏನ್ ಮಾತು ಅಂತ ಆಡ್ತೀಯ ತ್ಯಾಗು? ನನ್ನ ತಾಯಿ ಮನಸ್ಸಲ್ಲಿ ವಿಷಬೀಜ ಬಿತ್ತಿ ತಾಯಿ ಮಗನಿಗೆಲ್ಲ ತಂದಿ ಟಾಟಾ ನೋಡ್ತೀಯನೋ ವಂಚಕ? ಜಾಗು, ಯಾರು ಎದುರುಗಡೆ ಮಾತಾಡ್ತಾ ಇದೆಯೋನೋ ಪ್ರಜ್ಞೆ ಇದೆಯೋನೋ? ಪ್ರಜ್ಞೆ ಇಟ್ಕೊಂಡೆ ಕಣೋ ಮಾತಾಡ್ತಾ ಇರೋದು? ಪ್ರಜ್ಞೆ ಇರೋನಾಗಿದ್ರೆ ನೀನಿಂತ ಮಾತಾಡ್ತಿರ್ಲಿಲ್ಲ. ಅಣ್ಣ, ನಮಗೋಸ್ಕರ ಹೊಟ್ಟೆ ಬಟ್ಟೆ ಕಟ್ಟಿ ಚಿಂದಿ ಬಟ್ಟೆ ಉಟ್ಟು ಹಗಲು ರಾತ್ರಿ ದುಡಿದು ಓದಿಸಿದ್ದನ್ನ ಇಷ್ಟು ಬೇಗ ಮರ್ತುಬಿಟ್ಟಿರೋ ಫೂಲ್! ಅವ್ರು ಮಾಡಿ ತ್ಯಾಗಕ್ಕೆ ನೀನು ಅವ್ರಿಗೆ ಏನು ಕೊಟ್ಟೆ? ಬರೀ ನೋವು ನಿರಾಸೆ. ಅವ್ರ ಬಗ್ಗೆ ಒಂದು ಒಳ್ಳೆ ಮಾತಾಡ್ತಿದ್ರು ಪರವಾಗಿಲ್ಲ, ಕೆಟ್ಟ ಅಪವಾದ ಹೊರಿಸಿದ್ರೆ ನಾನು ಕೆಟ್ಟನಾಗಬೇಕಾಗುತ್ತೆ. ಹುಷಾರ್! ಕಂಡದ್ ಕಂಡಾಗ ಹೇಳಿದ್ರೆ ಕೆಂಡದಂತ ಕೋಪನಂತೆ. ನನ್ನ ತಾಯಿ ಮೇಲೆ ನನಗೆ ಹಕ್ಕಿಲ್ವಾ? ನಾನು ಅವಳಿಗೋಸ್ಕರ ಏನೋ ಮಾಡ್ಕೊಡ್ದ? ಅಪ್ಪ ತ್ಯಾಗಣ್ಣ, ನೀನು ಮಾಡಿ ತ್ಯಾಗ ಸಾಕಣ್ಣ. ಹೆಂಡತಿ ಜೊತೆ ಸಿಕ್ತು ಅಂತ ಜನ್ಮ ಕೊಟ್ಟು ತಾಯಿನೇ ಮರೆತು ಹೆಂಡತಿ ಸರಿಗಿಂದೆ ಓಡಿ ಹೋದ ಮಹಾನುಭಾವ ಅಲ್ವಾ ನೀನು? ಸತ್ಯ, ನನ್ನ ಹೆಂಡತಿ ಬಗ್ಗೆ ಮಾತಾಡ್ಬೇಡ. ನಾನು ಮದುವೆ ಮಾಡ್ಕೊಂಡಿದ್ದೆ ತಪ್ಪೇನು? ಅದು ತಪ್ಪಲ್ಲ, ನೀನ್ ಮದುವೆ ಆ ತಪ್ಪಿಗೆ ಮನೆ ಮಂದಿ ಎಲ್ಲ ಶಿಕ್ಷೆ ಅನುಭವಿಸ್ತಾ ಇದಾರೆ ನೋಡು, ಅದು ತಪ್ಪು. ಇದಕ್ಕೆ ನನ್ನ ಹೆಂಡತಿ ಮಾತ್ರ ಕಾರಣ ಅಲ್ಲ, ಈ ಮನೇಲಿರೋರು ಕಾರಣ. ಕೈಲಾಗ್ದವನು ಮೈ ಪರಚ್ಕೊಂಡಂತೆ. ಮುಚ್ಚ ಬಾಯ್! ಅಣ್ಣ ಅನ್ನೋ ಗೌರವ ಇದೇನೋ ನಿನ್ಗೆ? ಏರಿದೆ ಏಣಿನೆ ಕಾಲಿನಿಂದ ಒದಿಯೋ ನಿನ್ನಂಥವನ್ಗೆ ಗೌರವ ಬೇರೆ ಕೇಳು. ಹೋಗ್ಲಿ ಬಿಡೋ ಸತ್ಯ, ಅವನಿಗಂತೂ ತಿಳುವಳಿಕೆ ಇಲ್ಲ, ನಿನಗೂ ಇಲ್ವೇನೋ? ಹೌದು, ತಿಳುವಳಿಕೆ ಇದ್ದಿದ್ರೆ ಈ ಹೊಲಸ್ ಮನೆಗೆ ನಾನೇ ಯಾಕೆ ಬರ್ತಿದ್ದೆ? ನನ್ನ ಬಾಯಿಂದ ಹೊಲಸ್ ಮಾತು ಬರೋಕ್ಕಿಂತ ಮುಂಚೆ ಹೋಗ್ತೀನಲ್ಲೇ ಹೋಗ್ತೀನಿ. ಆದ್ರೆ ಒಂದ್ ನೆನ್ಪಿಟ್ಕೋ, ಒಂದಲ್ಲ ಒಂದಿನ ನೀನೇ ಬಂದು ನನ್ನ ಕಾಲಿಡ್ಕೋಬೇಕು. ನೀವು ನೀವು ಬಂದ್ರ ಬನ್ನಿ ಅತ್ತೆ, ಬನ್ನಿ. ಯಾರತ್ತೆ? ನಾನು ಕರ್ಕೊಂಡು ಹೋಗೋಕ್ ಬಂದ್ರ ಅತ್ತೆ ಜೊತೆ ಬಂದ್ಬಿಡ್ತೀರಿ. ನಾನು ನಿಮ್ ಜೊತೆ ಬಂದ್ಬಿಡ್ತೀರಿ. ಯಾರತ್ತೆ? ಮತ್ತೆ ಏನಾಯ್ತದೆ? ಏನಂದ್ರೆ ಏನಂದ್ರೆ ಸತ್ಯ ಅಮ್ಮ, ನಾನು ನಮ್ಮ ಧರ್ಮ. ಸತ್ಯ, ಧರ್ಮ ತನ್ನ ಮಕ್ಕಳಿಗಾರೆ ಹೊಟ್ಟೆ ಹಾಕಿದ್ರು ನಿಮ್ಮನ್ನೆಲ್ಲ ಯಾವ ಕೊರತೆನೂ ಇಲ್ಲದೆ ಚೆನ್ನಾಗಿ ಸಾಕಿದ್ದಾನಪ್ಪ ಅವನ. ನೀವು ಚೆನ್ನಾಗಿ ನೋಡ್ಕೋಬೇಕು ಅಮ್ಮ. ಅಮ್ಮ ಮಾಧವಿ ಬೇಡ ಕಣೆ. ನನ್ನಮ್ಮ ಮಕ್ಕಳಿಗಿಟ್ಟಿರೋ ಹಾಲಿನಲ್ಲಿ ನನಗೆ ಟೀ ಮಾಡ್ಕೊಡ್ಬೇಡ್ವೆ. ಬಿದ್ದು ಹೋಗೋ ಜೀವಕ್ಕೆ ಯಾಕೆ ಉಪಚಾರ? ಯಾಗು, ಗಂಡನಿಂದ ಬರ್ತೀರಿ ಅಂತ ಕಾಗದ ಹಾಕಿದ್ನಲ್ಲ ಮಾಧವಿ, ಅವನಿಗಿಷ್ಟವಾದ ಹೋಳಿಗೆ ಶಾವಿಗೆ ಪಾಯಸ ಮಾಡಿಡಮ್ಮ. ಸತ್ಯ, ಧರ್ಮ ಕೆಲಸ ಕಳ್ಕೊಂಡ್ಬಿಟ್ನಲ್ಲಪ್ಪ ಅವನು ತುಂಬ ಸ್ವಾಭಿಮಾನಿ ಕಣು. ಮಕ್ಕಳು ಉಪವಾಸ ಇದ್ರು ಇನ್ನೊಬ್ಬರ ಹತ್ರ ಕೈ ಚಾಚೋನಲ್ಲಪ್ಪ. ಅವನ ಮಕ್ಕಳನ್ನ ಕಾಪಾಡ್ತೀನಿ ಅಂತ ನನಗೆ ಮಾತು ಕೊಡಪ್ಪ. ಧರ್ಮ ಇನ್ನೆಂಥ ದೂರದೃಷ್ಟವಂತನಪ್ಪ. ನಿಮ್ಮ ತಂದೆನು ನಿನಗೇನು ಕೊಡಲಿಲ್ಲ, ನಾನು ನಿನ್ನ ಬರಿಗೈ ಮಾಡಿ ಹೋಗ್ತಿದ್ದೀನಿ. ಧರ್ಮ ಏನು ಬೇಡ. ಹಲೋ, ನಾನು ಪುಟ್ಟಪ್ಪ. ಏನ್ ಪುಟ್ಟಪ್ಪ? ಅವ್ವ ತೀರ್ಕೊಂಡ್ಳು. ನೀಲಾ, ಅಮ್ಮ ಹೋಗ್ಬಿಟ್ರಂತೆ, ಹೋಗಿ ನೋಡ್ಕೊಂಡ್ಬರೋಣ. ಒಂದ್ಸಲ ಕಾಲ್ ತೆಗೆದ ಆ ಮನೆ ಹೊಸಲ್ನ ನಾನ್ ಮತ್ತೆ ತುಳಿಯೋಲ್ಲ. ನಿಮಗೆ ನಾನ್ ಬೇಕೋ ಅವ್ರ ಬೇಕೋ ನೀವೇ ತೀರ್ಮಾನ ಮಾಡ್ಕೊಳ್ಳಿ. ನಾಳೆ ನನ್ನ ಬರ್ತ್ಡೇ, ಡ್ಯಾಡಿ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅಂತಿದ್ದಾರೆ, ಆದ್ರೆ ನನಗಿಷ್ಟ ಇಲ್ಲ. ಯಾಕೆ?
ನೀವು ಕಷ್ಟದಲ್ಲಿರುವಾಗ ನನಗೆ ಯಾಕೆ ಬೇಕು ಈ ಸಡಗರ ಸಮಾರಂಭ? ನೋನು ಬೇಡ ಆಶಾ, ನನಗೋಸ್ಕರ ನೀನು ಬರ್ತಡೇ ಕ್ಯಾನ್ಸಲ್ ಮಾಡಬೇಡ. ಹಾಗಾದ್ರೆ ನೀವು ಬರ್ತೀರಾ ತಾನೆ? ನಾನು ನೀವು ಬಂದ್ರೆ ಮಾತ್ರ ನಾನು ಸೆಲೆಬ್ರೇಟ್ ಮಾಡ್ಕೋತೀನಿ. ನಿಮಗಿಲ್ಲ ಸಂತೋಷ ನನಗೂ ಬೇಡ. ಓಕೆ ನಾ ಬರ್ತೀನಿ. ಪ್ರೇಮಾಂಜಲಿ ಇದೆ ನನ್ನ ಬಾಷ್ಪಾಂಜಲಿ, ನೀಡು ಪುಷ್ಪಾಂಜಲಿ. ಸದಾ ಇರಲಿ ಇದೇ
ಏನೇ ಇದು? ಖಾಲಿ ಚೀಲ ತಂದ್ಬಿಟ್ಟೆ, ರೇಷನ್ ಏನು ತರಲ್ವೇನೆ? ಹಳೆ ಬಾಕಿ ಚುಕ್ತ ಮಾಡೋ ತನಕ ಒಂದ್ ಕಾಳು ಕೊಡಲ್ಲ ಅಂತ. ಹೋಗ್ಲಿ ಬಿಡು, ಅದಕ್ಕೆ ಯಾಕೆ ಅಳ್ತೀಯ? ಮತ್ತೆ ಮತ್ತೆ ಆ ಶೆಟ್ಟಿ. ಯಾಕೀತ, ಏನಾಯ್ತು? ಆ ಶೆಟ್ಟಿ ಬೇಕಾದ ಸಾಮಾನ್ ತಗೋ, ಬೇಕಾದಾಗ ಬಾ ಅಂತ ನನ್ ಕೈ ಹಿಡ್ದೆ ಅಳ್ದ. ಯಾರಿದ್ರಲ್ಲಿ ಚಿನ್ನ ಕಾಳ ಬಸವ ಬಂದ್ರ ಕಚ್ಚಡ. ನನ್ನ ಮಗನೇ, ಅಂಗಡಿಗೆ ಬರೋ ಹೆಣ್ಣು ಮಕ್ಕಳ ಹತ್ರ ನಿನ್ ಕಂತ್ರಿ ಬುದ್ಧಿ ತೋರಿಸಿದ್ಯೋ, ಕತ್ತರ್ ಸಾಕ್ಬಿಡ್ತೀನಿ. ನಿಮ್ ಅಣ್ಣ ಬರೋ ಹೊತ್ತಾಯ್ತು, ಅವ್ರಿಗೆ ಈ ವಿಷಯ ತಿಳಿದ್ರೆ ಇವ್ರ ಪ್ರಾಣನ ತೆಗೆದು ಬಿಡ್ತಾರೆ. ಬೇಗ ಕಳಿಸ್ಬಿಡು. ಇನ್ನೇ ನಿಮ್ ತಂದೆ ಊರಿಂದ ಬಂದ್ರು ಅಂತ ಗೊತ್ತಾಯ್ತು. ಆದಷ್ಟು ಬೇಗ ನೀವ್ ನಮ್ಮ ಮನೆಗೆ ಬಂದು ಮದ್ವೆ ವಿಷಯ ಮಾತಾಡಿದ್ರೆ ಚೆನ್ನಾಗಿರತ್ತೆ. ನಾನೇ ನಾಳೆ ಕರ್ಕೊಂಡ್ ಬರೋಣ ಅಂತಿದ್ದೆ, ಅಷ್ಟ್ರಲ್ಲಿ ನೀನೇ ಕೇಳ್ಬಿಟ್ಟೆ. ನಾಳೆ 10 ಗಂಟೆಗೆ ಸರಿಯಾಗಿ ನಾವು ನಿಮ್ ಮನೆಗೆ ಹಾಜರ್. ನಮ್ ಹುಡುಗ ನಿಮ್ ಹುಡುಗಿನೇ ಮದುವೆ ಆಗ್ತೀನಿ ಅಂತ ಹಠ ಹಿಡಿದಿದ್ದಾನೆ. ನಮಗೂ ಮಕ್ಕಳ ಸುಖನೇ ಮುಖ್ಯ ಸ್ವಾಮಿ. ಬಹಳ ಸಂತೋಷ. ತಮ್ಮಂಥ ಶ್ರೀಮಂತರು ಬಡವ್ರ ಮನೆ ಹೆಣ್ಣು ನೋಡಕ್ ಬಂದಿದ್ದು ನಿಜಕ್ಕೂ ನಮ್ ಭಾಗ್ಯ. ಮದುವೆ ಯಾವಾಗ ಇಟ್ಕೊಳ್ಳೋಣ? ಸರಿ ಮಾತಾಡ್ರಿ. ಇಟ್ಕೊಳ್ಳೋಣ ಬಿಡಿ, ವರದಕ್ಷಿಣೆ ವರೋಪಚಾರ ಅಂತ ಒಂದಿದೆಯಲ್ಲ, ನಿಮ್ಗೂ ಒಬ್ಳೆ ಪ್ರೀತಿ ತಂಗಿ, ಆ ತಂಗಿಗೆ ನೀವು 3 ಜನ ಅಣ್ಣಂದ್ರು, ಕೈ ತುಂಬಾ ಭರ್ಜರಿಯ ಕೊಟ್ಟು ಮದುವೆ ಮಾಡಿಕೊಟ್ಟೇ ಕೊಡ್ತೀರಾ? ನಾವು ಮದುವೆ ಅಂತೂ ಚೆನ್ನಾಗಿ ಮಾಡ್ಕೊಡ್ತೀವಿ, ನಾವು ದೊಡ್ಡ ಮನ್ಸು ಮಾಡ್ಬೇಕು. ತಂಗಿ ಸುಖವಾಗಿರ್ಬೇಕು ಅಂದ್ರೆ ನೀವೇ ದೊಡ್ಡ ಮನ್ಸು ಮಾಡ್ಬೇಕ್ರಪ್ಪ. ನಮ್ಮ ಹುಡುಗನಿಗೆ 5 ಲಕ್ಷ ರೂಪಾಯಿ ವರದಕ್ಷಿಣೆ ಕೊಡ್ತೀವಿ ಅಂತ ಎಷ್ಟೋ ಜನ ಬಂದ್ರು, ಆದ್ರೆ ನಮ್ಮ ಹುಡುಗ ನಿಮ್ಮ ಹುಡುಗಿನೇ ಮದುವೆ ಮಾಡ್ಕೊಳ್ತೀನಿ ಅಂತ ಹಠ ಹಿಡಿದಿದ್ದಕ್ಕೆ ಇಲ್ಲಿಗೆ ಬಂದ್ವಿ. ನಮಗ ಆ ಯೋಗ್ಯತೆ ಖಂಡಿತ ಇಲ್ಲ ತಾಯಿ. ಅಮ್ಮ ದುಡುಕ್ಬೇಡಿ, ದಯವಿಟ್ಟು ನನ್ನ ಮಾತು ಕೇಳಿ. ನಿಮ್ ಮಾತು ಕೇಳ್ತಾ ಇರೋಕೆ ನನಗೆ ಟೈಮ್ ಇಲ್ಲ, ಯಾವುದಕ್ಕೂ ಯೋಚನೆ ಮಾಡಿ ತಿಳಿಸಿ. ಮದುವೆ ಅಂದ್ರೆ ಏನ್ ತರಕಾರಿ ವ್ಯಾಪಾರ ಅಲ್ಲ ರೀ, ತಗೊಳ್ರಿ ಅದನ್ನ. ಅಮ್ಮ ನನಗೆ ವರದಕ್ಷಿಣೆ ವರೋಪಚಾರ ಏನೂ ಬೇಕಾಗಿಲ್ಲ, ನನಗೆ ಗೀತಾ ಬೇಕು. ಮುಚ್ಚ ಬಾಯಿ, ನೀನೇನು ಕುರುಡನೋ ಕುಂಟನೋ ಅವಿದ್ಯಾವಂತನೋ, ಯಾಕೆ ವರದಕ್ಷಿಣೆ ಬೇಡ? ವರದಕ್ಷಿಣೆ ತಗೊಳ್ಳೋದು ಸ್ಟೇಟಸ್ ಕಣೋ, ಅದು ನಮ್ಮ ಸಂಪ್ರದಾಯ. ಸಂಪ್ರದಾಯ ಅಲ್ಲ, ಅನ್ಯಾಯ. ನೀನ್ಯಾಕೆ ಬಂದ ಇಲ್ಲಿಗೆ? ಹೆತ್ತ ಮಗನ ಮಾರಾಟ ಮಾಡೋ ಸಂಪ್ರದಾಯ ಅಲ್ಲ ಅಂತ ತಿಳಿಸೋಕೆ. ವರದಕ್ಷಿಣೆ ಕೇಳೋದು ಆಚಾರ ಕಣಪ್ಪ, ಆಚಾರ. ಆಚಾರ ಅಲ್ಲ ತಾಯಿ, ವ್ಯಾಪಾರ. ಹೆಣ್ಣು ಹೆತ್ತವ್ರ ಮೇಲೆ ನಡೆಸುವ ಅತ್ಯಾಚಾರ. ವರದಕ್ಷಿಣೆ ಕೊಡೋ ಯೋಗ್ಯತೆ ನಿನ್ಗೆ ಇಲ್ದಿದ್ರೆ ನಿನ್ ತಂಗಿನ ನಿನ್ ಮನೇಲಿ ಇಟ್ಕೊಂಡು ಉಪ್ಪಿನಕಾಯಿ ಹಾಕು ಹೋಗು. ನೀವು ಒಂದು ಹೆಣ್ಣಾಗಿಂತ ಮಾತಾಡ್ತಿದ್ದೀರಲ್ಲ, ನಾಚಿಕೆ ಆಗ್ಬೇಕು ನಿಮ್ಗೆ. ವರದಕ್ಷಿಣೆ ತಗೊಳ್ಳೋರು ಗಂಡಸ್ರಲ್ಲ ನಾಮರ್ದಗಳು ಅಂತ ಸಿಡಿಬೇಕಾದ ಹೆಣ್ಣು ಕುಲಾನೆ. ಮಕ್ಕಳ ಮಾರಾಟಕ್ಕೆ ನಿಂತರೆ ನಮ್ಮ ಸಮಾಜ ತಿದ್ದೋರು ಯಾರು? ಗಂಡಸ್ರ ಬುದ್ಧಿ ಹೇಳೋರು ಯಾರು? ವರದಕ್ಷಿಣೆ ತರಲಿಲ್ಲ ಅಂತ ಒಂದು ಹೆಣ್ಣನ್ನ ಸೀಮೆ ಎಣ್ಣೆ ಹಾಕಿ ಸುಡೋ ಕುಮ್ಮ ಕೊಡೋ ಅತ್ತೆ ಕೂಡ ತಾನು ಒಂದು ಹೆಣ್ಣು ಅನ್ನೋದನ್ನ ಮರಿಬಾರ್ದು. ಹೆಣ್ಣಿಗೆ ಹೆಣ್ಣೆ ಶತ್ರು ಆದ್ರೆ ನಾಳೆ ಈ ಸಮಾಜದಲ್ಲಿ ಅದೇ ಹೆಣ್ಣು ಈದಿಲ್ ಮಾಡೋ ತರಕಾರಿಗಿಂತ ಕಡೆ ಆಗ್ಬಿಡ್ತಾಳೆ. ಇದು ಉಪದೇಶ ಅಲ್ಲ ತಾಯಿ, ಹೆಣ್ಣೆತ್ತೋರ ಆವೇಶ, ಆಕ್ರೋಶ. ಸಾಕು, ಹೋಗ ಇಲ್ಲಿಂದ. ಹೋಗ್ತೀನಿ.
ಆದ್ರೆ ಒಂದ್ ಮಾತು, ಮಕ್ಕಳು ಸುಖ ಬಯಸೋರೆ ನಿಜವಾದ ತಂದೆ ತಾಯಿಗಳು. ಮಕ್ಕಳನ್ನ ವರದಕ್ಷಿಣೆಗೆ ಮಾರ್ಕೊಂಡು ಸುಖ ಪಡೋರು ತಲೆ ಹಿಡಕರು ಪಿಂಪ್ಸ್. ಸತ್ಯ, ಧರ್ಮಣ್ಣ ಕೆಲಸ ಕಳ್ಕೊಂಡ್ಬಿಟ್ನಪ್ಪ. ಅವನು ಬಹಳ ಸ್ವಾಭಿಮಾನಿ ಕಣು. ಮಕ್ಕಳು ಉಪವಾಸ ಇದ್ರು ಒಬ್ಬರ ಹತ್ರನು ಕೈ ಚಾಚೋನಲ್ಲ. ಸತ್ಯ, ಅವನ ಮಕ್ಕಳನ್ನ ಕಾಪಾಡ್ತೀನಿ ಅಂತ ನನಗೆ ಮಾತು ಕೊಡು. ಹೀರೆಕಾಯಿ, ಗೋರಿಕಾಯಿ, ಹುರುಳಿಕಾಯಿ, ಟೊಮೆಟೊ, ಕರವೇನ್ ಸೊಪ್ಪು. ಅಬ್ಬಯ್ಯ, ಗಾಡಿ ರಿವರ್ಸ್ ತಗೋ. ಸತ್ಯ, ಏನಿದೆಲ್ಲ ಕಾಣಿಸ್ತಾ ಇಲ್ವಾ? ಬದನೆಕಾಯಿ, ಟೊಮೆಟೊ, ಹೀರೆಕಾಯಿ, ಕರವೇನ್ ಸೊಪ್ಪು, ಏನ್ ಬೇಕು? ಚೆನ್ನಾಗಿದೆ. ಅಣ್ಣ ನೋಡಿದ್ರೆ ಜನರಲ್ ಮ್ಯಾನೇಜರ್, ತಮ್ಮ ನೋಡಿದ್ರೆ ಬೀದಿಲಿ ತರಕಾರಿ ಮಾರವನು. ಯಾರು ಮರ್ಯಾದೆ ಕಳಿಬೇಕು ಅಂತ ಈ ಕೆಲಸ ಮಾಡ್ತಿದ್ಯಾ? ಏನ್ ಮಾಡೋದು ಮೇಡಮ್, ದೊಡ್ಡಣ್ಣನು ಪರಮಾತ್ಮ, ಸಣ್ಣಣ್ಣ ರಾಕ್ಷಸ, ಅದಕ್ಕೆ ಈ ಗತಿ. ಹುರುಳಿಕಾಯಿ ಬೇಕಾ? ಅಯ್ಯೋ ಛ, ಅಬ್ಬಯ್ಯ ನಡಿ. ಅಣ್ಣ. ಓ ತ್ಯಾಗು, ಚೆನ್ನಾಗಿದ್ಯಾನೋ? ಇಲ್ಲಿವರೆಗೂ ಚೆನ್ನಾಗೇ ಇದ್ದೆ, ಆದ್ರೆ ಈಗ ಯಾಕೋ ಏನಾಯ್ತು? ನನ್ ಮಾನ ಮರ್ಯಾದೆ ಮಣ್ಪಾಲಾಯ್ತು. ಅಣ್ಣ ಒಬ್ಬ ಜನರಲ್ ಮ್ಯಾನೇಜರು, ತಮ್ಮ ಬೀದಿ ಬೀದಿಲಿ ತರಕಾರಿ ಮಾರೋನು. ಇದು ಜನಕ್ಕೆ ತಿಳಿದ್ರೆ ನನ್ ಗತಿ ಏನು? ಯಾಗು, ಬಹುಶಃ ಈ ಸತ್ಯನ್ ತಿಳಿದಿಲ್ಲ ಅಂತ ಕಾಣುತ್ತೆ. ಎಲ್ಲ ತಿಳಿದೇನೆ ಈ ಕೆಲಸ ಆರಿಸ್ಕೊಂಡೆ. ಅಣ್ಣ ಊಟ ಮಾಡಿದ್ರೆ ತಮ್ಮನ್ ಹೊಟ್ಟೆ ತುಂಬುತ್ತಾ? ಹೊಟ್ಟೆ ತುಂಬಿಸ್ಕೊಳ್ಳೋಕೋಸ್ಕರ ಇಂಥ ಚಿಲ್ಲರೆ ಕೆಲಸ ಮಾಡ್ಬೇಕಾಗಿಲ್ಲ. ಗಂಡ್ಸಾದವನು ಕಳ್ತನ ಮಾಡಬಾರ್ದು, ಭಿಕ್ಷೆ ಎತ್ತಬಾರ್ದು. ಅದನ್ ಬಿಟ್ಟು ಬೇರೆ ಯಾವ ಕೆಲಸ ಮಾಡಿದ್ರು ಅವಮಾನ ಅಲ್ಲ? ನನ್ಗೆ ಅವಮಾನ ಕಣು. ನಮ್ಮ ಆಫೀಸ್ ನಲ್ಲಿ ಗೊತ್ತಾದ್ರೆ ವಾಟ್ ಅಬೌಟ್ ಮೈ ಪ್ರೆಸ್ಟೀಜ್? ಐ ಕಾಂಟ್ ಹೆಲ್ಪ್ ಬ್ರದರ್, ನಿನ್ ಹಾಗೆ ನಾ ಸ್ವಾರ್ಥ ಆಗೋಕ್ ಸಾಧ್ಯ ಇಲ್ಲ. ಇದಕ್ಕಿಂತ ಯಾವ್ದಾರು ಆಫೀಸ್ ನಲ್ಲಿ ನೌಕರಿ ಮಾಡ್ಬೋದಲ್ಲ. ಆಫೀಸ್ ಅಲ್ಲಿ ನೌಕರಿ ಮಾಡಿದ್ರೆ 30 ದಿವಸ ಆದ್ಮೇಲೆ ಸಂಬಳ ಸಿಗುತ್ತೆ. ದಿನ ರಾತ್ರಿ ಸಾಯ್ತರು ನಮ್ಮ ಕಷ್ಟ ನಿನ್ಗೆ ಹೇಗೆ ಅರ್ಥ ಆಗ್ಬೇಕು? ಈ ತಾಪತ್ರಯ ಪಡೋ ಬದಲು ನನ್ನ ಹತ್ರ ಹಣ ಕೇಳಬಾರ್ದು? ಅಣ್ಣ, ನಾನು ಆಗ್ಲೇ ಹೇಳಿದ್ದೀನಿ, ಸತ್ಯನ ಗೀತ ನಾನು ಕರ್ಕೊಂಡು ಹೋಗ್ತೀನಿ, ಅವ್ರ ಜವಾಬ್ದಾರಿ ನಂದು ಅಂತ. ಅವ್ರು ಬಂದ್ರೆ ಧಾರಾಳವಾಗಿ ಕರ್ಕೊಂಡು ಹೋಗಪ್ಪ, ನಂದೇನು ಅಭ್ಯಂತರ ಇಲ್ಲ. ಗೀತಾ, ಗೀತಾ, ಏನಣ್ಣ? ನೋಡು, ತ್ಯಾಗು ನಮ್ಮನ್ನು ಕರಿತಾ ಇದ್ದಾನೆ, ನಾವು ಅವನ ಜೊತೆ ಇರ್ಬೇಕಂತೆ. ನಮ್ಗಿಗಿರೋದು ಒಬ್ರೆ ಅಣ್ಣ, ನಾವು ಅವ್ರ ಜೊತೆನೆ ಸುಖವಾಗಿದ್ದೀವಿ ಅಂತ ಹೇಳು. ಹೇಳುದ್ ಕೇಳಿಸ್ತಾ? ಹಣ ಅಂತಸ್ತು ಇರೋರು ಮಾತ್ರ ಗರ್ವ ಇರುತ್ತೆ ಅನ್ಕೊಂಡಿದ್ದೆ, ಆದ್ರೆ ಗಂಜಿ ಕುಡಿಯ ಗತಿ ಇಲ್ದವರೆಗೂ ಇಷ್ಟೊಂದು ಗರ್ವ ಇರುತ್ತೆ ಅಂತ ನನ್ಗೀಗ್ಲೇ ಗೊತ್ತಾಗಿದ್ದು. ಇದು ಗರ್ವ ಅಲ್ಲ ಕಣೋ ಅವಿವೇಕಿ, ಆತ್ಮಾಭಿಮಾನ. ಬಡವರ್ಗೆ ಇದೇ ಆಸ್ತಿ ಅಂತಸ್ತು, ನಿನ್ನಂತ ಶ್ರೀಮಂತರು ಇನ್ 10 ಜನ್ಮ ಎತ್ತಿದ್ರು ಇದನ್ನ ತಿಳ್ಕೊಳಕಾಗಲ್ಲ. ನೌ ಯು ಪ್ಲೀಸ್ ಗೆಟ್ ಔಟ್. ಅಕ್ಕ, ನೀನ್ ಸುಖ ಸುಪತ್ಕೇಲ್ ಮೆರೆಯೋಕೋಸ್ಕರ ಇಡೀ ಸಂಸಾರನೇ ಕಣ್ಣೀರಿಡೋ ಹಾಗೆ ಮಾಡ್ಬಿಟ್ಟೆ. ನಿನ್ನ ಅಕ್ಕ ಅಂತ ಹೇಳ್ಕೊಳ್ಳೋದಕ್ಕೂ ನನಗ್ ನಾಚಿಕೆ ಆಗ್ತಾ ಇದೆ. ಅಷ್ಟು ನಾಚಿಕೆ ಇರೋಳು ನಮ್ಮನೆಗೆ ಯಾಕೆ ಬಂದೆ? ನಿಮ್ ಮನೇಲಿ ತಿಂದುಂಡು ಹೋಗ್ಬೇಕು ಅಂತ ಬರ್ಲಿಲ್ಲ. ಇನ್ನೊಬ್ಬರ ನೋವು ಸಂಕಟ ಏನು ಅಂತ ಅರ್ತು ಬಾಳೋದು ಕಲಿ. ಹೆಣ್ಣು ಯಾವಾಗ್ಲೂ ಮನೆ ಬೆಳಗೋ ನಂದಾದೀಪ ಹೋಗ್ಬೇಕು, ಮನೆ ಸುಡೋ ಕೊಳ್ಳಿ ಆಗ್ಬಾರ್ದು. ಏನೇ ಆಗ್ಲಿ, ನೀನ್ ಆ ಮನೆಯಿಂದ ಬೇರೆಯಾಗಿ ಬಂದಿದ್ದು ತಪ್ಪು. ಈಗ್ಲೂ ಕಾಲ ಮಿಂಚಿಲ್ಲ, ನೀವು ಹೋಗಿ ಮತ್ತೆ ಅವ್ರ ಜೊತೆ ಬಾಳೋದೇ ಒಳ್ಳೇದು. ನೋ, ನೆವರ್, ಅದೇ ಜನ್ಮದಲ್ಲಿ ಸಾಧ್ಯ ಇಲ್ಲ. ಮರಿ ಚಿಕ್ಕದು ಬೇಪಾರ ಮಾಡಿದ್ರೆ ಕ್ಯಾ ಫಾಯ್ದಾ? ಅರೆ ಭಾಯ್, ದೊಡ್ಡದು ಬೇಪಾರ ಮಾಡ್ಬೇಕು. ಹಣ ಬೇಕಲ್ಲ ಲಾಲಾಜಿ. ಹಣ ನಮ್ದು ಹತ್ರ ಐತೆ, ನಾವು ಕೊಡ್ತಾವ್.
ಈಗಲೇ ಸಾಲ ಬಡ್ಡಿ ಬೆಟ್ಟದಷ್ಟು ಬೆಳೆದಿದೆ, ಮತ್ತೆ ಯಾವ ಭರವಸೆ ಮೇಲೆ ಕೊಡ್ತೀರಲ್ಲ ಲಾಜಿ? ದೋಸ್ತಿ ಸ್ನೇಹದಲ್ಲಿ ಸಹಾಯ ಮಾಡ್ತಾವ್. ನಿಮ್ ಸಹಾಯ ಅಂದ್ರೆ ಸಾಲ ಕೊಡೋತಾನೆ? ನಹಿ ನಹಿ, ಸಾಲ ಹಾಗೆ ಕೊಡೋದಿಲ್ಲ ಮೇರ ಪ್ಯಾರ ಭಾಯಿ. ಈ ಕೈನಾಗೆ ಕೊಡ್ತಾವ್, ಆ ಕೈನಾಗೆ ತಗೊಂತಾವ್. ತಗೊಳಕ್ ನಮ್ಮ ಹತ್ರ ಏನಿದಿಲ್ಲ ಲಾಜಿ. ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ನಮ್ದು ಸ್ನೇಹ ಸಂಬಂಧ ಆಗಿ ಬಿಡ್ತಾವ್. ಸಂಬಂಧನ? ಏನ್ ಹೇಳ್ತಿದ್ರ ನೀವು? ನಮ್ ಹತ್ರ ಹಣ ಐತೆ, ನಿಮ್ ಹತ್ರ ಹುಡುಗಿ ಐತೆ, ನನಗೆ ಗೀತಾ ಮೇಲೆ ಆಸೆ ಐತೆ. ನಮ್ ಮಗನೇ, ಗೀತಾ ನಿನ್ ಮಗಳಾಗಿದ್ದಾಳೆ, ಅವಳ ಬಗ್ಗೆ ಮಾತಾಡಕ್ ನಾಚಿಕೆ ಆಗಲ್ಲ ನಿಂಗೆ? ಬೇಟಾ, ನಮ್ದು ವಯಸ್ ನೋಡ್ಬೇಡ, ಪೈಸೆ ನೋಡು. ಇಟ್ಟ ಅಂದ್ರೆ 32 ಹಲ್ಲು ಉದುರೋ ಬಿಡ್ಬೇಕು. ನಡಿಯಾಚೆಗೆ ನೋಡು. ಹೋಗ್ತೀನೋ, ಇವತ್ ನನ್ ಕುತ್ತಿಗೆ ಪಟ್ಟಿ ಹಿಡಿದು ಮನೆಯಿಂದ ಆಚೆಗೆ ತಳ್ತಿದಾವ್, ನಾಳೆ ನೀನ್ ಈ ಮನೆಯಿಂದ ಆಚೆ ಹೋಗ್ಬೇಕಾಗ್ತದೆ. ಹೋಗ್ತೀನಲೇ, ಹೋಗ್ತೀನಿ. ಅರೆ, ಅಲ್ಲಿ ಹೋದ್ರೆ ಇಲ್ಲಿ ಹೋಗು ಅಂತಾರೆ, ಇಲ್ಲಿ ಬಂದ್ರೆ ಅಲ್ಲಿ ಹೋಗು ಅಂತೀರಿ. ಇದು ಕ್ಯಾ ನ್ಯಾಯ ಐತೆ ಸಾಬ್? ನಿಮ್ದು ಮನೆ ನಮ್ಮ ಹತ್ರ ಅಡ ಇಟ್ಟಿರೋದು ಗೆಪ್ತಿ ಐತೆ ಇಲ್ಲ? ಅಡ ಇಟ್ಟಿರೋದು ನಾನಲ್ಲ, ಯಾರೇ ಇರ್ಬೋದು. ನಿಮ್ದು ಹಿಂಗೆ ಮಾತಾಡಿದ್ರೆ ನಿಮ್ದು ಮನೆದು ಮಾರಿ ನಮ್ದು ಸಾಲ ತೀರಿಸ್ಕೋಬೇಕಾಯ್ತದೆ ಸಾಬ್. ಹಾಗೆ ಮಾಡಿ ಸೆಜ್ಜಿ. ಆಮೇಲೆ ನಿಮ್ದು ಅಣ್ಣಂದು ಸಂಸಾರ ಬೀದಿ ಪಾಲಾಯ್ತು ಅಂದ್ರೆ ನಮ್ಗೆ ಹೇಳ್ಬಾರ್ದು ಸಾಬ್. ನನಗ್ ಬೇಕಾಗಿರೋದು ಅದೇ ಸೆಜ್ಜಿ, ಆ ಮನೆ ಹರಾಜಾಗ್ಬೇಕು, ಅವರೆಲ್ಲ ಬೀದಿ ಪಾಲಾಗ್ಬೇಕು, ಒಂದೊಂದು ಕಾಸ್ಗೂ ಭಿಕ್ಷೆ ಬೇಡೋ ಹಾಗಾಗ್ಬೇಕು. ನನ್ನ ತಾಯಿನ ನನ್ನಿಂದ ಅಗಲಿಸ್ತಾ ಅಣ್ಣ ಅನ್ಸ್ಕೊಂಡವನು ತಿನ್ನಕ್ಕೂ ಗತಿ ಇಲ್ಲದೆ ಕಷ್ಟ ಅನ್ಭವಿಸ್ಬೇಕು. ಅವ್ರದ್ದು ಮನೆದು ಕತೆ ನಮ್ದು ಮುಗಿಸ್ಬಿಡ್ತಾವ. ಹಾ, ಬರ್ತೀನಿ ಸಾಬ್, ಬರ್ತೀನಿ. ಸಾಮಾನ್ ಎಲ್ಲ ಹಳೇದಾಗಿದಾವೆ, ತಗೊಂಡ್ ಹೋಗಿ ಹೊಸ ಸಾಮಾನ್ ತರ್ತಾರೆ. ಮತ್ತೆ ಮನೇನು ಹಳೇದಲ್ಲ. ಹೊಸ ಮನೆ ಕಟ್ಸೋನ್ ಬಿಡಪ್ಪ. ಮತ್ತೆ ಅಲ್ಲಿವರೆಗೂ ನಾವೆಲ್ಲಿರೋದು? ನಮ್ ಮನೇಲಿ, ನನ್ ಜೊತೆಲಿ. ಮನೆ ಚಿಕ್ಕದಾಗಿದ್ರು ಮನ್ಸ್ ದೊಡ್ಡದಾಗಿರ್ಬೇಕಪ್ಪ. ಲಾಲಾಜಿ ನನ್ ಮಾರಿದಾನೆ, ಅದೇನೇ ಇರ್ಲಿ ಈ ಸೈಕಲ್ ಮಾತ್ರ ಬಿಡೋದಿಲ್ಲ. ನೀನ್ ಹೀಗೆ ಗಲಾಟೆ ಮಾಡಿದ್ರೆ ನಾವು ಪೊಲೀಸರು ಕಳಿಸ್ಬೇಕಾಗುತ್ತೆ. ಕಾನೂನು ಮುಂದೆ ಯಾರು ದೊಡ್ಡವರಲ್ಲ. ಇದೆಂಥ ಕಟುಕರ ಕಾನೂನು ಧರ್ಮಣ್ಣ? ನಿನ್ ಮನೆ ಮಠ ಸಾಮಾನು ಎಲ್ಲ ತಗೊಂಡ್ ಹೋಗ್ಲಿ, ಆದ್ರೆ ಆ ಮಾತಾಡೋ ಸೈಕಲ್ ತಗೊಂಡ್ ಹೋಗ್ತಿದಾರಲ್ಲಯ್ಯ, ಅದನ್ ನೋಡ್ ನಾನು ಹಾಗಯ್ಯ ಸುಮ್ನಿರ್ಲಿ. ತಂದೆ ಮಾಡಿದ ಅಪರಾಧಕ್ಕೆ ಮಕ್ಕಳು ಶಿಕ್ಷೆ ಅನುಭವಿಸ್ಬೇಕಾಗಿ ಬರುತ್ತೆ, ಇದೇ ನಮ್ ಸಮಾಜ, ಸಮಾಜದ ನೀತಿ. ಬಿಡು ಇದನ್ನ, ಬಿಡು, ತಗೊಂಡೋಗಿ, ಎಲ್ಲ ತಗೊಂಡೋಗಿ. Thank you.
ಸೆಜ್ಜಿ, ಮತ್ತೆ ನೀವು ನನ್ನ ಮದ್ವೆ ಮಾಡಿ ನಿಮ್ದಕ್ಕೆ ಎಷ್ಟು ವರ್ಷದಿಂದ ನಮ್ದು ಕನಸು ಕಾಣ್ತಿದಾವ್. ನಿಮ್ ಬಾಯಿಗೆ ಶಕ್ಕರ್ ಹಾಕ, ಕ್ಯಾ ಬಾತು ಬೋಲಾರೆ. ಮುಹೂರ್ತ ಯಾವಾಗ ಇಟ್ಕೊಳ್ತಾವ್? ಮೊದ್ಲು ನಮ್ಮ ಮನೇನ ನಮ್ಮ ಅಣ್ಣಂಗ್ ವಾಪಸ್ ಕೊಟ್ಬಿಡಿ, ಮುಹೂರ್ತ ಆಮೇಲೆ ಇಟ್ಕೊಳ್ಳೋಣ. ಒಂದು ಮನೆ ಕ್ಯೂ ಪ್ಯಾರಿ, ನಮ್ದು ಎಲ್ಲಾ ಮನೆ ನಿಮ್ದು ಅಣ್ಣನ್ಗೆ ಬರ್ಕೊಟ್ ಬಿಡ್ತಾವ್. ಮನೆ ಮಾತು ಆಮೇಲೆ, ಪೆಹ್ಲೆ ಶಾದಿ ಕಾ ಬಾತ್. ಅಲ್ಕ ನನ್ ಮಗನೇ, ಇಷ್ಟು ಧೈರ್ಯ ಬಂತ ನಿನಗೆ? ಅಲ್ಲೇ ದೇವಾಸಿ ನನ್ ಮಗನೇ, ನನ್ ತಂಗಿ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ದೀಲಿ? ಇವತ್ತು ನಿನ್ ಜೀವ ಸಮೇತ ಉಳಿಸೋದಿಲ್ಲ. ಗೀತವಾ, ಈ ಮುದಿಗುಬೇನ ಇವತ್ತು ಮುಗಿಸೇ ಬಿಡ್ತೀನಿ. ಗೀತವಾ ನೋಡ್ದೆನ್ಲೆ, ಹಲ್ಕ ನನ್ ಮಗನೇ, ಮಾನ ತೆಗಿಯೋಕ್ ಬಂದಿನಂತ ನೀಚಿನ ಪ್ರಾಣ ತೆಗಿಬೇಡ ಅಂತಿದ್ದಾಳೆ ಈ ನನ್ ತಂಗಿ. ಇದೇ ಕಣಲೆ ನಮ್ ದೇಶದ ಹೆಣ್ಮಕ್ಳ ದೊಡ್ಡ ಗುಣ, ಬಿಡಲೆ ಕಾಲಿಗೆ. ನಿಮ್ಮ ಅಪ್ಪ ಏ ಬಿಡಲೆ ಕಾಲಿಗೆ, ನಾವ್ ಹಾಕಂದ್ರೆ ಬಿಡಲೆ ಕಾಲಿಗೆ. ಮಾಪಕರು ಪೇಟಿ ಮಾಪಕರು, ಇದು ನಮ್ಮ ಕುಟುಂಬ ಗೌರವದ ಪ್ರಶ್ನೆ. ನಮ್ಮ ಮನೆ ಕೈ ಬಿಟ್ಟು ಹೋದ್ರೆ ನಿನ್ ಮಾವ ಜೀವಂತವಾಗಿರೋಲ್ಲ. ಇವತ್ತು ನಾಳೆನೋ ಬಿದ್ದು ಹೋಗೋ ಆ ಹಳೆ ಮನೆ ಯಾರಿಗ್ ಬೇಕು? ಹಾಗನ್ಬೇಡಮ್ಮ, ಪೂರ್ವಿಕರು ಬದುಕು ಬಾಳಿದ ಮನೆ ಪರರ್ ಪಾಲಾಗ್ಬಾರ್ದು. ಬೀದಿಗ್ ಬಂದೇ ಬುದ್ಧಿ ಬಂತ ನಿನ್ಗೆ? ಆ ಮನೇಲಿ ಮಹಾರಾಣಿ ಹಾಗ ಮೆರೀತಿದ್ದೆ? ಹಾಗೆಲ್ಲ ಮಾತಾಡ್ಬೇಡಮ್ಮ, ನಿನ್ ಗಂಡನ್ ಹೇಳಿ ಹೇಗಾದ್ರೂ ಆ ಮನೇನ ಬಿಡಿಸ್ಕೊಡು. ನಿನ್ ಕಾಗ್ ಬೇಕಾದ್ರೂ ಬೀಳ್ತೀನಿ. ನಿಮ್ಮ ಪವಿತ್ರವಾದ ಕೈಗಳು ಪಾಪಿ ಕಾಲ್ಗಳನ್ನ ಮುಟ್ಬಾರ್ದು. ಅದಕ್ಕೆ ಸತ್ಯವಾಗ್ಲೂ ಹೇಳ್ತಿದ್ದೀನಿ, ಅದಕ್ಕೆ ಯಾವ ಹೆಣ್ಣಿನ ಹೃದಯದಲ್ಲಿ ಪ್ರೀತಿ ಪ್ರೇಮದ ಜರಿ ಹರಿಯೋದಿಲ್ವೋ ಅಂತ ಹೆಣ್ಣು ಪಂಚರ್ ಭೂಮಿ ಇದ್ದಾಗೆ. ಏನೋ ಹೊಗಳ್ತಾ ಇದೆಯಾ? ನಿಜಾನ ಹೇಳ್ತಾ ಇದ್ದೀನಿ. ಅಮ್ಮ ನಿನ್ನ ಮಗ ಅಂತ ಕರೆಯೋಕೆ ನಾಚಿಕೆ ಪಟ್ಕೊಂಡು ಸತ್ಲು, ಇವತ್ತು ನಾನು ನಿನ್ನ ಅಣ್ಣ ಅಂತ ಕರೆಯೋಕೆ ಅಸಖ್ಯ ಪಡ್ತಾ ಇದ್ದೀನಿ. ನನ್ನ ತಡಿಬೇಡಿ. ಅದಕ್ಕೆ ಯಾವ ಅಣ್ಣ ಇವನ್ನ ತಂದೆ ತರ ಸಾಕಿ ಸಲಹದ್ರು ಅಂತ ಅಣ್ಣ ಶ್ರೀಮಂತ್ಗೆ ಬಂದ ತಕ್ಷಣ ಅವ್ನ ಕಣ್ಣು ಕಾಣದೆ ಹೋದ್ರ? ಏನೋ ಹೇಳ್ತಿದ್ಯಾ? ನಾನೇನ್ ಹೇಳ್ತಾ ಇದ್ದೀನಿ ಅಂತ ನಿನ್ಗೆ ಗೊತ್ತು. ನಿನ್ನ ಫಾರಿನ್ ಕಳಿಸಿ ಓದಿಸಿ ದೊಡ್ಡ ಮನುಷ್ಯನಾಗಿ ಮಾಡೋದಕ್ಕೆ ಅಣ್ಣ ಹಗಲು ರಾತ್ರಿ ದುಡಿದ್ರು, ಅವ್ರ ಮಕ್ಕಳಿಗೆ ಅರೆ ಹೊಟ್ಟೆ ಹಾಕಿ ನಿನಗೆ ದುಡ್ಡು ಕಳ್ಸಿದ್ರು. ಅದ್ರ ಪ್ರತಿಫಲ ಇವತ್ತು ಅವರು ಅವ್ರ ಸಂಸಾರ ಬೀದಿಪಾಲ್. ವಾಟ್ ನಾನ್ಸೆನ್ಸ್ ಆರ್ ಯು ಟಾಕಿಂಗ್? ಸತ್ಯ ಯಾವಾಗ್ಲೂ ಕಹಿಯಾಗೇ ಇರುತ್ತೆ. ಬನ್ನಿ ಅದಕ್ಕೆ, ಯಾವನ್ ಹೆಂಡತಿ ಗುಲಾಮ್ನಾಗಿರ್ತಾನೋ ಅಂತ ಅವನ್ ಮನೇಲಿ ಉಸಿರಾಡೋದು ಮಹಾಪಾಪ. ಸತ್ಯ, ನನ್ನನ್ನೇ ಹೆಂಡತಿ ಗುಲಾಮ ಅಂತೀರೋ ಬದ್ಮ? ಓಕೆ ಬನ್ನಿ ಅದಕ್ಕೆ. ಅದಕ್ಕೆ ಒಂದ್ ನಿಮಿಷ ಇಲ್ಲೇ ರೀ, ಬರ್ತೀನಿ. ಒಬ್ರು ಕೊಟ್ಟಿದ್ದೀನಿ ಇಟ್ಕೊಳ್ಳೋ ಅಭ್ಯಾಸ ನನಗಿಲ್ಲ. Thank you.
ತಕ್ಷಣ ಒಂದು ಆಪರೇಷನ್ ಮಾಡಬೇಕು ಅಂತ ಕಾಣಿಸುತ್ತೆ. ಯಾವುದು ಇನ್ನು 10 ನಿಮಿಷದಲ್ಲಿ ಡಿಸೈಡ್ ಆಗುತ್ತೆ. ಹಲೋ ಪೊಲೀಸ್ ಸ್ಟೇಷನ್, ಡಾಕ್ಟರ್ ರಾಮಚಂದ್ರ ಸ್ಪೀಕಿಂಗ್. ನಮ್ಮ ನರ್ಸಿಂಗ್ ಹೋಮ್ಗೆ ಒಂದು ಕೇಸ್ ಅಡ್ಮಿಟ್ ಆಗಿದೆ. ಕಂಡೀಷನ್ ಇಸ್ ವೆರಿ ಸೀರಿಯಸ್. ಪ್ಲೀಸ್ ಕಮ್ ಇಮಿಡಿಯೇಟ್ಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಏನಂದ್ರೆ ಯಾಕೋ ಈ ವಿಷಯ ದೊಡ್ಡದಾಗುವ ಕಾಣಿಸ್ತಾ ಇದೆ. ಪೊಲೀಸ್ನವ್ರು ಬಂದು ನಮ್ಮ ಸ್ಟೇಟ್ಮೆಂಟ್ ತಗೊಳಕ್ ಮೊದ್ಲೇ ನಾವು ನಮ್ಮ ಲಾಯರ್ನ ಕರೆಸೋದು ಒಳ್ಳೇದು. ಹಲೋ ಡಾಕ್ಟರ್. ಹಲೋ. ಪೇಷಂಟ್ ಹೇಗಿದ್ದಾರೆ? ಸ್ಕಲ್ನಲ್ಲಿ ಬ್ಲಡ್ ಕ್ಲಾಟ್ ಆಗಿರ್ಬೇಕು. ಕಂಡೀಷನ್ ಇಸ್ ವೆರಿ ಬ್ಯಾಡ್. ನಾನು ಅದೊಂದು ಸ್ಟೇಟ್ಮೆಂಟ್ ತಗೋಬೇಕು. ಅಫ್ಕೋರ್ಸ್. ಆದ್ರೆ ಈ ಸ್ಥಿತಿಲಿ ಬೇಡ. ಸತ್ಯ ಹೇಗಿದ್ದಾರೆ? ಅವನ್ನ ಆಪರೇಷನ್ ರೂಮ್ಗೆ ತಗೊಂಡೋಗಿದ್ದಾರೆ. ಹಾಗಾದ್ರೆ ಕೇಸು ಸ್ವಲ್ಪ ಸೀರಿಯಸ್ ಇರಬಹುದು. ಈಗ ನಾವೇನ್ ಮಾಡೋದು? ಈಗೆಲ್ಲ ನಿಮ್ಮ ಸತ್ಯ ಅವ್ರ ಮೇಲೆ ಡಿಪೆಂಡ್ ಆಗಿದೆ. ಅವ್ರಿಗೆ ಎಚ್ಚರಾಗಿ ನಿಮ್ ವಿರುದ್ಧ ಸ್ಟೇಟ್ಮೆಂಟ್ ಕೊಟ್ರೆ ಸೆಕ್ಷನ್ 325 ಪ್ರಕಾರ ನಿಮ್ಗೆ 6 ತಿಂಗಳು ಸಜಾ ಆಗುತ್ತೆ. ಒಂದು ವೇಳೆ ಅವನು ಹೋಗಿಬಿಟ್ರೆ? ಹೋಗಿಬಿಟ್ರೂ ಕಷ್ಟ ಮೇಡಮ್. ಸೆಕ್ಷನ್ 307 ಪ್ರಕಾರ ಪೊಲೀಸ್ ಕೇಸ್ ಆಗ್ಬಿಟ್ರೆ 5-7 ವರ್ಷ ಕಠಿಣ ಸಜಾ ಆಗುತ್ತೆ. ಅಂದ್ರೆ ನಮ್ಮ ಅಳಿವು ಉಳಿವು ಈಗ ಸತ್ಯನ ಕೈಲಿದೆ. ನಮ್ಮನ್ನ ಎಲ್ರೆ ಉಳಿಸ್ತಾನೆ, ಜೈಲಿಗೆ ಕಳಿಸ್ತಾನೆ. ವಕೀಲ್ರೆ, ಹಾಗಾದ್ರೂ ಮಾಡಿ ನಮ್ಮನ್ನು ಉಳಿಸಿ. ಎಕ್ಸ್ಕ್ಯೂಸ್ ಮೀ ಇನ್ಸ್ಪೆಕ್ಟರ್, ನಮ್ಮ ಕ್ಲೈಂಟು ಯಾವ ಸ್ಟೇಟ್ಮೆಂಟು ಕೊಡೋದಿಲ್ಲ. ಏನಿದ್ರು ಅವ್ರ ಪರವಾಗಿ ಕೋರ್ಟಲ್ಲಿ ನಾನು ಕೊಡ್ತೇನೆ. ಮದುವೆ ಮದುವೆ ಸತ್ಯ ಹೇಗಿದ್ದಾನೆ? ಅವನಿಗಿನ್ನೂ ಎಚ್ಚರ ಬಂದಿಲ್ಲ ರೀ. ಆಪರೇಷನ್ ಮಾಡ್ಬೇಕಂತೆ. ಅವನ್ನ ದೇವರೇ ಕಾಪಾಡಬೇಕು. ನಮ್ಮ ಹಣೆ ಬರ ಕೆಟ್ಟದ್ದು ಮಾಧವಿ. ಏನಿದ್ದು ಇದೆಲ್ಲ ಹೇಗಾಯ್ತು? ನಾನೇನ್ ಮಾಡ್ಲಿರಿ, ಸತ್ಯ ನನ್ನ ಹೊರಗಡೆ ಬಿಟ್ಟು ಒಳಗಡೆ ಹೋಗಿ ಚೀಲಕ್ಕೆ ಹಾಕೊಂಡ್ ಬಿಟ್ಟ. ಸತ್ಯ ತ್ಯಾಗು ಇಬ್ರು ಒಳಗಡೆ ಹೊಡೆದಾಡ್ತಿದ್ರು. ನಾನೆಷ್ಟು ಬಾಗಿಲು ಬಡದ್ರು ಕೂಕೊಂಡ್ರು ಇಬ್ಬರು ಬಾಗಿಲು ತೆಗಲಿಲ್ಲ. ಸತ್ಯನ ಹೇಗೆ ಹೊಡೆದಿದ್ದಾನೆ ಅಂತೀರ? ಶತ್ರುಗಳನ್ನು ಕೂಡ ಯಾರು ಅಷ್ಟೊಂದು ನಿರ್ದಯವಾಗಿ ಹೊಡೆಯುತ್ತಾರೆ? ನಾನೇನೇನೋ ಆಸೆ ಇಟ್ಕೊಂಡಿದ್ನಲ್ಲ ಮಾಧವಿ, ಏನೇನೋ ಆಗ್ತಾ ಇದೆಯಲ್ಲ. ನಮ್ ತ್ಯಾಗು ಒಂದು ಒಳ್ಳೆ ಸ್ಥಿತಿಗೆ ಬರಲಿ ಅಂತ ನಾನೆಷ್ಟೋ ಕಷ್ಟಪಟ್ಟೆ. ಓದಿ ವಿದ್ಯಾವಂತನಾಗಿರೋ ನಮ್ಮ ತ್ಯಾಗುಗಾದರೂ ಸಂಸ್ಕಾರ ಬೇಡವಾ? ಶತ್ರುಗಳ ತರ ಹೊಡೆದಾಡೋದ? ನಮ್ಮ ತ್ಯಾಗು ದೊಡ್ಡ ವ್ಯಕ್ತಿ ಆದ ಅಂತ ನಾನೆಷ್ಟೋ ಒಬ್ಬೋಗಿದ್ದೆ. ಆದರೆ ಒಂದೇ ದಿನದಲ್ಲಿ ನನ್ನೆಷ್ಟೋ ವರ್ಷಗಳ ತಪಸ್ಸನ್ನ ಸಮಾಧಿ ಮಾಡಿಬಿಟ್ಟ. ಮನೆ ಮನೆತನ ಅಂತ ನಾನು ಎಷ್ಟು ಮಾಡಿದೆ, ಇವನಿವತ್ತು ನಮ್ಮನ್ನು ಈ ಸ್ಥಿತಿಗೆ ತಂದುಬಿಟ್ಟಲ್ಲ ಮಾಧವಿ. ಅದಕ್ಕೆ ಸತ್ಯ ಹೇಗಿದ್ದಾರೆ? ಆಶಾ, ನಮ್ಮ ಹಣೆ ಬರ ಅಂತೂ ಚೆನ್ನಾಗಿಲ್ಲಮ್ಮ. ಇನ್ನು ನಿನ್ನ ಭಾಗ್ಯನೇ ಅವನನ್ನು ಕಾಪಾಡಬೇಕು. ಇದ್ರ ಮೇಲೆ ದೇವರಿದ್ದಾನೆ. ಅ
ಅಣ್ಣ ಧರ್ಮಣ್ಣ ಯಾಗೋ ಎಂಥ ಮೂರ್ಖ ಕೆಲಸ ಮಾಡ್ಕೊಂಬಿಟ್ಯೋ ಅನ್ಯಾಯವ ಕಷ್ಟದಲ್ಲಿ ಸಿಕ್ಕಾಕೊಂಬಿಟ್ಯಲ್ಲೋ ಇಂಥ ಸಮಯದಲ್ಲೂ ನೀನು ನನ್ನ ಬಗ್ಗೆ ಕರುಣೆ ತೋರಿಸ್ತೀಯ ನೀನು ನನ್ನ ತಮ್ಮನೇ ಕಣೋ ಇಲ್ಲ ಅಣ್ಣ ನಾನು ನಿಮ್ಮ ಪ್ರೀತಿ ಕರುಣೆಗೆ ಯೋಗ್ಯನಲ್ಲ ನಾನೊಬ್ಬ ನೀಚ ನಾನು ನಿಮ್ಗಿಷ್ಟೊಂದು ಅನ್ಯಾಯ ಮಾಡಿದ್ರು ನನ್ನ ಮೇಲೆ ನಿಮ್ಗೆ ಕೋಪನೇ ಬರ್ತಿಲ್ವಾ ನನ್ಗೊಡಿರಿ ಬಡಿರಿ ನಿಮ್ ಚಪ್ಪಲಿ ತಗೊಂಡೋಡಿರಿ ನನಗೆ ಬುದ್ಧಿ ಬರಲಿ ಅಣ್ಣ ಬುದ್ಧಿ ಬರಲಿ ಅಣ್ಣ ಸಮಾಧಾನ ಮಾಡ್ಕೊಳ್ಳೋ ಸಮಾಧಾನ ಮಾಡ್ಕೋ ತ್ಯಾಗು ಮಕ್ಕಳು ಹೇಸ್ಕೆ ಮಾಡ್ದು ಅಂತ ಯಾರು ತೊಡೆನೇ ಕುಯ್ಕೋತಾರೇನೋ ನಿಮಗ್ ಮುಖ ತೋರ್ಸಕ್ಕೂ ನಂಗೆ ನಾಚಿಕೆ ಆಗ್ತದೆ ಅಣ್ಣ ದೇವ್ರಂತ ನಿಮ್ಮನ್ನ ನಿಮ್ ಪ್ರೀತಿನ ನಾನು ಕಳ್ಕೊಂಬಿಟ್ಟೆ ಕಳ್ಕೊಂಬಿಟ್ಟೆ ಅಣ್ಣ ಖಂಡಿತ ಇಲ್ಲ ಇನ್ ಈಗ್ಲೂ ನನ್ ಪ್ರೀತಿ ತಮ್ಮನೆ ಬಾ ಮಾಧ್ವಿ ನಮ್ ತ್ಯಾಗು ನಮ್ಗೆ ಸಿಕ್ಬಿಟ್ಟ ಕಣೆ ಪೊಲೀಸ್ ತೊ ನಿನ್ನ ಕಣ್ಣಿಟ್ಟಿದ್ದಾರೆ ಏನಾರು ಸ್ಟೇಟ್ಮೆಂಟ್ ಕೊಟ್ಬಿಟ್ಬಿಟ್ಟಿಯ ಹುಷಾರ್ ಎಕ್ಸ್ಕ್ಯೂಸ್ ಮಿ ಸರ್ ಎಸ್ ತಾವು ಈ ಕೇಸ್ಗೋಸ್ಕರ ಬಂದಿದ್ದೀರಾ ಹೌದು ನೀವು ಯಾರು ನಾನು ಧರ್ಮರಾಜ್ ಅಂತ ಹೊರತ ತಿಂದಿದ್ದರು ನನ್ನ ತಮ್ಮನೇ ಅರ್ಥಾತ್ ನನ್ನ ಮಳತಮ್ಮ ಆಸ್ತಿ ವಿಷಯದಲ್ಲಿ ನನಗೂ ಅವನಿಗೂ ಸ್ವಲ್ಪ ಮಾತುಕತೆ ನಡೀತು ಭಾಗ ಕೇಳ್ದ ಅದ್ಯಾಕೋ ನನಗೆ ಹಿಡಿಸ್ಲಿಲ್ಲ ಮಾತಿಗೆ ಮಾತು ಬೆಳೀತು ಸರಿ ಕೋಪದಲ್ಲಿ ನಾನು ಅವ್ನು ಹೊಡೆದ್ಬಿಟ್ಟೆ ತಲೆಗೆ ಪೆಟ್ಟು ಬಿತ್ತು ಸುಳ್ಳು ಇನ್ಸ್ಪೆಕ್ಟರ್ ಇದು ಸುಳ್ಳು ಸರ್ ನಿಮ್ಮ ಅಣ್ಣ ಅವರಾಗ ಅವರೇ ತಪ್ಪನ್ನ ತಮ್ಮೇಲೆ ಹೊರಿಸ್ಕೊಳ್ತಾ ಇದ್ದಾರೆ ನೀವು ಯಾಕೆ ತಡೀತೀರಾ ಅಂದ್ರೆ ನಮ್ಮ ಧರ್ಮಣ್ಣ ಜೈಲ್ಗೆ ಹೋಗ್ಲಿ ನಾವು ಬಚಾವಾಗೋಣ ಅಂತೇನು ಇಂಥ ಅವಕಾಶ ಮತ್ತೆಲ್ಲಿ ಸಿಗುತ್ತೆ ರೀ ಒಬ್ರು ಸತ್ತು ಹೋಗ್ತಾರೆ ಇನ್ನೊಬ್ರು ಜೈಲ್ಗೆ ಹೋಗ್ತಾರೆ ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿ ಫಿನಿಶ್ ಹೌದಾ ಕೆಟ್ಟವಳೆ ಹಾಲ್ ಕುಡಿದು ವಿಷ ಕಕ್ಕೋ ನಾಗರ ಹಾವು ಕಡೆ ನೀನು ನಿನ್ ಬಿಡಬಾರ್ದು ಬಿಡಬಾರ್ದು ಎಷ್ಟೇ ಆಗ್ಲಿ ಅವಳು ನಿನ್ ಹೆಂಡತಿ ಕಣ ಹೀಗೆಲ್ಲ ಮಾಡಬಾರ್ದು ಅವಳು ಹೆಂಗಸಲ್ಲ ಅದಕ್ಕೆ ಹೆಮ್ಮಾರಿ ಒಡವಿಟ್ಟವರಿಂದ ನನ್ನ ನಗಲ್ಸಿದ್ ಪಿಶಾಚಿ ಯಾರು ಹೋಗ್ಲಿ ಬಿಡೋ ಏನೋ ಕೆಟ್ಟ ಗಳಿಗೆ ಅದಕ್ಕೆ ಹೀಗೆಲ್ಲ ಆಗೋಯ್ತು ನನ್ನ ಚರ್ಮ ಸುಲಿದ್ ನಿಮ್ಗೆ ಚಪ್ಪಲಿ ಹೊಲ್ಕೊಟ್ರು ನಾನು ಮಾಡಿದ ಪಾಪ ತೀರಲ್ಲ ಅಣ್ಣ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ನಡೆದಿದ್ದೆಲ್ಲ ನೀವು ಗಮನಿಸ್ತಾ ಇದ್ದೀರಾ ಸತ್ಯ ನೋಡಿದ್ದರೆ ಯಾರೂ ಅಲ್ಲ ನಾನೇ ಇನ್ಸ್ಪೆಕ್ಟರ್ ಕಂಗ್ರಾಚುಲೇಷನ್ಸ್ ಎವರಿ ಬಾರಿ ನೀವೆಲ್ಲ ತುಂಬಾ ಅದೃಷ್ಟವಂತರು ಸತ್ಯರಾಜ್ಗೆ ತಲೆ ಹೊರಗೆ ಮಾತ್ರ ಪೆಟ್ಟಾಗಿದೆ ಹಾಗಾದ್ರೆ ಆಪರೇಷನ್ ಈಗ ಅದರ ಅವಶ್ಯಕತೆ ಇಲ್ಲ ನಾವು ನೋಡ್ಬೋದಾ ಅಫ್ಕೋರ್ಸ್ ಎಕ್ಸ್ಕ್ಯೂಸ್ ಮೀ ನಾನು ಸ್ಟೇಟ್ಮೆಂಟ್ ತೊಳೋವರೆಗೂ ನೀವೆಲ್ಲ ಹೊರಗೆ ಇರಬೇಕು ಸಾರಿ ಏನಂದ್ರೆ ಸತ್ಯನಿಗಿರೋ ಕೋಪದಲ್ಲಿ ಅವನೇನಾದ್ರೂ ಹೇಳಿಕೆ ಕೊಟ್ಬಿಟ್ರೆ ಸತ್ಯನ ಮಾತಷ್ಟೇ ಹೊರಟು ಹೃದಯ ಬೆಣ್ಣೆ ಕಣೆ ಎಕ್ಸ್ಕ್ಯೂಸ್ ಮೀ ನಿಮ್ಮ ಮೇಲೆ ಹಲ್ಲೆ ನಡೆಸ್ತವರು ಯಾರು ಅಂತ ತಿಳ್ಕೊಬೋದಾ ನೀವು ತಪ್ಪು ತಿಳ್ಕೊಂಡಿದ್ರೆ ಇನ್ಸ್ಪೆಕ್ಟರ್ ನನ್ನ ಮೇಲೆ ಯಾರು ಹಲ್ಲೆ ನಡೆಸ್ತಿಲ್ಲ ಮತ್ತೆ ಈ ಗಾಯ ನಾನು ಮಹಡಿಯಿಂದ ಎಳೆದು ಬರಬೇಕಾದ್ರೆ ಜಾರ್ ಬಿದ್ದ್ಬಿಟ್ಟೆ ಮಿಸ್ಟರ್ ಸತ್ಯ ನೀವು ಹೇಳ್ತಿರೋ ನಿಜ ತಾನೆ ನಾನು ಸುಳ್ಳು ಹಾಕೇಳಿ ಇನ್ಸ್ಪೆಕ್ಟರ್ ನಿಜಾನೇ ಹೇಳ್ತಾ ಇದ್ದೀನಿ ನೋಡಿದ್ಯ ತ್ಯಾಗು ನಮ್ಮ ತಮ್ಮ ಎಂಥೋನು ಅಂತ ಅವನು ನಮ್ಮನ್ನು ಯಾವತ್ತಿಗೂ ಬಿಟ್ಕೊಡೋದಿಲ್ಲ ಕ್ಷಮಿಸ್ಬಿಡಿ ಕ್ಷಮಿಸ್ಬಿಡಿ ನಿಮ್ ಜೊತೆ ಮತ್ತೆ ಬಾಳೋಕೆ ನನಗೆ ಅವಕಾಶ ಮಾಡಿಕೊಡಿ ಭಾವ ನನಗೆ ಅವಕಾಶ ಮಾಡಿಕೊಡಿ ಇಲ್ಲಿ ಯಾರು ಮಲ ಮಕ್ಕಳಿಲ್ಲ ನಾವೆಲ್ಲರೂ ಒಂದೇ ಯಾವಾಗ್ಲೂ ನಾವು ಒಂದಾಗೇ ಬಾಳ್ತೀವಿ ಕಣ್ಣ ಕಪ್ಪಿನಿಂದ ಹಗಲೇ ರಾತ್ರಿ ಆದಾಗಿದೆ ಕಣ್ಣ ಕಪ್ಪಿನಿಂದ ಹಗಲೇ ರಾತ್ರಿ
ಮರ್ಯಾ